ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಸ್ಕರಿಸುತ್ತ, ಜಗದ್ಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಭಂಡಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ, ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಆತ್ಮದರ್ಶನದ ವಿಚಾರವನ್ನು ಹೇಳ್ತಾ ಇದ್ರು. ಆ ಆತ್ಮದರ್ಶನ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತು ಅದರ ಬಗ್ಗೆ ಇರುವ ವಿಚಾರವು ಪೂರ್ಣಗೊಳ್ಳುತ್ತೆ. ಅಂದರೆ ಕೊನೆಯ ಒಂದು ಮೂರು ಶ್ಲೋಕ ಇರುತ್ತಿದೆ ಅನಿಸುತ್ತೆ. ಆ ಭಾಗಕ್ಕೆ ಹೋಗೋಣ. ಏನು ಹೇಳ್ತಾರೆ ಗುರುಗಳು? ನಾವು ಕೂಡ ನೀವು ಹೋಗಿ ಜ್ಞಾನ ವಿಜ್ಞಾನ ಮಾಲಿಕೆಯಲ್ಲಿ ವಿವೇಕ ಚುಡಾವಣೆಯನ್ನು ಆಧರಿಸಿ ಗುರುಗಳು ಏನು ಹೇಳಿದ್ದಾರೆ ಆತ್ಮದರ್ಶನದ ಬಗ್ಗೆ ಪರಿಪೂರ್ಣವಾಗಿ ಒಂದು ನಿರ್ಣಯಕ್ಕೆ ಬಂದು ಬಿಡತಕ್ಕಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಇವತ್ತು ನಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಅದನ್ನೇನು ಅಂತ ನೋಡಿ. 393 ವಕ್ತವ್ಯಂ ಕಿಮು ವಿದ್ಯತೆ ತ್ರ ಬಹುದಾ ಬ್ರಹ್ಮೈವ ಜೀವ ಸ್ವಯಂ ಬ್ರಹ್ಮೈತಜ್ಜಗದಾತತಂ ನು ಸಕಲಂ ಬ್ರಹ್ಮಾ ದ್ವಿತೀಯಂ ಶ್ರುತಿಃ ಬ್ರಹ್ಮೈವಾಹಮಿತಿ ಪ್ರಬುದ್ಧ ಮತಯಃ ಸಂತ್ಯಕ್ತ ಬಾಹ್ಯಾಸ್ಫುಟಂ ಬ್ರಹ್ಮೀಭೂಯ ವಸಂತಿ ಸಂತತ ಚಿದಾನಂದಾತ್ಮನೈತದ್ರುವಂ ವಕ್ತವ್ಯಂ ಕಿಮು ವಿದ್ಯತೆ ತ್ರ ಬಹುದಾ ಬ್ರಹ್ಮೈವ ಜೀವ ಸ್ವಯಂ ಬ್ರಹ್ಮೈತಜ್ಜಗದಾತತಂ ನು ಸಕಲಂ ಬ್ರಹ್ಮಾ ದ್ವಿತೀಯಂ ಶ್ರುತಿಃ ಬ್ರಹ್ಮೈವಾಹಮಿತಿ ಪ್ರಬುದ್ಧ ಮತಯಃ ಸಂತ್ಯಕ್ತ ಬಾಹ್ಯಾಸ್ಫುಟಂ ಬ್ರಹ್ಮೀಭೂಯ ವಸಂತಿ ಸಂತತ ಚಿದಾನಂದಾತ್ಮನೈತದ್ರುವಂ ಅಂದರೆ ಆತ್ಮದರ್ಶನವನ್ನು ನಾವು ಮಾಡುವಾಗ ದಾರಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪಥದಲ್ಲಿ ಅಂದರೆ ನಮ್ಮ ಬುದ್ಧಿಮತ್ತೆಯಲ್ಲಿ ವೃತ್ತಿಗಳ ಅಡ್ಡದಿಂದ ಅಥವಾ ವೃತ್ತಿಗಳ ಕಾಟದಿಂದ ನಮಗೆ ಬೇರೆ ಬೇರೆ ಬೇರೆಯಾಗಿ ಕಾಣುತ್ತೆ. ಬೇರೆ ಬೇರೆಯಾಗಿ ಕಾಣುವ ತಾತ್ಕಾಲಿಕವಾದರೂ ಇರುವ ಏನೇನು ದರ್ಶನಗಳಿದೆಯೋ ಅದೆಲ್ಲವೂ ಮಾರ್ಗ ಮಾತ್ರ. ಅದರ ಗುರಿಯಲ್ಲಿರತಕ್ಕಂಥದ್ದು ಹೋಗುವಾಗ ಮಾರ್ಗದಲ್ಲಿ ಪ್ರಕಟವಾಗುವ ಪ್ರಕಾಶದಿಂದ ಕಾಣಲ್ಪಡುವ ಪ್ರತಿಯೊಂದು ಕೂಡ ಆ ಬ್ರಹ್ಮನ ಛಾಯೆಯೇ, ಆ ಬ್ರಹ್ಮನ ಅಂಶವೇ ಅನ್ನೋದನ್ನು ನಾವು ಈ ಆತ್ಮದರ್ಶನದಲ್ಲಿ ಪ್ರಧಾನವಾಗಿ ತಿಳ್ಕೊಳ್ಬೇಕು. ಪ್ರಧಾನವಾಗಿ ತಿಳ್ಕೊಳ್ಬೇಕು ಅಂತ ಪದವನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಜ್ಞಾನದಿಂದಲೇ ನಿಶ್ಚಯವಾಗತಕ್ಕಂಥ ಹೊರತು ಇಂದ್ರಿಯಗಳ ಅನುಭವಕ್ಕೆ ಸಿಗುವಂಥದ್ದು ಅಲ್ಲ. ಇಂದ್ರಿಯಾತೀತವಾದದ್ದು. ಸೊ ನಮ್ಮ ಸ್ಥೂಲ ಕಣ್ಣಿಗೆ ಅಥವಾ ಸ್ಥೂಲ ನಮ್ಮ ಇಂದ್ರಿಯಗಳಿಗೆ ಬರೋ ಯಾವುದೇ ಅನುಭವ ಕೂಡ ಇದನ್ನು ನಮಗೆ ತಿಳಿಸಿಕೊಡಲಾರದು, ನಿಶ್ಚಯಿಸಿಕೊಡಲಾರದು. ಅದರಿಂದ ಬುದ್ಧಿಗಿಂತಲೂ ಮೇಲೆ ಇರುವ, ಬುದ್ಧಿಗೂ ಬೆಳಕಾಗಿರುವ ಯಾವುದಿದೆಯೋ ಅದನ್ನು ಪರಿಚಯಿಸಿಕೊಳ್ಳಬೇಕಾದರೆ ನಮಗಿರುವ ಬುದ್ಧಿಯು ಸೂಕ್ಷ್ಮವಾದಾಗ ಮಾತ್ರ. ಅಂದರೆ ಅರ್ಥ ಏನು? ಬುದ್ಧಿಯೇ ಅರಿವಿನ ಅಗಲವಾದಾಗ, ಅಂದರೆ ಬುದ್ಧಿಯೇ ಪೂರ್ತಿಯಾಗಿ ನಿಶ್ಚಯಾತ್ಮಕವಾದಾಗ, ಬುದ್ಧಿಯಲ್ಲಿ ಯಾವುದೇ ತರ್ಕವಿಲ್ಲದೇ ಇದ್ದಾಗ ತಾನೇ ಸ್ವಯಂ ಅದಾಗಿ ಬಿಡುತ್ತದೆ. ಒಂದು ಅರ್ಥ ಏನು? ಯಾವುದರಿಂದ ಯಾವುದು ಬೆಳಗಲ್ಪಡುತ್ತದೋ ಅದು ಅದನ್ನು ಬೆಳಗಲಾರದು. ಆದ್ದರಿಂದ ಎಲ್ಲವನ್ನೂ ಬೆಳಗ್ತಾ ಇರತಕ್ಕಂಥ ಆತ್ಮವು ಜ್ಞಾನ ರೂಪವಾಗಿದೆ, ಅಂದರೆ ಚಿದ್ರೂಪದಲ್ಲಿದೆ ಅನ್ನತಕ್ಕಂಥದ್ದನ್ನು ಅರಿವಿಗೆ ಬರಬೇಕಾದ್ರೆ ಅರಿವಿನಿಂದಲೇ ಅರಿವಿಗೆ ಬರುವುದು ಅನ್ನುವುದು ನಿರ್ಣಯಾತ್ಮಕವಾದ ಮಾತು. ನಮಗೇನಾದರೂ ಒಂದು ಅರಿವು ಬರಬೇಕಾದ್ರೆ ಯಾವುದರಿಂದ? ಅರಿವಿನಿಂದಲೇ. ಅದನ್ನು ಆ ಅರಿವನ್ನು ನಾವು ಯಾವಾಗ ವಿಷಯ ಪ್ರಧಾನ ಮಾಡ್ತೇವೆ ಅದು ಜ್ಞಾನ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ.
ನಮಗೆ ಇರುವ ಅರಿವು ವಿಷಯ ಪ್ರಧಾನವಾದರೆ ಅದು ಜ್ಞಾನವಾಗುತ್ತದೆ, ಹೌದಲ್ವೋ? ಅರಿವು ಸ್ವಯಂ ಅರಿವಿನ ಪ್ರಧಾನವಾದರೆ ಅದು ಪ್ರಜ್ಞೆಯಾಗುತ್ತದೆ. ವೆರಿ ಸಿಂಪಲ್ ನೋಡಿ, ಅರಿವು ತನ್ನಷ್ಟಕ್ಕೆ ತಾನು ಪ್ರಜ್ಞೆಯೇ ಅದು. ಆದರೆ ಅದು ಜ್ಞಾನ ಅಂತ ಅನ್ಸ್ಕೊಂಡ್ಬಿಡುತ್ತಲ್ಲ ಯಾವಾಗ, ಅದು ಅಂದರೆ ಜಗತ್ತನ್ನು ಉಪಾಧಿಯನ್ನು ಅವಲಂಬಿಸಿದ ತಕ್ಷಣವೇ ಇನ್ನೊಂದಕ್ಕೆ ಸಂಬಂಧಪಟ್ಟಿದ ವಿಚಾರವಾಗಿ ಬಿಡುತ್ತದೆ. ಆದ್ದರಿಂದ ಅದು ಜ್ಞಾನ. ಆದರೆ ಅರಿವು ಅನ್ನುವುದು ಕೇವಲ ಜ್ಞಾನ. ಕೇವಲ ಜ್ಞಾನ ಅಂದ್ರೆ ಏನು? ಅರಿವು ಅರಿವಾಗಿ ಇರುವುದು, ಬೇರೆ ಇನ್ನೊಂದರ ಅವಲಂಬನ ಇಲ್ಲದೆ ಸ್ವಯಂ. ಹೌದಾ, ಅರ್ಥ ಆಯ್ತಾ ಈಗ? ಆದ್ದರಿಂದ ಅರಿವು ಅರಿವಾಗಿರುವುದು ಪ್ರಜ್ಞೆ. ಆದರೆ ಅರಿವು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ನಮ್ಗೆ ಅರಿವಾಗುತ್ತದೆ, ನಾವು ಅಂದರೆ ಅದನ್ನ ಜ್ಞಾನ ಅಂತ ಕರಿಬಹುದು. ಏನು ತಪ್ಪಿಲ್ಲ. ಸೊ ಜ್ಞಾನವು ವಿಷಯಾತ್ಮಕವಾದದ್ದು, ಹೌದಾ? ಅರಿವು ಅನ್ನೋದು ನಿರ್ವಿಷಯಕ, ನಿರ್ವಿಷಯಕ ತಾನೇ. ಅದಕ್ಕೋಸ್ಕರ ಇದು ಪೂರ್ತಿ ಅರಿವಿನ ಕೇವಲ ಅರಿವಿನ ಅರಿವು, ಕೇವಲ ಅರಿವಷ್ಟೆ. ಅದಕ್ಕೆ ಇನ್ನೊಂದೇನಾದರೂ ಸೇರಿಸಿದ್ರೆ ಅದು ಗುಣವ ದೋಷವೋ ಆಗ್ಬಿಡುತ್ತೆ. ಯಾಕೆಂದ್ರೆ ಇದು ಆತ್ಮದರ್ಶನ. ಆತ್ಮದರ್ಶನದಲ್ಲಿ ಯಾವುದನ್ನು ತೆಗೆಯುವ, ಯಾವುದನ್ನು ಹಾಕುವ ಯಾವುದೇ ವಿಚಾರವೋ ಅಲ್ಲಿ ಇರೋದಿಲ್ಲ. ಅದು ಇಲ್ಲದೇ ಇರುವಾಗ ಅದನ್ನು ಹಾಕ್ತೀನಿ, ತೆಗಿತೀನಿ, ವಿಜೃಂಭಿಸ್ತೀನಿ ಅನ್ನೋದು ಕೂಡ ಮೌಢ್ಯವಾಗುತ್ತದೆ, ಅಜ್ಞಾನವಾಗುತ್ತದೆ, ತಾಮಸ ಜ್ಞಾನವಾಗುತ್ತೆ. ಅದರಿಂದ ಇಲ್ಲಿ ಶಂಕರ ಭಗವತ್ಪಾದರು ಇದನ್ನು ಬಹಳ ಪುಟವಾಗಿ ಇದರಲ್ಲಿ ಹೇಳ್ತಾರೆ. ಅದ ಅರ್ಥ ಏನು ನೋಡೋಣ. ಅತ್ರ ಇಲ್ಲಿ ಬಹುವಿಧವಾಗಿ ವಕ್ತವ್ಯಂ ಹೇಳತಕ್ಕದ್ದು ಕಿಂ ಭೂ ವಿದ್ಯತೆ, ಏನಿರುವುದು? ಜೀವ ಜೀವನು ಸ್ವಯಂ ತಾನೇ ಬ್ರಹ್ಮ ಏವ ಬ್ರಹ್ಮವೇ ಆತತಂ ವ್ಯಾಪಿಸಿರುವ ಏತತ್ ಸಕಲಂ ಜಗತ್, ಈ ಜಗತ್ತೆಲ್ಲವೂ ಬ್ರಹ್ಮವೇ. ಬ್ರಹ್ಮ ಬ್ರಹ್ಮವು ಅದ್ವಿತೀಯಂ ಅದ್ವಿತೀಯವು ಇತಿ ಎಂದು ಶ್ರುತಿಯು ಹೇಳುತ್ತದೆ. ಅಹಂ ನಾನು ಬ್ರಹ್ಮ ಏವ ಬ್ರಹ್ಮವೇ ಇತಿ ಎಂದು ಪ್ರಬುದ್ಧ ಮತಯ ಪ್ರಬುದ್ಧವಾದ ಬುದ್ಧಿಯುಳ್ಳವರು ಸಂತ್ಯಕ್ತ ಬಾಹ್ಯಾಹ ಬಾಹ್ಯವಸ್ತುಗಳನ್ನು ಬಿಟ್ಟವರಾಗಿ ಸ್ಫುಟಂ ಸ್ಫುಟವಾಗಿ ಬ್ರಹ್ಮೀಭೂಯ ಬ್ರಹ್ಮಸ್ವರೂಪವಾಗಿ ಸಂತತ ಚಿದಾನಂದ ಆತ್ಮನ ಸಂತತ ಚಿದಾನಂದ ಸ್ವರೂಪದಿಂದಲೇ ವಸಂತಿ ಇರುತ್ತಾರೆ. ಏತತ್ ಧ್ರುವಂ, ಇದು ನಿಶ್ಚಯವು. ಈಗ ನಿರ್ಣಯ ಹೇಳ್ಬಿಟ್ರು ಅಲ್ವಾ, ಇದು ನಿಶ್ಚಯವೋ, ಇದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ದೇವ್ಗುರುಗಳು. ಅವ್ರು ಹೇಳಿದ ಮೇಲೂ ನಿಮ್ಮಿಟ್ಟು ಊಟ ಅದು ಇಲ್ಲದೆ ಇರ್ಲಿಲ್ಲದ ಇದು ನಿಶ್ಚಯ ಮಗು ಅಂತ ಆಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಇಷ್ಟೊತ್ತೆಲ್ಲ ಆತ್ಮದರ್ಶನದ ಬಗ್ಗೆ ಪ್ರತಿ ಗುರುವಾರ ನೋಡಿದ ಮೇಲೆ ಗುರುಗಳು ಹೇಳ್ತಾರೆ, ಇನ್ನೂ ಈ ಆತ್ಮದರ್ಶನದ ಬಗ್ಗೆ ಹೇಳೋದಕ್ಕೆ ಏನಿದೆ? ಇನ್ನೇನು ಇರೋದಿಲ್ಲಪ್ಪ. ಹಾಗಾದ್ರೆ ಇನ್ನೇನು ಇರೋದಿಲ್ಲ ಅಂತನ್ನುವಾಗ ಎಲ್ಲ ನಿರ್ಣಯ ಆಗ್ಬಿಟ್ಟಾಗ ಏನಿರುತ್ತೆ? ಏನು ಇರಲ್ಲ ಅನ್ನೋದಿರುತ್ತೆ. ಏನು ಇರಲ್ಲ ಅಂದ್ರೆ ಏನು, ಯಾವುದೇ ಸಂಶಯವೂ ಅದರ ಬಗ್ಗೆ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ನಮಗೆ ಸಂಶಯ ಇರೋದು ನಿವಾರಣೆ ಆಗಬೇಕಾದಂತೂ ಎಲ್ಲವೂ ಕೂಡ ಒಂದರಿಂದ ಇನ್ನೊಂದು ಇದೆ ಅನ್ನುವ ಭಾವದಿಂದ ಮಾತ್ರ. ಅದಲ್ವ, ಯಾವಾಗ ಏಕದಲ್ಲಿ ನಿಮ್ಮ ನಿಷ್ಠೆ ನಿಲ್ಲುತ್ತದೋ ಆಗ ಬೇರೆ ಯಾವುದೇ ರೀತಿಯಾದಂಥ ದ್ವಂದ್ವ ಇರೋದಿಲ್ಲ. ಸೊ ಅದನ್ನೇ ದ್ವೈತರಾಹಿತ್ಯ ಅಂತ ಕರೆದಿರೋದು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಹತ್ರ ಇಲ್ಲಿ ಈ ಜಾಗದಲ್ಲಿ ಅಂದರೆ ಇಷ್ಟು ದಿವಸ ಆದಮೇಲೆ ಈ ಶ್ಲೋಕದಲ್ಲಿ ಬೇರೆ ಇನ್ನೇನಾದರೂ ಆ ದರ್ಶನದ ಬಗ್ಗೆ ಆತ್ಮದರ್ಶನದ ಬಗ್ಗೆ ಹೇಳೋದು ಏನಪ್ಪಾ ಇದೆ, ಏನು ಉಳಿದಿರೋದಿಲ್ವಲ್ಲ. ಹಾಗಾದರೆ ಈ ಸ್ಥಿತಿಯಲ್ಲಿ ಅವನು ಹೇಗಿರ್ತಾನೆ, ಏನ್ ಮಾಡ್ತಾನೆ ಅಂದ್ರೆ, ಈ ವಿಷಯದಲ್ಲಿ ಬಹುವಾಗಿ ಹೇಳತಕ್ಕದ್ದೇನಿದೆ? ಏನಿಲ್ಲ. ಜೀವನು ತಾನೇ ಬ್ರಹ್ಮವು, ವ್ಯಾಪಿಸಿರುವ ಈ ಜಗತ್ತೆಲ್ಲವೂ ಬ್ರಹ್ಮವೇ. ಜೀವವು ಅಂದ್ರೆ ಜೀವನು ತಾನೇ ಬ್ರಹ್ಮವು ಮತ್ತು ವ್ಯಾಪಿಸಿರುವ ಜಗತ್ತೆಲ್ಲವೂ ಬ್ರಹ್ಮವೇ. ಎರಡನ್ನು ಸೇರಿಸಿ ಏನಾಯ್ತು? ಸರ್ವಂ ಸರ್ವಿದ ಬ್ರಹ್ಮ. ಸರ್ವಂ ಅಂದ್ರೇನು? ನಾನು ನಾನು ಅನ್ನುವ ಜೀವ ಭಾವವು ಮತ್ತು ನನ್ನದು ಅನ್ನುವ ಜಗದ್ಭಾವವು. ಜಗದ್ಭಾವ ಮತ್ ಜೀವ ಭಾವ ಎರಡನ್ನು ಸೇರಿಸಿ ಬ್ರಹ್ಮಭಾವ. ಎರಡೂ ಕೂಡ ಒಂದೇ. ನಾನು ನಾನು ಅಂತ ಅನ್ನುತ್ತಿರತಕ್ಕಂತ ನನ್ನ ಬುದ್ಧಿಯಲ್ಲಿ ಈ ಪಿಂಡಾಂಡದಲ್ಲಿ ಈ ವ್ಯಷ್ಟಿಯಲ್ಲಿ ಹೊಳೆಯುತ್ತಿರುವ ಅಹಂ ಯಾವುದಿದೆಯೋ ಅದು ಕೂಡ ಬ್ರಹ್ಮವೇ. ಮತ್ತು ಅದರಂತೆಯೇ ಎಲ್ಲವನ್ನು ಬೆಳಗುತ್ತಿರುವ ಸಕಲ ಚರಾಚರ ವಸ್ತುಗಳಿದೆಯಲ್ಲ, ಅಂದರೆ ವ್ಯಷ್ಟಿಯಲ್ಲಿ ಅಂದರೆ ಸಮಷ್ಟಿಯಲ್ಲಿ ಇದೆಯಲ್ಲ, ಅಂದರೆ ಬ್ರಹ್ಮಾಂಡದಲ್ಲಿ ಇದೆಯಲ್ಲ, ಅದು ಕೂಡ ಬ್ರಹ್ಮವೇ. ಅವಾಗ ಏನಾಯ್ತು? ಅದು ಬ್ರಹ್ಮವೇ, ಇದು ಬ್ರಹ್ಮವೇ ಅಂದರೆ ಎಲ್ಲವೂ ಬ್ರಹ್ಮವೇ ಅಂತಾಯ್ತು. ಎಲ್ಲವೂ ಬ್ರಹ್ಮವೇ ಅಂದರೆ ಕೇವಲ ಬ್ರಹ್ಮ ಮಾತ್ರ, ಅಂದರೆ ತತ್ವ ಮಾತ್ರ, ಪರಾತ್ಮ ಮಾತ್ರ.
ಪರಮಾತ್ಮ ಮಾತ್ರಂ, ಪರಬ್ರಹ್ಮ ಮಾತ್ರಂ ಅಂತ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಪದಗಳನ್ನು ಸೇರಿಸ್ಕೊಂಡು ಹೇಳಬಹುದು. ಆದರೆ ಅದು ಪರಬ್ರಹ್ಮವೇ ಆಗಿರುತ್ತದೆ. ನಾನು ಅಂದರೆ ಬ್ರಹ್ಮ, ನೀನು ಅಂದರೆ ಬ್ರಹ್ಮ, ಅದು ಅಂದರೆ ಬ್ರಹ್ಮ, ಇದು ಅಂದರೆ ಬ್ರಹ್ಮ, ಇದೆಲ್ಲವೂ ಅಂದರೆ ಬ್ರಹ್ಮ, ಇದೆಲ್ಲವೂ ಅಲ್ಲ ಅಂದರೆ ಬ್ರಹ್ಮ, ಎಲ್ಲವೂ ಅದೇನೆ ಅಂದರೆ ಬ್ರಹ್ಮ, ಎಲ್ಲವೂ ಅದಲ್ಲ ಅಂದರೆ ಬ್ರಹ್ಮ. ಸೊ ಹಾಗಾದ್ರೆ ಬ್ರಹ್ಮ ಬಿಟ್ಟು ಬೇರೆ ಇನ್ನೊಂದು ಹೇಳಕ್ಕೆ ಬರೋದೇ ಇಲ್ಲ. ಆದರೆ ಅದೇ ಬ್ರಹ್ಮವನ್ನೇ ಬೇರೆ ಬೇರೆ ಬೇರೆಯಾಗಿ ಭ್ರಾಂತಿಯಿಂದ ನಾವು ತೊದಲುತ್ತಿರುವ ಭಾಷಾ ರಂಗ ಏನಿದೆ ಅದೆಲ್ಲವೂ ಕೇವಲ ನಾಟಕ ಮಾತ್ರ, ಲೀಲೆ ಮಾತ್ರ. ಸೊ ಅದು ಸೀಮಿತವಾದದ್ದು ಮಾತ್ರ. ಯಾವುದು ಸೀಮಿತವೋ ಅದೆಲ್ಲವೂ ಬ್ರಹ್ಮನ ಬೇರೆ ಬೇರೆ ನಾಮರೂಪಗಳು ಮಾತ್ರ. ಯಾವುದು ಅಸೀಮವೋ, ಯಾವುದಕ್ಕೆ ನಾಮರೂಪಗಳಿಂದ ಮೇಲಿನದಿದೆಯೋ, ಅದು ನೀವು ಇಂಗ್ಲೀಷಲ್ಲಿ ಆದರೆ ಬೇರೆ ಬೇರೆ ಯಾವ ಭಾಷೆಯಲ್ಲಿ ನೀವು ಏನಂತ ಕರೆದ್ರೂ ಕೂಡ ಅದು ಅದೇ ಏತತ್ ವೈತತ್. ಇದು ನಿಮಗೆ ತತ್ವದಲ್ಲಿ ಅಂದರೆ ನಿಮ್ಮ ಜ್ಞಾನದಲ್ಲಿ ಒಳಗಡೆ ನಿರ್ಣಯ ಆಗತಕ್ಕಂಥದ್ದು ಅಂತಂದು ಮುಂದೆ. ಬ್ರಹ್ಮವು ಅದ್ವಿತೀಯವು ಎಂದು ಶ್ರುತಿಯು ಹೇಳುತ್ತದೆ. ಅದರಿಂದ ಪ್ರಮಾಣ ತಕ್ಷಣದ ಪ್ರಮಾಣ ಹೇಳ್ತಾರೆ ಶಂಕರ ಭಗವಂತರು. ನಮ್ಗೆ ಏನಾದ್ರು ಕೇಳಿದ್ರೆ ಏನ್ರಿ ಪ್ರೂಫ್ ಅಂತೀವಲ್ಲ, ಅವ್ನು ಸಿಕ್ಕಿದ್ದಾರೆ ನೋಡಿ ಏನು ನಿಮ್ಮ ಬಗ್ಗೆ ಎಲ್ಲ ಮಾತಾಡಲ್ಲ ಅಂತ ನೀವು ಅಂದರೆ ಏನು ಪ್ರೂಫು ಅಂತ ಕೇಳ್ತೀನಿ ನಾವು ಅಲ್ವಾ. ಇದು ಮನುಷ್ಯನ ಯಾವಾಗಲೂ ಸಂಶಯಾತ್ಮಕ ಬುದ್ಧಿ ಮನುಷ್ಯಂಗಿರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೆ, ಮನೆಗೆ ಬರ್ತಿದ್ದಾಗ ಏನೋ ಗಮ್ಮಂತ ಇದೆ, ಏನು ಮಾಡಿದ್ದೀರಿ ಅಂತ, ಏನೋ ಮಾಡಿದ್ದೀವಪ್ಪ ಅಂದರೆ ಏನು ಪ್ರೂಫ್ ಏನು ಮಾಡಿದ್ದೀರಿ ಅಂತ. ನಾವೇನು ಮಾಡಿದ್ದೀವೋ ಪಕ್ಕದ ಮನೆ ಕಿಟಕಿಲಿ ಬರ್ತೀವೋ ಗೊತ್ತಿಲ್ಲ ಅಲ್ವಾ. ಇವನು ಅನುಮಾನ ಮೊದಲೇ ಮಾಡಿದ್ದಾರೆ ಅಥವಾ ಅಥವಾ ನಮ್ಮ ಬದಲುಗಡೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ, ನನಗೆ ಬರೀ ವಾಸ್ತೆ ಮಾತ್ರ ಇದೆ, ಈ ಥರ ಸಂಶಯ ಇದ್ದರೆ ಅವ್ನೇನು ಮಾಡೋದು. ಆ ಥರ ಇದು ಈ ಪರಮಾರ್ಥದಲ್ಲೂ ಕೂಡ ಇಂಥ ಒಂದೊಂದು ಇದೆ ಅಂತ ಹಿಂದಿನವರೆಲ್ಲ ಕಂಡುಹಿಡಿದಿದ್ದಾರೆ, ಗೊತ್ತಿದೆ ಅವರಿಗೆ. ಅದರಿಂದ ಯಾವುದೇ ಮನುಷ್ಯನಿಗೆ ಇಲ್ಲಿ ಜಗತ್ತಿನಲ್ಲಿಯೇ ಏನನ್ನಾದರೂ ತೋರಿಸಿ ಇದು ಇದೆ ಅಂತ ಹೇಳಬೇಕಾದ್ರೂ ಕೂಡ ಇದು ಇದೆ ಅಂದ್ರೆ ಅರ್ಥ ಎಕ್ಸಿಸ್ಟೆನ್ಸ್ ಎಲ್ಲ ನಾನು ಹೇಳ್ತಿರೋದು ಇದು ಇದೆ ಇದು ಅಂತ ಇದೀವಲ್ಲ ಅದೇ ಕಡೆಯ ಇದು ತುಂಬ ಅರ್ಥ ಮಾಡ್ಕೊಳ್ಳಿ ಅದನ್ನು. ಇದು ಇದೆ ಅಂತಂದ್ರೆ ಇದು ಇದೆ ಅನ್ನೋದು ಎರಡರ್ಥ. ಇದು ಅನ್ನುವುದು ಯಾವುದಿದೆಯೋ ಯಾವ್ದನ್ನು ಗುರುತು ಮಾಡ್ತಾ ಇದೆಯೋ ಅದು ಇದೆ ಅದೇ ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅರ್ಥ. ಇನ್ನೊಂದು ಇದು ಇದೆ ಇದು ಇದು ಅಂತ ನಾನು ಹೇಳ್ತಿದ್ದೀನೋ ಅದೇ ಇದು. ಈ ಥರ ಪದಗಳೆಲ್ಲ ಇದೆ, ಅದಕ್ಕೋಸ್ಕರ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು ಅಲ್ವಾ. ಇದೇ ಅದೋ ಅದೇ ಇದೋ ಅಂತ ಎಲ್ಲ ಇದೆಲ್ಲ ಅದೆಲ್ಲ ಅಕ್ಷರ ಬದಲಾವಣೆ ಮಾತ್ರ. ಅದಕ್ಕೋಸ್ಕರ ಅದನ್ನ ನೀವು ಸಮನ್ವಯ ಮಾಡಬೇಕು, ಅದನ್ನೇ ವ್ಯಾಸಭಾವ ಅಂತ ಹೇಳೋದು. ಅದನ್ನು ಶಂಕರ ಭಗವತ್ಪಾದ ಹೇಳ್ತಾ ಇದ್ದಾರೆ ನೋಡಪ್ಪ. ಬ್ರಹ್ಮವು ಅದ್ವಿತೀಯವು ಎಂದು ಶ್ರುತಿ ಹೇಳುತ್ತದೆ. ಶ್ರುತಿಯು ಅಂದರೆ ಉಪನಿಷತ್ತುಗಳು, ವೇದಾಂಗಗಳು ಅಥವಾ ವೇದದ ವೇದಾಂತ ಏನಿದೆ, ಪರಮಾರ್ಥ ಏನಿದೆ ಹೇಳುತ್ತೆ, ಶ್ರುತಿ ಹೇಳುತ್ತೆ ಏನಂತ. ಬ್ರಹ್ಮವು ಅದ್ವಿತೀಯ, ಅದ್ವಿತೀಯವು ಅಂದರೆ ಅದಕ್ಕೆ ಇನ್ನೊಂದು ಎರಡನೆಯದೆಂಬುದು ಯಾವುದು ಇರದೇ ಇರುವುದು ಯಾವುದೋ ಅದು ಬ್ರಹ್ಮ ಎಂದು ಹೇಳುತ್ತದೆ. ಅದಕ್ಕಿಂತ ಮೇಲಿನ ಅದ್ವಿತೀಯ ಅಂದರೆ ದ್ವಿತೀಯ ಅಂದರೆ ಅದಕ್ಕೆ ಇನ್ನೊಂದು ಇಲ್ಲದೇ ಇರುವುದು, ಪರ್ಯಾಯ ಇಲ್ಲದೇ ಇರುವುದು ಯಾವುದೋ ಅದು ಅಂದರೆ ಅದಕ್ಕೆ ಅದೇ ಸಾಟಿ ಅಂತಲೂ ಹೇಳೋಹಾಗಿಲ್ಲ. ಅದಕ್ಕೆ ಅದೇ ಸಾಟಿ ಅಂದರೆ ಅದರೊಳಗೆ ಎರಡು ವ್ಯತ್ಯಾಸ ಭೇದ ಬರುತ್ತೆ ಜ್ಞಾನದಲ್ಲಿ, ಇದು ಜ್ಞಾನದಿಂದ ತೀರ್ಮಾನ ಆಗೋದು. ಅದಕ್ಕೆ ಅದೇ ಸಾಟಿ ಅದರಲ್ಲಿ ಇಲ್ಲಿ ಕಾವ್ಯ ಅಷ್ಟೇ, ಅಲ್ಲೆಲ್ಲ ಅದೆಲ್ಲ ಇಲ್ಲ. ಅದಕ್ಕೆ ಅದೇ ಸಾಟಿ ಇಲ್ಲ, ಅದಕ್ಕೆ ಅದೇ ಅಲ್ಲಿ ನಿಂತೋಬೇಕು ಮಾತು. ಅದಕ್ಕೆ ಅದಕ್ಕೆ ಅದೇ ಅಂತಿದೆಯಲ್ಲ, ಆಮೇಲೆ ಕೆ ಹೊಟ್ಟೋಬೇಕು ಬುದ್ಧಿಯಲ್ಲಿರೋದು ಏನಾಗುತ್ತೆ, ಅದೇ ಅದೇ ಎಷ್ಟು ಸತಿ ಹೇಳಿದ್ರು ಅದೇ, ಎಷ್ಟು ಸತಿ ಹೇಳದೆ ಇದ್ರು ಅದೇ ಎರಡೇ ಅಕ್ಷರ ಅಲ್ಲ. ಆಮೇಲೆ ಅಷ್ಟೇ ನಿಂತೋಯ್ತು ಸರ್ ಮೌನ ಧಾರಣ. ಅದರಿಂದ ಹೇಳ್ತಾ ಇಲ್ಲಿ ಶ್ರುತಿ ಹೇಳ್ತಾ ಇದೆ ಇದನ್ನು ನೋಡಪ್ಪ, ಬ್ರಹ್ಮವೇ ಎಲ್ಲವಾಗಿದೆ, ಅದು ಅದ್ವಿತೀಯವಾಗಿದೆ, ಅದಕ್ಕಿಂತ ಎರಡನೇದಾದ ಇನ್ನೊಂದು ಇಲ್ಲ ಎಂಬ ಪರಿಪೂರ್ಣ ಭಾವದ ಪ್ರತಿಷ್ಠೆಯನ್ನು, ಆ ಇರತಕ್ಕಂಥ ಅತಿಷ್ಠೆಯನ್ನು, ಅಲ್ಲಿರ್ತಕ್ಕಂಥ ನಾವು ಅಗ್ರವಾಗಿರತಕ್ಕಂಥ ಮಾನ್ಯತೆಯನ್ನು ನನ್ನ ಒಳಗಡೆ ಬುದ್ಧಿಮತ್ತೆಯಲ್ಲಿ ನಿಲ್ಲಿಸುತ್ತದೆ ಅಚಲವಾಗಿ, ಕೂಟಸ್ಥವಾಗಿ, ಏಕವಾಗಿ ಅಂತ ಜ್ಞಾನದಲ್ಲಿಯೇ ಹೋಗಬೇಕು. ಇಲ್ಲ ಆ ಕಡೆ ಈ ಕಡೆ ಎಲ್ಲ ಭಾಷೆ ಹುಡುಕ್ಬಾರ್ದು, ಭಾಷೆ ಮಾತಾಡಕ್ಕೆ ಶುರು ಮಾಡಿಬಿಟ್ರೆ ಬ್ರಹ್ಮ ಕಳೆದೋಗುತ್ತೆ. ಬ್ರಹ್ಮ ಕಳೆದೋಗಲ್ಲ, ಭಾಷೆ ಎಲ್ಲ ಯಾವುದ್ರಲ್ಲಿ ಕಳೆದೋಗುತ್ತೆ, ಬ್ರಹ್ಮದಲ್ಲಿ ಕಳೆದೋಗುತ್ತೆ ಜಾಣ. ಸ್ವಲ್ಪ ಸ್ವಲ್ಪ ಒಂಚೂರು ಆ ಥರ ಅದನ್ನು ಯೋಚನೆ ಮಾಡೋದಕ್ಕೆ ಬರಬೇಕು ನಮಗೆ. ಅದಕ್ಕೆ ಮಾತು ನಿಂತೋಗ್ಬಿಟ್ರೆ ಯೋಚನೆ ಮಾಡೋಕ್ಕೆ ಸರಿಯೋಗುತ್ತೆ. ಸುಮ್ಮನೆ ಮೌನದಲ್ಲಿ ಯೋಚನೆ ಮಾಡ್ತಾವ, ಈಗ ಆಗ ಈಗ ಹೀಗೂ ಅಲ್ಲ ಹಾಗೂ ಅಲ್ಲ ಹಾಗೂ ಹೀಗೂ ಅದು ಇದು ಎಲ್ಲ ಎಲ್ಲ ಸೇರಿಸ್ಬಿಟ್ರೆ ಏನೋ ಎಲ್ಲ ಸೇರಿಸ್ಬಿಟ್ರೆ ಅಲ್ಲ ಎಲ್ಲ ಸೇರಿಸದೇ ಇದ್ದರೆ ಎಲ್ಲ ಸೇರಿಸ್ಬಿಟ್ರೆ ಏನೋ ಆಗಲಿ ಆಗದೆ ಇದ್ರೂ ಅದೇ
ಅದು ಅದೇ ಆದ್ರು ತಿರುಗಾ ತುಂಬಾ ಕಷ್ಟ, ತುಂಬಾ ಕಷ್ಟ ಬೇಕಂತ ನಾನು ಅದನ್ನ ಕಷ್ಟ ಮಾಡಿ ಮಾಡೋದು. ಪುಳ್ಳಂಗ ಉಂಡೆ ತರ ಮಾಡುವಾಗೆಲ್ಲ ಸರಿ ಅಲ್ವಾ, ಹಾಗೆ ಹೀಗೆ ಇರುತ್ತೆ ಗಮ್ಮನತ್ತೆ ಎಲ್ಲ. ಪುಳ್ಳಂಗ ಉಂಡೆ ಏನು, ಗೋಡೆ ಕೊಡಿದ್ರು ಜೂಳಾಗಲ್ಲ, ಹಾಗೆ ಹೇಳಕ್ಕಾಗಲ್ಲ, ನೆಲ ಕೊಡಿದ್ರು ಆಗಲ್ಲ ಅಲ್ವಾ. ಆಮೇಲೆ ಕಲ್ಲಲ್ಲಿ ಕುಟ್ಬೇಕು, ತುಂಬಾ ದಿವಸ ಇಟ್ಬಿಡಿ, ಎರಡು ಮೂರು ತಿಂಗಳು ಏನಾಗ್ತದೆ ಪುಳ್ಳಂಗ ಉಂಡೆ. ಅಷ್ಟೇ ಯಾರಿಗಾರು ಕೊಡ್ಬೋದು ಅಷ್ಟೇ, ಬೇಕಾದ್ರೆ ಚೂರ್ ಮಾಡಿ ತಿನ್ಕೊಳ್ಳಿ ಅಂತ ಅವ್ರು ಬೈಕೋಂಡು ಮನೆಯಲ್ಲಿ ಬಾಯಿಲೆ ಇಟ್ಕೊಂಡು ಹೋಗ್ತಾರೆ, ಮನೆ ತನಕ ಹೋದ್ರು ನೆನೆಯೋದೇ ಇಲ್ಲ. ಆ ಥರದ ಹಳೆಯದೊಂದು ಕೆಟ್ಟ ಉಂಡೆ ಮಾಡ್ಬೋದು. ಹಾಂ, ಕಲ್ಲುಂಡೆ ಅದೇನು, ಹೆಸರೇ ಕಲ್ಲು ಅಲ್ವಾ. ನಾವು ಸಂಸಾರವೇ ನಮಗೆ ಒಂದು ಕಲ್ಲಿನಂಥ ಉಂಡೆ, ಅದನ್ನು ಹೊಸದೇ ಕಷ್ಟ. ಮಧ್ಯದಲ್ಲಿ ಇದು ಬೇರೆ ಮಾಡ್ಕೊಂಡೆ ಅಲ್ಲಿ ಹೌದಾ. ಆದರೆ ಮಾಡ್ತಾ ಇರುವ ಮಾತು ಚೆನ್ನಾಗಿತ್ತು ಗೊತ್ತಾ, ಇನ್ನು ಗೊತ್ತಿಲ್ಲ ಅದು ಪುಳ್ಳಂಗಡೆ ಮಾಡ್ತಾರಲ್ಲ, ಅದು ಆರ್ಕು ಬಿಸಿಯಾಗಿನ ಮೇಲೆ ಬಾಯಿ ಹೋಗ್ಬಿಟ್ರೆ ಸ್ವಲ್ಪ ತಿನ್ಬಿಡ್ಬೋದು. ಏನಂತೀರ, ಟ್ರೈ ಮಾಡಿ ನೋಡಿ, ಕೊಡ್ತೀರಾ? ಮಾಡ್ಯಾರು ಅವರದು ಪ್ರಶ್ನೆ. ಅವ್ರ ಐಡಿಯಾ ಏನಂದ್ರೆ ಅಕಸ್ಮಾತ್ ಮಾಡ್ಯಾರು ಇಲ್ಲೇನೆ ಸ್ಟೋವಲ್ ಬಿಸಿ ಬಿಸಿಯಾಗಿ ಕೊಡ್ತಾರ ಅಂತ ಲೆಕ್ಕ. ಚೆನ್ನಾಗಿರುತ್ತವಲ್ಲ ಒಂಥರ ಅಲ್ಲ ಮುನಿ. ಅದರಲ್ಲೂ ನಮ್ಮ ಭಾರತದಲ್ಲಿ, ಅದು ನಮ್ಮ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದವ್ರಿಗೆ ಅಬ್ಬಬ್ಬಬ್ಬ ಇವರಷ್ಟು ಯಾರು ಇನ್ನೋವೇಟಿವ್ ಇಲ್ಲವೇ ಇಲ್ಲ. ಏನು ಬೇಕಾದ್ರೂ ಹೌದಾ, ನಮ್ಮ ನಾಲ್ಕು ಇದೆಯಲ್ಲ ದಕ್ಷಿಣ ಭಾರತ ಇದೆಯಲ್ಲ ನಾಲ್ಕು ರಾಜ್ಯದಲ್ಲಿ, ಅವ್ರು ಮಾಡದೇ ಇರೋದೇ ಇಲ್ಲ. ಯಾವ್ಯಾವುದು ಸೊಪ್ಪಲ್ಲಿ ಏನೇನೋ ಹೊರಗಡೆ ಗೊತ್ತೇ ಆಗ್ಬಾರ್ದು ಅಷ್ಟು ಮಾಡಾಕ್ಬಿಡ್ತಾರೆ. ಹ್ಞೂ, ಅದರಿಂದ ಶಂಕರ ಹೇಳ್ತಾ ಇದ್ದಾರೆ ನೋಡಪ್ಪ, ಈ ಬ್ರಹ್ಮವು ಅದ್ವಿತೀಯವಾದದ್ದು. ಆಮೇಲೆ ನಾನು ಬ್ರಹ್ಮವೇ ಎಂದು ತಿಳಿದುಕೊಂಡಿರುವ ಬುದ್ಧಿ ಉಳ್ಳವರು ಬಾಹ್ಯ ವಸ್ತುಗಳನ್ನು ಬಿಟ್ಟು ಸ್ಫುಟವಾಗಿ ಬ್ರಹ್ಮ ಸ್ವರೂಪವಾಗಿ ಸತತವು ಚಿದಾನಂದ ಸ್ವರೂಪದಿಂದಲೇ ಇರುತ್ತಾರೆ. ಎಷ್ಟು ಇದೆ, ನಾನು ಬ್ರಹ್ಮವೇ ಎಂದು ತಿಳಿದುಕೊಂಡಿರುವ ಬುದ್ಧಿವಂತರು ನೋಡಿ, ನಾನು ಬ್ರಹ್ಮವೇ ಎಂದು ತಿಳಿದುಕೊಂಡು ಬಿಟ್ಟಿದ್ದಾನೆ ಅಂದರೆ ಅವನ ಬುದ್ಧಿವಂತಿಕೆಯು ಜಗತ್ತಿನಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ, ವ್ಯವಹಾರಕ್ಕೆ ಬರಲ್ಲ ಅದು ಹೌದಲ್ವ. ಹಾಗಾದರೆ ನಾನು ಬ್ರಹ್ಮವೇ ಅಂತ ತಿಳ್ಕೊಂಡಿರೋನ್ಗೆ ಏನು ಸಿಗುತ್ತೆ? ಎಲ್ಲ ವ್ಯವಹಾರಗಳಿಂದ, ಎಲ್ಲ ಕರ್ಮಗಳಿಂದ, ಎಲ್ಲ ಫಲಗಳಿಂದ ಏನು ಕೊನೆಯಲ್ಲಿ ಸಿಗಬೇಕೋ ಅದು ಅವನಿಗೆ ಮೊದಲೇ ದಕ್ಕಿ ಬಿಡುತ್ತದೆ. ಪದಾರ್ಥ ಅಲ್ಲ ಅದು ಪರಮಾರ್ಥ. ಸಿದ್ಧಾಂತದಿಂದ ನಮಗೆ ಸಿಗುವ ಪರಮಾರ್ಥವೆಂದರೆ ಸೌಖ್ಯದ ನೆಲೆ, ಪರಮಸ್ಥಿತಿ ಅಂದರೆ ಶಾಂತಿ ಅಲ್ವಾ, ಪ್ರಶಾಂತಿ. ಅದಕ್ಕೋಸ್ಕರನೇ ಎಲ್ಲರಿಗೂ ನಿಜವಾಗ್ಲೂ ಅದೇ ಬೇಕಾಗಿರೋದು. ಸ್ವಲ್ಪ ಕುಳಿತು ನೋಡಿ, ನಮಗೆ ಜಗತ್ತಿನಲ್ಲಿ ಏನೆಲ್ಲ ನಾವು ಬಯಸಿದರೂ, ಕೀರ್ತಿಯೋ ಅಥವಾ ಪದವಿಯೋ ದುಡ್ಡೋ ಕಾಸೋ ಯೌವನವೋ ಆರೋಗ್ಯವೋ ಏನನ್ನ ಬಯಸಿದರೂ ಅದರಿಂದ ನಮಗೆ ಅಲ್ಟಿಮೇಟ್ ರಿಯಾಲಿಟಿ ಕೊನೆಯಲ್ಲಿ ಸಿಗಬೇಕು ಅಂತ ಬಯಸೋದು ಏನು? ಶಾಂತಿ ಅಲ್ವೇ, ಶಾಂತಿನಲ್ಲೇ ಸುಖ ಇರೋದು. ಅಶಾಂತ ಸುಖ ತರಿಸ್ಕೊ, ಎಲ್ಲ ಚೆನ್ನಾಗಿ ಕಟ್ಮಾಬಿಟ್ಟಿದ್ದೀರಿ ನೀವು. ನಾನೇ ಒಂದು ಅಷ್ಟೊತ್ತು ಹೇಳ್ಬಿಟ್ಟಿರೋದ್ರಿಂದ ನನಗೆ ಮರ್ತೋದ್ರೂ ಪರವಾಗಿಲ್ಲ. ನೀವು ಯಾರು ಜ್ಞಾಪಿಸಿದ್ರೆ ನಾಲ್ಕನೇ ಜ್ಞಾಪಿಸ್ತೀವಿ, ಅಷ್ಟೊಂದು ನಿಮಗೆ ಜ್ಞಾಪಕ ಇದೆ. ಸೊ ಶಾಂತಿ ಇಲ್ಲದೆ ಇದ್ರೆ ಸುಖ ಇಲ್ಲ. ನಮಗೆ ಬೇಕಾಗಿರೋದು ಸುಖ. ಸುಖ ಬೇಕಾದ್ರೆ ಏನ್ ಬೇಕು? ಸುಖ ಅನ್ನೋದು ಹಾಗೆ ನೀವು ಸಿಗೋದಿಲ್ಲ ಅಂತ ಗೊತ್ತಾಗಿದೆ. ಯಾವ್ದರಿಂದ ಸಿಗ್ಬೇಕು? ಶಾಂತಿಯಿಂದ ಸಿಗ್ಬೇಕು. ಆದ್ರೆ ಶಾಂತಿ ನಮಗೆ ಸುಖಯುಕ್ತವಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಶಾಂತಿಯು ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು. ಅಂದ್ರೆ ಬೇರೆ ಯಾವುದೇ ಅಟ್ಯಾಚ್ಮೆಂಟ್ ಇಂದ, ಅಂದ್ರೆ ಬೇರೆ ಯಾವುದೇ ಸಂಘದಿಂದ, ಸಂಘದ ದೋಷ ಗುಣಗಳಿಂದ ಆಗತಕ್ಕಂಥದ್ದು ಶಾಂತಿ ಆಗಲಾರದು. ಅದೆಲ್ಲರ ತ್ಯಾಗದಿಂದ, ಉಪಾಧಿಗಳ ತ್ಯಾಗದಿಂದ, ನಾನು ನನ್ನದು ಎಂದು ಆಗುತ್ತೆ ಮಮತೆಗಳ ತ್ಯಾಗದಿಂದ, ಬುದ್ಧಿಯಲ್ಲಿರುವ ತರ್ಕದ ತ್ಯಾಗದಿಂದ, ಅಂತಃಕರಣದಲ್ಲಿರುವ ವೃತ್ತಿಯ ತ್ಯಾಗದಿಂದ ನೋಡಿ, ಅವಾಗೇನಾಗುತ್ತೆ? ನಾನು ನನ್ನದು ಅನ್ನೋದು ಹೊಟ್ಟೋಗ್ಬಿಡುತ್ತೆ. ನಾನು ನನ್ನದು ಅನ್ನತಕ್ಕಂಥದ್ದು ಇದು ನಮ್ಮಲ್ಲಿ ಇರುವ ಭೇದ. ಹೌದಾ, ನಾನು ನಂದು ಅನ್ನೋದು ರಾಗ ದ್ವೇಷದಲ್ಲಿ ಎಲ್ಲಿ ಉಂಟಾಗಿರೋದು? ಒಳಗಡೆ. ಹಾಗೆ ಉಂಟಾಗತಕ್ಕಂಥ ಪ್ರಕ್ರಿಯೆಯನ್ನು, ಆ ಕ್ರಿಯೆಯನ್ನು ಏನಂತ ಕರೀತಾರೆ? ಆ ಪ್ರಕ್ರಿಯೆಯನ್ನು ಒಳಗಡೆ ಆಗುತ್ತಲ್ಲ, ಅದು ಭೇದ ಜ್ಞಾನ. ನಮಗಿರತಕ್ಕಂಥ ಜ್ಞಾನದಲ್ಲಿ ಇರುವ ಭೇದ. ಇನ್ನೊಂದು ತಿಳ್ಕೊಂಡ್ರಿ, ಜ್ಞಾನದಲ್ಲಿ ಇರುವ ಭೇದವೇ ಅಭಿಪ್ರಾಯ. ನೇರವಾಗಿ ಹೇಳ್ತೀನಿ ನೋಡಿ, ಜ್ಞಾನದ ಭೇದವೇ ಅಭಿಪ್ರಾಯ. ಯಾವುದೇ ಅಭಿಪ್ರಾಯವೂ ಇಲ್ಲದೇ ಇರುವುದು ಅಭೇದ ಹೊತ್ತನೆ. ಯಾಕೆ ಅಂದರೆ ನಾವು ಜಗತ್ತಿನಲ್ಲಿ ಇರೋದು, ಪೂರ್ತಿಯಾಗಿ ನಿಂತಿರೋದು ಒಪಿನಿಯನ್ ಮೇಲೆ. ಅದು ಹೀಗೋ ಹಾಗೋ ಎಲ್ಲ ಸಂಶಯಾತ್ಮಕವಾಗಿರೋದು. ಅಲ್ಲಿರುವುದು ಭೇದ. ಭೇದವೇ ಮಿಥ್ಯೆ. ಯಾವಾಗಲೂ ಇದ್ದೇ ಇರ್ತದೋ, ಯಾವಾಗಲೂ ಆಗ್ತಾ ಇರತಕ್ಕಂಥದ್ದು ಭೇದ ಇರತಕ್ಕಂಥದ್ದು ಜಗತ್ತಲ್ಲಿ ಇರತಕ್ಕಂಥ. ಅದಕ್ಕೆ ಬರೋದು ಹೋಗೋದು ಇರೋದು ಸುಖ ದುಃಖ ಸಾಯೋದು ಗಂಡು ಹೆಣ್ಣು ಇದೆಲ್ಲ ಕಾಣ್ತಾ ಇದ್ರಲ್ಲ,
ಅದೆಲ್ಲ ಭೇದ ಇರತಕ್ಕಂಥದ್ದಕ್ಕೆ ಕಾರಣ ನಮ್ಮ ಜ್ಞಾನದಲ್ಲಿ ಅದರ ಬಗ್ಗೆ ಇರುವ ಬದಲಾಗುತ್ತಿರುವ ಅಭಿಪ್ರಾಯಗಳು. ಸೊ ಬದಲಾಗುತ್ತಿರುವ ಅಭಿಪ್ರಾಯಗಳ ಸರಮಾಲೆಯೇ ಸಂಸಾರದ ಕೊಂಡಿ ಅಭಿಪ್ರಾಯಗಳು. ಅದಕ್ಕೋಸ್ಕರ ನಮ್ಗೇನಂತ ಯಾರು ಹೇಳಿದ್ ಯಾರು ನಂಬಲ್ಲ ಮೊದಲು ಕೇಳ್ಬೇಕು ಆಮೇಲೆ ತಾನೆ ನಂಬೋದು. ಕೇಳದೇ ಇಲ್ಲ ಇದು ನಂಬೋದಿಲ್ಲ ಅಂತ ಶಂಕರಾಚಾರ್ಯರು ಹೇಳಿ ಯಾವ ಆಚಾರ್ಯರು ಹೇಳಿ ಕೊನೆಗೆ ನೋಡಿ ಅವರು ಏನೇ ಹೇಳಿ ಅವರೊಂಥರ ನಿಮ್ಗೆ ಯಾಕೆ ಅವ್ರು ಏನಾದ್ರೂ ಶಂಕರಾಚಾರ್ಯ ಏನಾದರೂ ಹೇಳಿ ಬುದ್ಧಾಚಾರ್ಯ ಏನಾದರೂ ಹೇಳಿ ಬಸವಣ್ಣ ನಾನು ಹೇಳೋದು ನೀವೇನು ಹೇಳ್ತೀರಾ ಅಂತ. ಯಾಕೆಂದ್ರೆ ಈ ಆತ್ಮದರ್ಶನ ಅನ್ನೋದು ನೇರವಾಗಿ ಹೇಳ್ಬೇಕಾದ್ರೆ ನಿಮಗೆ ನಿಮಗೇನು ಆಗುತ್ತದೋ ಅದು ಆತ್ಮದರ್ಶನ. ಇನ್ನೊಬ್ಬರ ಅಭಿಪ್ರಾಯ ಎಂದಿಗೂ ಆತ್ಮದರ್ಶನ ಆಗಲಾರದು, ಡೆಫಿನೆಟ್ ಆಗೋದಿಲ್ಲ. ಶಂಕರಾಚಾರ್ಯರಿಗೆ ಆಗಿರ್ಬೋದು, ಅವ್ರು ಹೇಳಿರ್ತೀನಿ ನಿಮ್ಗೆ ಆಗ್ಬಿಡುತ್ತೆ, ಆಗಲ್ಲ ನಿಮಗೇ ಆಗ್ಬೇಕು ಅಲ್ವಾ. ಸೊ ಅನುಭವ ಸಾಮ್ಯತೆ ನಿಮ್ಗಿರ್ತಕ್ಕಂಥದ್ದು ಅಭಿಪ್ರಾಯಗಳಲ್ಲ, ಅದಕ್ಕೋಸ್ಕರ ಪ್ರಮಾಣಗಳನ್ನು ಹೇಳೋದು ತನಕ ತಲುಪೋ ತನಕ ಪ್ರಮಾಣಗಳನ್ನು ಹೇಳ್ತಾರೆ. ಅದಕ್ಕೆ ಶಂಕರ ಭೂತ್ಪಾದರು ಹೇಳ್ತಾ ಇದ್ದಾರೆ ಶ್ರುತಿ ಇದಕ್ಕೆ ಪ್ರಮಾಣ, ಎಲ್ಲವೂ ಇದನ್ನೇ ಹೇಳುತ್ತೆ. ಶ್ರುತಿಯ ಆಪ್ತವಾಕ್ಯಗಳಾಗಿರುವ ಪ್ರಜ್ಞಾನ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇದೆಲ್ಲವೂ ಏನನ್ನು ಹೇಳುತ್ತೆ, ಅದನ್ನೇ ಹೇಳುತ್ತದೆ. ಯಾವುದನ್ನು ಹೇಳುತ್ತೆ, ಇಲ್ಲಿವರೆಗೂ ಏನನ್ನು ಹೇಳಿಕೊಂಡು ಬಂದೆನೋ ಇನ್ನು ಹೇಳುವುದಕ್ಕೆ ಇನ್ನೇನು ಉಳಿದಿದೆ ಎಂದು ಕೇಳುತ್ತಿರುವೆನೋ ಅದನ್ನೇ ಶ್ರುತಿಗಳು ಹೇಳುತ್ತಿದೆ ಅಂತ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಮುಂದಕ್ಕೆ ಸಕಲವೂ ಚಿದಾನಂದ ಸ್ವರೂಪದಿಂದಲೇ ಇರುತ್ತಾರೆ ಇದು ನಿಶ್ಚಯವೂ. ಹೇಗಿರ್ತಾರೆ ಅವರು, ಚಿದಾನಂದ ಸ್ವರೂಪದಿಂದಲೇ ನೋಡಿ ಚಿದಾನಂದ ಸ್ವರೂಪ ಅಂದ್ರೆ ಯಾವ್ದದು ನೋಡಿ, ಬಹಳ ಬಹಳ ಗಂಭೀರವಾಗಿ ನೀವು ಅವಲೋಕಿಸಿದ್ರೆ ಒಂದು ಪದ ಬಿಟ್ಟಿದ್ದಾರೆ ಅಲ್ವಾ. ಯಾಕೆ ಬಿಟ್ಟಿದ್ದಾರೆ ಹೇಳಿ, ಚಿದಾನಂದ ಸ್ವರೂಪವೇ ಸತ್ಯ, ಪ್ರತ್ಯೇಕವಾಗಿ ಹೇಳಬೇಕಾದದ್ದು ಇಲ್ಲ. ನೀವು ಆ ಈ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿ ಆದರೆ ಚಕ್ಕಂತ ಗೊತ್ತಾಗ್ಬಿಡ್ಬೇಕು, ಅಷ್ಟು ಶಾರ್ಪ್ ಆಗಿರ್ಬೇಕು ನೋಡಿ. ಚಿದಾನಂದ ಸ್ವರೂಪ ಎಂದರೆ ಸತ್ಯ ಸ್ವರೂಪವೇ, ಸತ್ಯವೇ ಸತ್ಯ ಸ್ವರೂಪನೂ ಹೇಳಾಗಿಲ್ಲ, ಸತ್ಯವೇ ಚಿದಾನಂದ ಸ್ವರೂಪ. ಜ್ಞಾನದಿಂದ ಕೂಡಿರುವ ಆನಂದ ಸ್ವರೂಪ ಯಾವುದೋ ಅದು ಸತ್ ಸತ್ ಅಂದ್ರೆ ಯಾವುದು, ತತ್ ಅಲ್ಲ, ತತ್ತೆ ಸತ್ ಅದೇ ಪರಬ್ರಹ್ಮ, ಕರೆಕ್ಟಾ, ಅದೇ ಆತ್ಮ. ಆದ್ದರಿಂದ ಅದು ಕೇವಲ ಸತ್ ಯಾವುದರಿಂದಲೂ ಮಿಶ್ರಣ ಆಗಿರೋದಲ್ಲ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ನೋಡಿ ಆ ಸತ್ತನ್ನು ಪದವನ್ನು ಇದೆರಡು ಜೊತೆಗೆ ಬೆರೆಸಲೇ ಇಲ್ಲ ಆಚಾರ್ಯ. ಎಂಥ ದರ್ಶನ ಮಾಡಿರ್ಬೇಕು ಅವರು, ಎಂತಹ ಯೋಗೇಂದ್ರರು ಇರಬೇಕು. ಚಿದಾನಂದ ಸ್ವರೂಪವನ್ನು ಏನು ಮಾಡ್ತಾರೆ, ಚಿದಾನಂದ ಸ್ಫುಟವಾಗಿ ಬ್ರಹ್ಮ ಸ್ವರೂಪವಾಗಿ ಸತತವೂ ಚಿದಾನಂದ ಸ್ವರೂಪದಿಂದಿರುತ್ತಾರೆ. ಚಿದಾನಂದ ಸ್ವರೂಪದಲ್ಲಿ ಇರುತ್ತಾನೆ ಅಂದರೆ ಸತ್ಯವಾಗಿರುತ್ತಾನೆ, ಬಿಯಾಂಡ್ ಆಲ್ ಯುವರ್ ಡೌಟ್, ನಿಮಗೇನೋ ಡೌಟೇ ಬೇಡಿ ಅಂತ. ಅದಕ್ಕೋಸ್ಕರ ಅಸತ್ಯ ಅನ್ನೋದನ್ನು ಆ ಸತ್ಯದ ಒಳಗೆ ಎಲ್ಲವನ್ನು ಅಡಗಿಸಿ ಮಾರ್ಮಿಕವಾಗಿ ಶಂಕರ ಭಗವತ್ಪಾದರು ಈ ಶ್ಲೋಕವನ್ನು ಬರೆದಿದ್ದಾರೆ ಅಂತ ಧೈರ್ಯವಾಗಿ ನೀವು ಹೇಳ್ಬೋದು. ಇದೇನಿದು ಚಿದಾನಂದ ಸ್ವರೂಪ ಅಂದ್ಬಿಟ್ರು ಘನವಾಗಿರೋದು ಅಂದರು, ಅದರಲ್ಲಿ ಇದ್ದು ಬಿಡ್ತಾನೆ ಎದುರು ನಿಲ್ತಾನೆ, ಆಗ ಸತ್ತು ಬಿಟ್ಬಿಟ್ಟಿಯಾರಲ್ಲ, ಸತ್ತು ಬಿಟ್ಟಿಲ್ಲ, ಅದರಲ್ಲಿ ಸತ್ತು ಬಿಡೋಕೆ ಆಗೋದೇ ಇಲ್ಲ. ಸತ್ತಂದ್ರೇನು, ಯಾವಾಗಲೂ ಯಾವ ಬದಲಾವಣೆಯೂ ಇಲ್ಲದೆ ಏಕಪ್ರಕಾರವಾಗಿ ಸದಾ ಸರ್ವದಾ ಇರುವುದೋ ಅದು ಸತ್ತ. ಅದು ನಾನು, ಅದು ನಾನಾದ ಮೇಲೆ ಅದು ನಾನು 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 ಅಂತ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ರೆ ಅದು ಬೇರೆ ನಾನು ಬೇರೆ ಅಂತ ಅರ್ಥ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಶಂಕರ ಭಗವತ್ಪಾದರು ಮೆಲ್ಲೆ ಮೆಲ್ಲಗೆ ಮೆಲ್ಲೆ ಮೆಲ್ಲಿಗೆ ಒಂದೊಂದು ಬಿಡ್ತಾರೆ. ನಮ್ಗೆ ಅರ್ಥ ಆಗಲಿ ಅಂತ ಇಷ್ಟೊಂದು ವೇಗ ಚುಡಾವಣೆ ಬೋಧನೆ ಆಗಿದೆ ಮಗು, ನಿಮಗೆ ಇಲ್ಲಿ ಬಂದಾಗ ಸತ್ತನ್ನು ಬಿಟ್ಟಿರುವುದಕ್ಕೆ ಕಾರಣವೇ ಚಿದಾನಂದ, ಆ ಬ್ರಹ್ಮವೇ ಸಾಕ್ಷಾತ್, ಆ ಬ್ರಹ್ಮವೇ ನಾನು, ಆ ಬ್ರಹ್ಮವೇ ಚಿದಾನಂದ ಸ್ವರೂಪ, ಅಂದರೆ ಅದು ಸತ್ಯ ಸ್ವರೂಪ, ಅದು ಸತ್ಯವೇ ಅಂತ ಹೇಳೋದಕ್ಕೆ ಅರ್ಥ ಅರ್ಥ ಆಯ್ತಾ. ಹಾಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಇದು ನಿಶ್ಚಯವು, ಇದು ನಿಶ್ಚಯವೋ, ನಿಶ್ಚಯವೋ ಅಂದ್ರೆ ಏನರ್ಥ, ಇನ್ನೇನು ನೀನು ಇದರಲ್ಲಿ ಅನುಮಾನ ಪಡಲೇಬೇಡಪ್ಪ, ಹೌದಲ್ವ. ಆ ಪರಮಾತ್ಮ ಆತ್ಮ ಇದೆಲ್ಲ ಎಲ್ಲವೂ ಒಂದೇ, ಇದು ಸತ್ಯವು, ಇದು ಸತ್ಯವಾಗಿರುವುದರಿಂದಲೇ ಇದು ಚಿದಾನಂದ ಸ್ವರೂಪವು, ಇದು ಬ್ರಹ್ಮವು, ಹೌದಲ್ವ, ಇದು ಅಖಂಡವು, ಇದೆಲ್ಲನೂ ಹಿಂದಿನ ಭಾಷೆಗಳಲ್ಲಿ ಬಂದಿದೆ ಹೇಳಿದ್ದಾರೆ. ಅದರಿಂದ ಇವಾಗ ನಾವು ನೋಡ್ತಾ ಇರೋದೇನಿದು ಸತ್ಯ ದರ್ಶನ. ಈಗ ಚಿದಾನಂದ ಸ್ವರೂಪ ಅಂದ್ರೆ ಏನಾಯ್ತದ, ಆತ್ಮದರ್ಶನ ಅಂದ್ರೆ ಏನು, ಸತ್ಯ ದರ್ಶನ. ಆತ್ಮವೇ ಸತ್ಯ, ಸತ್ಯವೇ ದರ್ಶನ. ಸತ್ಯವನ್ನು ದರ್ಶನ ಮಾಡೋದು ಹೇಗೆ, ಕೈ ಕಾಲದಲ್ಲಿ ಏನಿಲ್ವಲ್ಲ, ಹೌದಲ್ವ. ಸತ್ಯವು ಯಾವಾಗಲೂ ನಗ್ನವೇ, ನಗ್ನ ಸತ್ಯ ಅಂತ ಹೇಳ್ಬಾರ್ದು, ನಗ್ನ ಸತ್ಯ ಅಂತ ಯಾರಾದ್ರು ಹೇಳಿದ್ರೆ ಅರ್ಥ ಏನು, ಇನ್ನೊಂದು ಬಟ್ಟೆ ಹಾಕೊಂಡಿರೋದು ಇದೆ ಅಂತ ಅರ್ಥ.
ಮಾಯೆಯಲ್ಲಿ ಇದ್ದುಕೊಂಡು ಮಾತಾಡುವಾಗೆಲ್ಲ ಹಾಗೆ ಮಾತು ಬರೋದು. ನಾವು ಈ ಪ್ರಪಂಚದ ಜೊತೆಯಲ್ಲಿ ಇದ್ದುಕೊಂಡು ಮಾತಾಡುವಾಗೆಲ್ಲವೂ ಕೂಡ ಎಲ್ಲವೋ ನಗ್ನ ಸತ್ಯ, ಇದೆಲ್ಲ ಪದ ಕೇಳಿದಿಲ್ಲ ನೀವು. ನಿಜದ ಅರ್ಥದಲ್ಲಿ ಸತ್ಯವು ಯಾವಾಗಲೂ ನಗ್ನವೇ. ಆದರೆ ಅದನ್ನು ಒತ್ತಿ ಹೇಳುವಾಗ ಡಬಲ್ ಅಂತ ಇಂಪ್ರೆಷನ್ ಮಾಡಬೇಕು ಅಂತ ಹೇಳಿ ಜನ ಬೋಧನೆಗೆ ಬಳಸಬಹುದು. ನಗ್ನ ಸತ್ಯ ಬಳಸಬಾರ್ದು ಅಂತಿಲ್ಲ, ಆದರೆ ಪರಮಾರ್ಥವನ್ನು ಹೇಳುವಾಗ ಸತ್ಯ ಎಂದರೆ ಸಾಕು. ಇನ್ನೊಂದು ಪರಾಮರ್ಶೆಗೆ ಒಳಗಾಗದೇ ಇರುವುದು ಸತ್ಯವಾಗಿರುವುದರಿಂದ ಅದಕ್ಕೆ ಯಾವುದೇ ಅಫಿಕ್ಸ್ ಇರಬೇಕಾದ ಅವಶ್ಯಕತೆ ಇರುವುದಿಲ್ಲ. ಇರುವುದಿಲ್ಲ, ನಾವು ತೊಡಸ್ತೀವಿ ಅಷ್ಟೇ, ಅದಲ್ವಾ? ಮತ್ತೆ ಇದು ನಿಶ್ಚಯವೋ ಅಂದ್ರೆ ಇದು ಇಲ್ಲಿಂದ ಆಚೆ ಮುಂದೆ ಏನಿಲ್ಲ, ಇದು ಬೇಡ ನಿಶ್ಚಯವಾದದ್ದು ಇನ್ನೇನೂ ಇಲ್ಲ. ಯಾವುದ್ರೊಳಗೆ? ಆತ್ಮದರ್ಶನದ ವಿಚಾರದಲ್ಲಿ ಮುಂದೆ ಹೇಳುವ ಕೇಳುವ ವಿಚಾರ ಏನಿಲ್ಲ ಮಗು. ಆದ್ದರಿಂದ ಇದನ್ನ ಇನ್ನು ಮುಂದೆ ಹೇಳೋದೇನಿದೆ? ಶ್ರುತಿಯ ಪ್ರಮಾಣವು ಇದನ್ನೇ ಹೇಳುತ್ತದೆ. ಮತ್ತು ಹೀಗೆಂದ ತಿಳಿದವನು ತಾನೇ ಬ್ರಹ್ಮವೆಂದು ಚಿದಾನಂದ ಸ್ವರೂಪವೆಂದು ಅದರಲ್ಲಿಯೇ ಅದರಲ್ಲಿ ಇರುತ್ತಾರೆ ಅಂದರೆ ಆ ಜ್ಞಾನದಲ್ಲಿಯೇ ಮುಳುಗಿರುತ್ತಾರೆ. ತಾವೇ ಜ್ಞಾನ ಸ್ವರೂಪವಾಗಿರುತ್ತಾರೆ, ತಾವೇ ಜ್ಞಾನಾನಂದ ಸ್ವರೂಪವಾಗಿರುತ್ತಾರೆ. ಅದರಿಂದ ಅವರಿಗೆ ಹೇಗೆ ಯಾವುದಾದ್ರೂ ಒಂದು ಸ್ಪಂಜನ್ನು ನೀರಿಗೆ ಹಾಕಿಬಿಟ್ರೆ ಆಮೇಲೆ ತೆಗೆದರೆ ಅಲ್ಲಿ ಯಾವ ಭಾಗದಿಂದ ಹಿಂಡಿದರೂ ನೀರೇ ಬರುತ್ತದೆ. ಹಾಗೆ ಇಂತಹ ಒಬ್ಬ ವ್ಯಕ್ತಿಯನ್ನು ನೀವು ಯಾವ್ದಲ್ಲಾರೋ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ ಯಾವುದರಲ್ಲಿ ಅವನನ್ನ ಹಿಂಡಿದ್ರು ಕೂಡ ಅಥವಾ ಆಕೆಯನ್ನ ಅಥವಾ ಆ ಬ್ರಹ್ಮ ಸ್ವರೂಪದಲ್ಲಿರ್ತಕ್ಕಂಥ ಆ ಬ್ರಹ್ಮ ಜ್ಞಾನಿನ ತತ್ವಜ್ಞಾನಿನ ಎಲ್ಲಿ ಹಿಂಡಿದರೂ ಯಾವುದೇ ಪ್ರಕಾರದಲ್ಲಿ ನೋಡಿದರೂ ಅವನು ಬ್ರಹ್ಮವೇ ಅಂದ್ರೆ ಸತ್ಯವೇ ಆಗಿರುತ್ತದೆ. ಅದಕ್ಕೋಸ್ಕರ ತಾನು ಅವ್ರು ಹೇಳಿರೋದು ಯಸ್ಯ ಬ್ರಹ್ಮಣಿ ಮತ್ತೆ ಚಿಂತ. ನೀವೇನು ಮಾಡ್ತಿದ್ದೀರಲ್ಲ, ಏನು ಮಾಡುತ್ತಿರುವಾಗಲೂ ನಿಮ್ಮ ಅಂತಃಕರಣದ ಧಾರಣೆ, ಆ ಸುಧಾರಣೆ ಯಾವುದನ್ನು ನೆಚ್ಚಿದೆಯೋ ಅದು ಬ್ರಹ್ಮ ತತ್ವವಾಗಿರುತ್ತದೆ. ನೀವು ಅಲ್ಲಿಗೆ ಪರಿಪೂರ್ಣ ತತ್ವವಿದರು. ತತ್ವವಿದರು ಯಾಕೆ ಡಿಗ್ರಿ ಕೊಟ್ಟರೆ ಬೇಡವೇ? ತತ್ವವಿದರು ನೀವೆಲ್ಲ. ಏನಂತಾರ, ತತ್ವವಿದ್ರು ಇದೆಲ್ಲ ಹಾಕೋಬೇಕು, ಗೌನ್ ಹಾಕೋಬೇಕು, ಒಂದು ಕೊಡವೆ ಕೈಲಿ ಕೊಟ್ಟು ಫೋಟೋ ತೆಗೆಸ್ಕೋಬೇಕು, ಇಲ್ಲೇ ಇರತ್ತೆ ಅಲ್ಲ ಪದವೀಧರರು ಅಂದರೆ ಕೊಡಬೇಕು ಕೊಳವೆ. ಇದು ತತ್ವವಿದರು, ಕೊಳವೆನೂ ಇಲ್ಲ ಗೆಲ್ಲೋನೂ ಇಲ್ಲ. ಆದರೆ ಇದು ಎಂಥ ಮಹತ್ತರವಾದದ್ದು ಅನ್ನೋದು ಅವರವರಿಗೆ ಆಗತ್ತೆ. ಮುಂದಿನ ಶ್ಲೋಕದಲ್ಲಿ ಅದನ್ನು ಇನ್ನೂ ಮುಂದೆ ಕೊಟ್ಟೋಗ್ತಾರೆ ಶಂಕರಾಚಾರ್ಯರು, ಹೇಗೆ ಎಲ್ಲನೂ ಕಟ್ ಮಾಡೋದು ತೋರಿಸ್ಕೊಡ್ತಾರೆ. ಜಹಿ ಮಲಮಯ ಕೋಶೇ ಅಹಂ ದಿಯೋತ್ಥಾಪಿತಾಶಾಂ ಪ್ರಸಭಮನಿಲಕಲ್ಪೇ ಲಿಂಗದೇಹೇಪಿ ಪಶ್ಚಾತ್ ನಿಗಮಗರಿತಕೀರ್ತಿಂ ನಿತ್ಯಮಾನಂದಮೂರ್ತಿಂ ಸ್ವಯತಿ ಪರಿಚೀಯ ಬ್ರಹ್ಮರೂಪೇಣ ತಿಷ್ಠ. ಜಹಿ ಮಲಮಯ ಕೋಶೇ ಅಹಂ ದಿಯೋತ್ಥಾಪಿತಾಶಾಂ ಪ್ರಸಭಮನಿಲಕಲ್ಪೇ ಲಿಂಗದೇಹೇಪಿ ಪಶ್ಚಾತ್ ನಿಗಮಗರಿತಕೀರ್ತಿಂ ನಿತ್ಯಮಾನಂದಮೂರ್ತಿಂ ಸ್ವಯತಿ ಪರಿಚೀಯ ಬ್ರಹ್ಮರೂಪೇಣ ತಿಷ್ಠ. ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಅದು ನಮಗೆ ಸುಲಭ ಆಗಲಿ ಅಂತ ಹೇಳಿ ಎಲ್ಲವನ್ನ ಕಳಚುವುದು ಹೇಗೆ ನೋಡಿ. ಈಗ ನಿರಾಭರಣ ಸುಂದರಿ ಪದ ಕೇಳಿದ್ರೆ ಇಲ್ವ? ನಿರಾಭರಣ ಸುಂದರಿ ಅಂದರೆ ಮೊದಲು ಅವಳು ಸಾಲಂಕೃತ ಹೌದ, ಯಾವ್ದಾದ್ರೂ ಮದುವೆ ಮನೆಗೆ ಹೋಗ್ತಾಳೆ. ಹೋಗೋಗಿ ಏನು ಮಾಡ್ತಾರೆ, ಎಲ್ಲನೂ ಹಾಕೊಂಬಿಟ್ಟು ಹೌದ ವಿಜೃಂಭಿಸ್ತಾ ಇರ್ತಾರೆ. ಆದರೆ ಅವ್ರು ಮನೆಗೆ ಬಂದ ತಕ್ಷಣ ಕನ್ನಡಿ ಮುಂದೆ ಕೂತ್ಕೊಂಡು ಒಂದೊಂದನ್ನೇ ಕಲಿಸ್ತಾಳೆ. ಕಲಿಸಿದಾಗ ಅವಳು ಅನ್ಕೋತಾಳೆ, ನಾನು ನಿಜವಾಗ್ಲೂ ಎಷ್ಟು ಸುಂದರವಾಗಿದ್ದೀನಿ, ಇದೆಲ್ಲನೂ ಹಾಕ್ಕೊಂಡ್ರೆ ಚೆಂದ ಅಂತ ನಾನು ಅಂದ್ಕೊಂಡಿದ್ದೆ. ನಿಜವಾಗಲೂ ನನ್ನ ಸೌಂದರ್ಯ ಇರೋದು
ಇದೇನು ತೊಡದೇ ಇರುವಾಗ ಅಂತ ನಿಜವಾದ ಸುಂದರಿ ಅನ್ಕೋತಾಳೆ. ನಿಜವಾದ ಸುಂದರಿ ಅಂತ ಯಾರು ನಾನು ಹೇಳ್ತಿರೋದು? ಅವಳು ಆಗಿರ್ಬೇಕು. ಇಲ್ಲದೇ ಅವಳು ಅಂತಂದ್ರೆ ಇದೊಂದು ಹಾಕೊಳ್ಳೇ ಇದ್ರೆ ನನ್ನ ಸೌಂದರ್ಯನೇ ಕಮ್ಮಿ ಅನ್ಕೋತಾಳೆ. ಹೌದಲ್ವ? ನಾವು ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಂದರೆ ಸುಖವನ್ನು, ಸುಖವೇ ಮನುಷ್ಯನ ಬದುಕಿನ ಸೌಂದರ್ಯ. ಈ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ನಾವು ಸಂಸಾರವೆಂಬ ಆಭರಣವನ್ನು ತೊಡ್ಕೋತೇವೆ. ಸಂಸಾರ ಅಂದ್ರೆ ಏನರ್ಥ? ಸಂಸಾರತಿ ಇತಿ ಸಂಸಾರ ಅಲ್ವಾ? ಸಮ್ಯಕ್ ಬಂದ ಸಂಸಾರ ಅಂತಂದ್ರೆ ಚಕ್ರ. ಯಾವ ಚಕ್ರ? ಹುಟ್ಟು ಸಾವಿನ ಚಕ್ರ, ಜನನ ಮರಣದ ಚಕ್ರ. ಜನನ ಮರಣ ಆದ್ರೆ ಯಾವುದಕ್ಕೆ? ಶರೀರಕ್ಕೆ ಅಲ್ವಾ? ಹಾಗಾದ್ರೆ ಶರೀರಕ್ಕೆ ಸಂಸಾರವನ್ನು ತೊಡಿಸಿದರೆ ಸೌಖ್ಯದ ಸೌಂದರ್ಯ ಆ ಶರೀರಕ್ಕೆ ತಿಳ್ಕೊತಾನೆ ಮನುಷ್ಯ. ಅದಕ್ಕೆ ಏನ್ ಮಾಡ್ತಾನೆ? ಒಂದೊಂದು ಗಂಡಾಗ್ಲಿ ಹೆಣ್ಣಾಗ್ಲಿ ಅಲಂಕಾರ ಮಾಡ್ಕೊಂಡಾಗ ಒಂದು ವಯಸ್ಸಾಯ್ತು, ಓದೋದು, ಒಂದು ಡಿಗ್ರಿ ತಗೊಳ ಕೊಡೋದು, ಅದೊಂದು ಅಲಂಕಾರ. ಅದಲ್ವ? ಆಮೇಲೆ ಅಪ್ಪ ಅಮ್ಮ ಎಲ್ಲ ಆಸ್ತಿ ಎಲ್ಲ ಇಟ್ಟಿದೆ, ನೀನು ಹೆಸರು ಬರೀತಿ, ಅದು ಅದೊಂದು ಅಲಂಕಾರ. ಅದೀಗ ನಾನು ಸೌಖ್ಯದ ಸೌಂದರ್ಯದನ್ನ ತೊಟ್ಕೋತಾ ಇದ್ದೀನಿ. ಸರಿ, ಮದುವೆ ಮಾಡ್ಕೊಂಡು ಅದು ಅದೊಂದು ಸೌಖ್ಯದ ಸೌಂದರ್ಯದ ತೊಡುಗೆ, ಉಡುಗೆ ಆಭರಣ ಹಾಕೊಂಡ್ರು. ಕರೆಕ್ಟಾ? ಮಕ್ಕಳು ಮಕ್ಕಳನ್ನೆಲ್ಲ ಚಿಕ್ಕದು ದೊಡ್ಡದು ಎಲ್ಲ ಕಿವಿಗೆ ಕಲೆಗೆ ತಲೆ ಮೇಲೆ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಆಭರಣಗಳು. ಏನಕ್ಕೆ? ಸಂಸಾರದ ಸೌಖ್ಯದ ಆಭರಣಗಳು ಎಂದು ಭಾವಿಸುತ್ತಾನೆ. ಅದರಿಂದ ನನ್ನ ಸುಖ ಜಾಸ್ತಿ ಆಗುತ್ತೆ ಅಂತ ಸಂಸಾರವನ್ನೇ ಹೊತ್ಕೊಂಡ್ಬಿಟ್ಟಿದ್ದಾನೆ. ಇದೆಲ್ಲವೂ ದೇಹ ಬಂದ ನಂತರ. ಹೌದಾ? ಹಾಗಾದ್ರೆ ದೇಹದಲ್ಲಿ ಸೌಖ್ಯದ ಸಂಸಾರವನ್ನ, ಸಂಸಾರದ ಸೌಖ್ಯವನ್ನು ಹೆಚ್ಚು ಮಾಡೋದು ಯಾವ್ಯಾವುದು? ಪಂಚಕೋಶಗಳು. ಪಂಚಕೋಶಗಳನ್ನು ಮಾಡ್ಕೊಂಡಿದ್ದೀವಿ. ಹೌದಲ್ವಾ? ಮೊದಲು ಶರೀರ ಇರಬೇಕು ಅಂದ್ರೆ ಅನ್ನಮಯ ಕೋಶ. ಬರೀ ಶರೀರ ಇದ್ರಾಯ್ತಾ? ಆಮೇಲೆ ಪ್ರಾಣಮಯ. ಬರೀ ಪ್ರಾಣ ಇದ್ರಾಯ್ತಾ? ಇಲ್ಲ, ಮನೋಮಯ ಕೋಶ. ಆಮೇಲೆ ವಿಜ್ಞಾನಮಯ ಕೋಶ. ಆಮೇಲೆ ಏನವೆಲ್ಲ? ಸಂಸಾರದ ಸೌಖ್ಯಕ್ಕೆ ಇವನು ತೊಡುವ ಆಭರಣಗಳು, ಕೋಶಗಳು, ವೇಷಗಳು. ಅದು ಶಂಕರಾಚಾರ್ಯ ಹೇಳ್ತಾರೆ, ನಿಜವಾಗಲೂ ನಿನಗೆ ಎಲ್ಲಿಂದ, ಯಾವುದರಿಂದ ಇದೆಲ್ಲವೂ ಅದೆಂದು 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 ಪ್ರತ್ಯೇಕ ಪ್ರತ್ಯೇಕವಾಗಿ ಬೆಳಗುತ್ತಿದೆಯೋ ಅದಕ್ಕೆ ಕಾರಣವಾಗಿರುವ ನಿರಾಭರಣ ಸೌಂದರ್ಯ ಒಂದಿದೆ ಕಣೆಯ. ಅದಕ್ಕೆ ಯಾವುದರ ಅವಶ್ಯಕತೆಯೋ ಇಲ್ಲ. ಆ ಸೌಂದರ್ಯವೋ ಅಸೌಖ್ಯವೋ ಆತ್ಮಸೌಖ್ಯ. ಆತ್ಮಸೌಖ್ಯ ಅನ್ನೋದು ಹೇಗದು? ಜ್ಞಾನ ಸೌಖ್ಯ. ಆತ್ಮಸೌಖ್ಯ ಅಂತಂದ್ರೆ ಅರ್ಥ ಏನು? ಯಾವುದು ಇದಾವುದು ಇಲ್ಲದೆ ತನ್ನಷ್ಟಕ್ಕೆ ತಾನು ಇರುವ ಆನಂದ ನಿಲಯ, ಆನಂದದ ಸೌಖ್ಯ. ಆಯ್ತಲ್ಲ, ರಸೋ ವಯಸ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಶ್ಲೋಕ ನೋಡಿ. ಹಾಗೆ ಭಾವಿಸ್ಬೇಕು, ಅಲ್ಲಿ ಏನಾದ್ರು ಅರ್ಥಗಳು ಬೇರೆ ಬೇರೆ ಬರ್ದಿರಲಿ. ನೀವು ಇದನ್ನು ಹೀಗೆ ನೋಡ್ಬೇಕು, ಮೊದಲನೇ ಏನೇನು ಬರ್ದಿದ್ದಾರೆ ಇವಾಗ ನನ್ನ ಅರ್ಥವನ್ನು ನೋಡೋಣ, ಶಬ್ದಾರ್ಥವನ್ನು ನೋಡಿ. ಮಲಮಯ ಕೋಶೆ, ಮಲಮಯವಾದ ಈ ದೇಹದಲ್ಲಿ ಅಹಂ ಧಿಯ, ನಾನು ಎಂಬ ಬುದ್ಧಿಯಿಂದ ಉತ್ಥಾಪಿತ ಆಶಾಂ, ಉತ್ಪನ್ನವಾದ ಆಸೆಯನ್ನು ಜಹಿ ತೊರೆ. ಪಶ್ಚಾತ್ ಅನಂತರ ಅನಿಲ ಕಲ್ಪೆ ಲಿಂಗ ದೇಹದಲ್ಲಿ, ವಾಯುವಿನಂತಿರುವ ಲಿಂಗ ಶರೀರದಲ್ಲಿಯೂ ಕೂಡ ಆಶೆಯನ್ನು ಪ್ರಥಮಂ ಬಲಾತ್ಕಾರದಿಂದ ತೊರೆ. ನಿಗಮ ಗದಿತ ಕೀರ್ತಿಂ, ಶಾಸ್ತ್ರಗಳಿಂದ ಹೊಗಳಲ್ಪಟ್ಟ ಕೀರ್ತಿ ಉಳ್ಳವನು, ನಿತ್ಯಂ ನಿತ್ಯನು ಆನಂದ ಸ್ವರೂಪನು, ಪರಮಾತ್ಮನೇ ಆದ ಸ್ವಯಂ ನಾನು ಇತಿ ಎಂದು ಪರಿಚಯ ಪರಿಚೀಯ ನಿಶ್ಚಯಿಸಿಕೊಂಡು ಬ್ರಹ್ಮರೂಪೇಣ ಬ್ರಹ್ಮರೂಪದಿಂದ ತಿಷ್ಟ ನಿಲ್ಲು. ಇನ್ನೇನಪ್ಪ ಡೈರೆಕ್ಷನ್? ಎಲ್ಲನೂ ನಾಲ್ಕು ಕೋಶಗಳನ್ನು ಹೇಳಿ ಒಂದು ಕೋಶ ಬಿಟ್ಟಿದ್ದಾರೆ. ಯಾವುದು? ಏ ಆನಂದ ಬರ್ತೀಯ. ಎಕ್ಸಾಕ್ಟ್ಲಿ. ಯಾಕೆ ಬಿಟ್ಟಿದ್ದಾರೆ? ಯಾವುದೆಲ್ಲ ಇದೆಲ್ಲ ಏನೇನು ಹೇಳ್ತೀಯಾರೋ ಅದೆಲ್ಲವೂ ಆ ಕೋಶದಲ್ಲೇ ಆಗಬೇಕು. ವಿಜ್ಞಾನ ಅಂದರೆ ಅನುಭವ. ವಿಜ್ಞಾನ ಅಂದರೆ ನಮಗೆ ಆಗುವ ಅನುಭವ. ಆ ವಿಜ್ಞಾನಮಯ ಕೋಶದಲ್ಲೇ ಇಷ್ಟು ನೀ ತಿಳ್ಕೊಳ್ಬೇಕಾಗಿರೋದ್ರಿಂದ ಅದನ್ನು ಡೈಲ್ಯೂಟ್ ಮಾಡ್ಬಿಡು ಬರ್ತಾನೆ. ಹೌದಾ? ನನ್ನ ಅನುಭವವೆಲ್ಲವೂ ಇಂದ್ರಿಯ ಅನುಭವ ಅಲ್ಲವೇ? ಹಾ, ನನಗಿರೋ ಈಗ ಇರುವುದೆಲ್ಲವೋ ಏನದು? ಇಂದ್ರಿಯಗಳಿಂದ ಆಗುವ ಅನುಭವ ಅಂದರೆ ಅದು ಜ್ಞಾನ. ಅದು ತಾನೇ ತಾನಾಗಿರುವ ಅರಿವಿನ ತಾಣ ಅಲ್ಲ, ಅದು ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಜ್ಞಾನವಾಗಿರುತ್ತದೆ, ವಿಷಯ ಜ್ಞಾನವಾಗಿರುತ್ತದೆ. ಅದೆಲ್ಲವೂ ನಮ್ಮ ಅನುಭವದಲ್ಲಿದೆ, ವಿಜ್ಞಾನಮಯ ಕೋಶದಲ್ಲಿ ಇದೆ. ವಿಜ್ಞಾನಮಯ ಕೋಶವೇ ಅದು ಎಲ್ಲ ಇದರಿಂದ ತುಂಬ್ಕೊಂಬಿಟ್ಟಿದೆ. ವಿಜ್ಞಾನಮಯ ಕೋಶವನ್ನು ಕಿತ್ತು ಪಕ್ಕದಲ್ಲಿ ಇಟ್ಟುಬಿಟ್ರೆ ಹೌದಾ, ಅವಾಗ ಏನಾಗುತ್ತೆ? ಈ ನಾಲ್ಕು ಕೋಶ ಉಳ್ಕೊಳ್ಳುತ್ತೆ. ಅದನ್ನ ಹೇಗೆ ಮಾಡಬೇಕು? ಮೊದಲು ಹೇಳ್ತಾ ಇದ್ದಾರೆ ನೋಡಿ,
ಮಲಮಯವಾದ ಈ ಸ್ಥೂಲ ದೇಹದಲ್ಲಿ ನಾನು ಎಂಬ ಬುದ್ಧಿಯಿಂದ ಉತ್ಪನ್ನವಾದ ಆಸೆಯನ್ನು ತೊರೆ. ಎರಡು, ಮಲಮಯವಾದ ದೇಹ, ಮಲಮಯವಾದ ಸ್ಥೂಲ ದೇಹ ಅಂದ್ರೆ ಅನ್ನಮಯ ಕೋಶ. ಹೌದಲ್ವ? ಈ ಅನ್ನಮಯ ಕೋಶವು ಸ್ಥೂಲ, ಸ್ಥೂಲ ಅಂತಂದ್ರೆ ಇದು ಅನ್ನಮಯ ಕೋಶ ಆಗುತ್ತೆ, ಮೇಲೆ ಬಾಹ್ಯದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ಆಕೃತಿ ಮಾತ್ರ. ಈ ಆಕೃತಿಯನ್ನೇ ನಾನು ನಾನು ಅಂತ ನೀನು ಅನ್ಕೊಳ್ತಾ ಇದೆಯಲ್ಲ, ನಾನು ನಾನು ಅಂತ ನಾನು ಇದ್ದ ಶರೀರ ಅಂದ್ಕೋತಾ ಇರೋದು ಒಳಗಡೆ ಇರುವ ಮನಸ್ಸಲ್ಲಿ, ಅದರಲ್ಲಿ ಅಂತಃಕರಣದಲ್ಲಿ ನಾನು ನಾನು ಅಂತ ಇದೆ ಬುದ್ಧಿಯಲ್ಲಿ. ಹಾಗಾದ್ರೆ ಇದೇನಾಯ್ತು, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡನ್ನು ಕೂಡ ಏನ್ ಮಾಡ್ಬೇಕು, ಜಹಿ ಎರಡಕ್ಕೂ ಜಹಿ ಅನ್ನೋ ಪದನ ಸೇರಿಸ್ಕೋಬೇಕು ಎರಡು ಅಕ್ಷರನ. ಈ ಮಲಮಯವಾಗಿರ್ತಕ್ಕಂಥ ಶರೀರವನ್ನು ನಾನು ನಾನು ಅಂತ ಅಂದ್ಕೊಳ್ತಾ ಇದೆಯಲ್ಲಪ್ಪ, ಮೊದಲು ಅದನ್ನ ಬಿಡೋ, ತೆಕ್ತ್ವ ನೀನು ಅದಲ್ಲ ನೋಡಿ, ಅದೇ ನಾನು ಅಂತ ನೀನು ಅಂದ್ಕೊಳ್ಳೋದಕ್ಕೂ ಯಾವುದು ಕಾರಣ, ಅರಿವಿನ ಸ್ವರೂಪದಲ್ಲಿರುವ ನೀನೇ ಕಾರಣ. ನೀನು ಅದಲ್ಲ ಆದರೆ ಅದೆಂದು ನೀನು ತಿಳಿಯುವುದಕ್ಕೂ, ಅದಲ್ಲ ಎಂದು ನಿನ್ನ ಅನುಭವಕ್ಕೆ ಬರುವುದಕ್ಕೂ ನೀನೇ ಕಾರಣವಾಗಿರುವುದರಿಂದ, ಆ ಕಾರಣವಾಗಿರುವ ನೀನು ಕೇವಲ ಜ್ಞಾನವಾಗಿದ್ದೇ ಹೊರತು ಸ್ಥೂಲ ಶರೀರವಾಗಿಲ್ಲ. ಯೋಚನೆ ಮಾಡಿ, ಹೌದಾ? ಸ್ಥೂಲ ಶರೀರದಲ್ಲಿ ಇದು ಸ್ಥೂಲ ಶರೀರ ನಾನು ಅಂತ ನೀವು ಹೇಳಬೇಕಾದ್ರೆ ಕೇವಲ ಒಂದು ಶರೀರ ಸಾಧ್ಯನಾ? ಇಲ್ಲ. ಯಾಕೆ? ಅದು ಜಡ, ಅಚೇತನ. ಅದಕ್ಕೆ ಹೋಲಿಸಿದಾಗ ಬುದ್ಧಿ ಅನ್ನತಕ್ಕಂಥದ್ದು ಚೇತನ. ನನ್ನ ಬುದ್ಧಿಯಲ್ಲಿ ಈ ಶರೀರವು ನಾನು, ಈ ಶರೀರವು ನಾನಲ್ಲ ಅಂತ ಹೊಳೆಯುತ್ತಿದೆ. ಅದಲ್ವಾ? ಯಾವುದರಿಂದ ಹೊಳೆಯುತ್ತಿದೆ ಆಮೇಲೆ ಅಲ್ವಾ? ಬುದ್ಧಿಯಲ್ಲಿ ಏನು, ಯಾವುದರಿಂದ ಬುದ್ಧಿಯು ಹೊಳೆಯುತ್ತಿದೆ ನೋಡಿ, ಯಾವುದರಿಂದ ಬುದ್ಧಿಯಲ್ಲಿ ಹೊಳೆಯುತ್ತಿದೆಯೋ ಅದನ್ನು ಆಶ್ರಯಿಸಿಕೊಂಡು ಆಧಾರವಾಗಿಟ್ಟುಕೊಂಡು ಈ ಶರೀರವೇ ನಾನು ಎಂದು ಬುದ್ಧಿಯು ನಿಶ್ಚಯಿಸುತ್ತದೆ. ಇಲ್ಲದೇ ಇದ್ದರೆ ಬುದ್ಧಿಯು ಸ್ಥೂಲ ಶರೀರದಂತೆ ಜಡವೇ. ಇದಾದ್ರೂ ನೀವು ಯೋಚನೆ ಮಾಡಬೇಕು. ಆದ್ದರಿಂದ ಈ ಸ್ಥೂಲ ಶರೀರವನ್ನು ನಾನು ನಾನು ಅಂತ ನೀನು ಅನ್ಕೊಂಡಿದೆಯಲ್ಲ, ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ನೋಡಿದ ಹೇಳ್ಬಿಟ್ಟು, ಸ್ಥೂಲ ಶರೀರ ಬಿಡು ಮತ್ತು ಇದೇ ನಾನು ನಾನು ಅಂತ ನೀನು ಬುದ್ಧಿಲಿ ಅನ್ಕೋತಾ ಇದೆಯಲ್ಲ, ಬುದ್ಧಿಯ ನಿಶ್ಚಯಗಳು ಇದನ್ನ ಅದನ್ನು ಬಿಡು, ಎರಡನ್ನು ಬಿಡು. ಬಿಟ್ಬಿಟ್ಟ ಮೇಲೆ ಇನ್ನೊಂದು ಬಲಾತ್ಕಾರವಾಗಿ ಬಿಡುತ್ತಿದೆ. ಅನಂತರ ವಾಯುವೆನಂತಿರುವ ಲಿಂಗ ಶರೀರದಲ್ಲಿಯೂ ಕೂಡ ಆಸೆಯನ್ನು ಬಲಾತ್ಕಾರದಿಂದ ತೊರೆ. ಆಸೆಯನ್ನು ಬಲಾತ್ಕಾರದಿಂದ ತೊರೆ ಬಹಳ ಕಷ್ಟ ನೋಡಿ. ಬಲಾತ್ಕಾರ ಅಂತ ಬೇಕಂತಲೇ ಬರ್ದಿರೋದು ಅದನ್ನು. ಬಲಾತ್ಕಾರ ಅಲ್ಲಿ ಅರ್ಥ ಏನಪ್ಪ ಅಂದ್ರೆ ಬಲವಂತ ಮಾಡಿಬಿಡು ಅಂತಲ್ಲ ಅರ್ಥ, ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಬಿಡು, ಒಂದೇ ದಿವಸ ಆಗಲ್ಲ ಅಂತ ಅರ್ಥ. ಬಲಾತ್ಕಾರವಾಗಿ ಅಂತ ಅರ್ಥ ಏನು, ಆತ್ಮದರ್ಶನಕ್ಕೆ ಹಾತೊರೆಯುವ ಯಾವ ಅಂತರಂಗ ಇದೆ ಅದನ್ನು ಮಾಡ್ತಂಥ ಜೀವ ಭಾವದಲ್ಲಿ ಘನವಾಗುತ್ತಾ ಘನವಾಗುತ್ತಾ ಸ್ಫುಟವಾಗುತ್ತಾ ಸ್ಫುಟವಾಗುತ್ತಾ ಯಾವುದರಲ್ಲಿದ್ದರೂ ಏನು ಮಾಡುತ್ತಿದ್ದರೂ ಇದು ನಾನಲ್ಲ ಎಂಬುದು ದೃಢವಾಗಿ ಖಚಿತವಾಗಿ ಸ್ಫುಟವಾಗಬೇಕಾದರೆ ಬಲವಂತವಾಗಿ ಬಲವಾಗಿ ಬಲ ಅಂತ ಅರ್ಥ ಏನು, ಆತ್ಮಜ್ಞಾನವೇ ಬಲವಾಗಿ ನೋಡಿ, ಅದರ ಕಡೆಯೇ ತುಡಿತವು ಬಲವಾಗಿ, ಅದರ ಕಡೆಯೇ ಸೆಳೆತವು ಬಲವಾಗಿ, ಅದೇ ಅದಾಗಿ ಅದಕ್ಕಿಂತ ಇನ್ನೊಂದು ಇಲ್ಲ ಎಂಬತಕ್ಕಂಥ ಯಾವುದು ಇದೆಯೋ ಅದರ ಬಗ್ಗೆ ಭಯವೋ ಅದು ಉಂಟಾಗದೇ ಇರತಕ್ಕಂಥ ನಿರ್ಭಯತ್ವದಲ್ಲಿ ನಿಲ್ಲುವ ಮನಸ್ಸುಳ್ಳವನಾಗಿ, ಇನ್ನೇ ಹೇಳಬೇಕು ಅಂದರೆ ಯೋಗಾಭ್ಯಾಸದಲ್ಲಿ ನಿರತನಾಗಿ ಸಮತ್ವದಲ್ಲಿದ್ದುಕೊಂಡು ಅಭ್ಯಾಸ ಯೋಗದಲ್ಲಿದ್ದುಕೊಂಡು ನೋಡಿ. ಯಾಕೆಂದರೆ ಯಾರೋ ಹೇಳಿರ್ತಾರೆ ನಿಮಗೆ, ನೀವು ಯೋಗ ಕ್ಲಾಸು 15 ದಿವಸ ಕ್ಲಾಸ್ 3,000 ಕೊಟ್ಟಾಯ್ತು, ಹೋದ್ವಿ ಯೋಗಾಭ್ಯಾಸ ಕೂತಿದ್ವಿ, ಬಿಳಿ ಪೈಜಾಮ ಎಲ್ಲ ತೊಗೊಂಡು ಹೋದ್ವಿ, ಜುಬ್ಬ ಹಾಕ್ಕೊಂಡು ಕೂತಿದ್ವಿ, ಮಧ್ಯದಲ್ಲಿ ಒಂದು 2 ನಿಮಿಷ ಕಂಡುಬಿಡಿಸಿದ್ರು, ಅದರ ಒಟ್ಟು ಹಾಲು ಕೊಟ್ಟರು, ಯಾಕೆಂದ್ರೆ 3,000 ಕುಡ್ದಾಯ್ತು ಅಲ್ಲ. ಅವ್ರಿಗೆ ಎಲ್ಲ 10 ದಿವಸ ನಿಮ್ಗೆ ಇಷ್ಟಿಷ್ಟು ಹಾಲು ಕೊಟ್ಟರು, ಅವ್ರಿಗೆ 100 ರೂಪಾಯಿ ಕಳ್ದಾರೆ ಅಲ್ಲ. ಆಮೇಲೆ ಏನಾಯ್ತು, ದಿವಸ ಎಲ್ಲ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಇವತ್ತಾಯ್ತು 15 ದಿವಸ ಕ್ಲೋಸ್ ಇತ್ತು, ಸಮಾರಂಭ ಮಾಡಿದ್ರು, ಎಲ್ಲರೂ ಸ್ವೀಟ್ ಗಿಟ್ಟಲ್ಲಾಯ್ತು, ಎಲ್ಲ ಮನೆಗೆ ಹೋದರು. ಸರಿ, ನೆಕ್ಸ್ಟ್ ಡೇಯಿಂದ ಏನು ಮಾಡಬೇಕು, ಅದೇ ಪೈಜಾಮ ಜುಬ್ಬದಲ್ಲಿ ಹಾಕ್ಕೋಬೇಕು, ತಿರುಗಾ ಕೂತ್ಕೋಬೇಕು, ಅದೇ ಹೇಳಿದ್ರು ಹಾಗೇ ಮಾಡಬೇಕು. ಬೇಕಂತ 10-20 ನಿಮಿಷ ಅಲ್ಲಿ ಕಂಡುಬಿಡ್ತೀರಾ, ಯಾಕೆ ಹಾಲು ಅಭ್ಯಾಸ ಆಗಿಲ್ಲ. ಧ್ಯಾನಕ್ಕಿಂತ ಅಭ್ಯಾಸ ಏನಾಯ್ತು, ಮೊದ್ಲೇನು ಮಗ್ಲಿಂದ ಕುಡಿತಿರ್ಲಿಲ್ಲ, 1 ಗಂಟೆ ಮತ್ತೆ ಹಾಲು, ಇದು ಟೋವರ್ ಧ್ಯಾನ ಒಳಗೆ 3 ಸತಿ ಹಾಲು. ಆಮೇಲೆ ನಮ್ಗೆ ಯಾಕೋ ಧ್ಯಾನ ಅದ ಬರ್ತಾನೆ, ಯಾಕೆ ಹಾಲು ಕಡೆ ಅಲ್ಲೇ ಧ್ಯಾನ ಅದೆಲ್ಲ ಇದು ಪರಮಾರ್ಥ ಇದು. ಹೌದಾ? ತೀರವಾಗಿ ಆ ಕಡೆಯೇ ಇದ್ದರೆ ಇನ್ನೊಂದು ಹೇಳಬೇಕು ಅಂದ್ರೆ ನಿಮಗೆ, ನೀವು ಅಭ್ಯಾಸವನ್ನು ಎಲ್ಲ ಕಡೆಯೂ ನೋಡುವುದನ್ನು ಬೆಲ್ಲಗೆ ಮಾಡುತ್ತಾ ಯಾವಾಗ ನಿಮ್ಮ ಅಭ್ಯಾಸವು ಸ್ವಭಾವವಾಗಿ ಬಿಡುತ್ತದೋ ಅಲ್ಲಿಯ ತನಕ ಅದು ಬಲವಂತ, ಬಲಾತ್ಕಾರ. ತದನಂತರ ನೀವು ಆತ್ಮಬಲವಂತ, ಬಲವಂತ ಅಂದ್ರೆ ಅಲ್ಲೇನಾಯ್ತು ಅರ್ಥ ಬೇರೆ, ನೀವು ಬಲವಂತರು ಅಂದರೆ ಆ ಜ್ಞಾನದ ಬಲವುಳ್ಳವರು,
ಜ್ಞಾನದ ಬಲ ಎಂಬತಕ್ಕಂಥ ಐಶ್ವರ್ಯವನ್ನು ಒಟ್ಟುಕೊಂಡವರು, ಐಶ್ವರ್ಯವಂತರು ಅದಲ್ವಾ? ಬರೀ ವಿದ್ವಾಂಸ, ಆಮೇಲೆ ಘನ ವಿದ್ವಾಂಸ. ಗೊತ್ತಾನೆ ಘನವಾಯ್ತಾ ಇಲ್ವ ಈಗ? ಅರ್ಥ ಆಯ್ತಾ? ಏನೋ ಪ್ರಶ್ನೆ ಇದೆಯಾ? ಏನಿಲ್ಲ. ಅದರಿಂದ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದರೆ, ಬಲವಂತವಾಗಾದರೂ ಅಂತ ಅರ್ಥ ಇಲ್ಲ ಅಂದರೆ ಪ್ರಾಣದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಲ್ವ, ಪ್ರಾಣವು ಕೂಡ ನೋಡಿ ಜಡ. ಯಾಕೆಂದರೆ ಪ್ರಾಣವು ಅನ್ನತಕ್ಕಂಥದ್ದು ಇಲ್ಲಿ ಇರತಕ್ಕಂಥ ವಾಯುವಿಗೆ ಹೇಳುವುದಲ್ಲ, ವಾಯುವಿನ ಶಕ್ತಿಯೇ ಪ್ರಾಣಶಕ್ತಿ. ಸೊ ಈ ಪ್ರಾಣವು ಕೂಡ ಐದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತೆಲ್ಲ ನಿಮ್ಗೆ ಪಾಠ ಆಗಿದೆ. ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ, ಒಳಗಡೆನೂ ಬೇಕಾದ ರೀತಿಯಲ್ಲಿ ಮಾಡ್ತಾ ಇರುತ್ತೆ. ಆಮೇಲೆ ಹೊರಗಡೆ ವಿಷಯಗಳು ಸಹಿತ ಇದ್ದಾಗ ಆ ಪ್ರಾಣವು ಕೂಡ ಅದರಲ್ಲೇ ಇದೆ ಅಂತ ಕಾಣುತ್ತೆ. ಹೋಗೋದು ಬರೋದು ಇದೆ. ಆತ್ಮಕ್ಕೆ ಹೋಗೋದು ಬರೋದು ಅಂತಿದೆಯಾ? ಇಲ್ಲ. ಅದಕ್ಕೆ ಏನಿದೆ? ಸರ್ವವ್ಯಾಪಕತ್ವ ಇದೆ. ಬರುವಿಕೆ ಹೋಗುವಿಕೆ ಯಾವ್ಯಾವುದಕ್ಕೆ ಇದೆಯೋ ಅದಾಗುವುದು ಆತ್ಮವಾಗಲಾಗದು ಅಂತ ಪಾಠ ಆಗಿದೆ ನಿಮಗೆ. ಹಾಗಾದರೆ ಈ ಇದು ಕೂಡ ಯಾವುದರಲ್ಲಿ ಬಂದು ಹೋಗಿ ಇದ್ದಂತೆ ಕಾಣುತ್ತಿದೆಯೋ ಅದು ಆತ್ಮ. ಈ ಪ್ರಾಣವು ಯಾವುದರಲ್ಲಿ ಬಂದು ಹೋಗಿ ಮಾಡ್ತಾ ಇದೆ? ದೇಹದಲ್ಲಿ. ಓಕೆ, ಅಲ್ಲಿ ತನಕ ನೀವು ಒಪ್ಕೋತೀನಿ. ದೇಹದಲ್ಲಿ ಹೋಗಿ ಬಂದು ಮಾಡ್ತಾ ಇದೆ ಅಂತ ಎಲ್ಲಿದೆ? ನಮ್ಮ ಅರಿವಿನಲ್ಲಿದೆ. ಹಾಗಾದರೆ ಅರಿವಿನಲ್ಲಿ ಈ ಪ್ರಾಣವು ಬಂದು ಹೋಗಿ ಮಾಡ್ತಾ ಇದೆ. ಈ ಶರೀರವು ಬಂದು ಹೋಗಿ ಮಾಡ್ತಾ ಇರೋದಲ್ಲಿ ಅರಿವಿನಲ್ಲಿ. ಅರಿವು 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 ಅಲ್ವಾ? ಅರಿವಿನ ಇರಿವು ಬರೀಕೂಡ್ದು ನೀವು, ನಿಮ್ಮನ್ನೇ ಬರತಂತೆ ನೀವು. ಅದಲ್ವಾ? ಅರಿವಿನಲ್ಲಿದೆ. ನಾನು ಅರಿವಿನ ಸ್ವರೂಪ. ಅರಿವಿನ ಸ್ವರೂಪ ಏನು? ನಾನೇ ಅರಿವು. ಅಹಂ ಬ್ರಹ್ಮ ಅಸ್ಮಿನ್, ನಾನು ನಾನು ಅನ್ನುವ ಪರಿಪೂರ್ಣ ಜ್ಞಾನ ಏನಿದೆ, ಆನಂದಮಯವಾಗಿದೆ, ಪರಿಪೂರ್ಣ ಆನಂದ. ಹೇಳ್ತರು ಬೆಳಗಾಗಿ ಸ್ವಾಮೀಜಿಗಳು ಅಲ್ವಾ, ಪರಿಪೂರ್ಣ ಆನಂದ. ನಾವೆಲ್ಲರೂ ಏನು? ಪರಿಪರಿಪೂರ್ಣಾನಂದರು. ಪರಿಪರಿ ಪರಿಪೂರ್ಣಾನಂದ ಅಂದ್ರೆ ಒಂದು ಬಗೆಯ ಆನಂದ ಅಂತ. ಅವರು ಕೂಡ ಏನು, ನಾವು ಪೂರ್ಣಾನಂದ ಅಂತ ಹೇಳಿಲ್ಲ. ಅವರು ಪರಿಪೂರ್ಣಾನಂದ ಅಂತ ಯಾಕೆ ಅವರಿಗೆ ಕೊಟ್ಟಿಯ ಹೆಸರು? ಒಂದು ಬಗೆಯ ಆನಂದ ಉಳ್ಳವರು. ಒಂದು ಬಗೆಯ ಅಂದ್ರೆ ಏನರ್ಥ? ಒಂದು ಪರಿ ಅಂದ್ರೆ ಬಗೆ, ಪರಿ ಅಂದ್ರೆ ಏನು, ಯಾವ ಬಗೆ ಇರ್ಬೋದು ಅಂದ್ರೆ ಪರಿಪೂರ್ಣಾನಂದ, ಪೂರ್ಣತೆಯ ಪರಿ ಆನಂದವೇ ಆಗಿದೆ ಎಂಬ ಜ್ಞಾನವುಳ್ಳವರು ಅಂತ ಅರ್ಥ. ನಾವು ಅರ್ಥ ಮಾಡ್ಕೊಂಡ್ರೆ ಏನು ಅವ್ರ ಆತರ, ಏನು ಅವ್ರದೇ ಒಂದು ಪರಿನೋ, ನಮ್ದು ಅದು ಇಲ್ಲ ಇದು ಇಲ್ವಲ್ಲ ಅಲ್ಲ. ಅಪರಿ ಅಪೂರ್ಣ ಆನಂದ ನಮ್ದು. ಅದನ್ನ ಪರಿಪೂರ್ಣ ಆನಂದ ಅರ್ಥ ಏನಪ್ಪ ಅಂದ್ರೆ ಏಕ ರೀತಿಯಲ್ಲಿರತಕ್ಕಂಥ ಜ್ಞಾನಪೂರ್ಣ ಜ್ಞಾನಾನಂದ ಸ್ಥಿತಿ ಇರುವುದು ಪರಿ. ಅದಲ್ವ ಪರಿಪರಿ ಅಲ್ಲ, ಅದು ಪರಿ ಏಕಃ. ಅದರಿಂದ ಅದನ್ನ ಹೇಳೋದು ಇಲ್ಲಿ ಹೇಳ್ತಾ ಇದ್ದಾರೆ. ವಾಯುವಿನಲ್ಲಿರುವ ಲಿಂಗ ಶರೀರದಲ್ಲೂ ಕೂಡ ಆಸೆಯನ್ನು ಬಲಾತ್ಕಾರದಿಂದ ತರ. ನೋಡಿ ಇಲ್ಲಿ ಪ್ರಾಣ ಶರೀರ, ಪ್ರಾಣ ಇರತಕ್ಕಂಥ ಲಿಂಗ ಶರೀರದಲ್ಲಿ ಗುರುತು ಅಲ್ವಾ. ನೋಡಿ ಈ ಸ್ಥೂಲ ಶರೀರಕ್ಕೆ ಇರತಕ್ಕಂಥ ಐಡೆಂಟಿಟಿ ಎಲ್ಲ ಎಲ್ಲಿಂದ ಬರುತ್ತದೆ? ಗುರುತು ಎಲ್ಲಿಂದ ಬರುತ್ತದೋ ಆ ಜಾಗಕ್ಕೆ ಲಿಂಗ ಅಂತ ಹೆಸರು. ಈ ನಮಗೆ ಈ ಜಗತ್ತಿನಲ್ಲಿ ಎಲ್ಲದರ ಮೇಲೆ ಇದು ನಾನು ಇದು ನನ್ನದು ಅಂತ ಬಂದ ತಕ್ಷಣನೇ ಅದಕ್ಕೆ ಏನಂತ ಕರೀತಾರೆ? ಆಸೆ. ಎರಡೇ ಅಕ್ಷರ. ಆಸೆಯ ಕಾರಣದಿಂದ ಏನು ಆಸೆಯೇ ಇದಕ್ಕೆ ಲಿಂಗ ಅಂದರೆ ಗುರುತು ಮೂಲ. ಈ ಶರೀರ ನಾನು ಅಂತ ನಾನು ನೆನೆಸ್ಬೇಕಾದ್ರೆ ಈ ಶರೀರದ ಮೇಲೆ ನನಗೆ ಏನಿರಬೇಕು? ಆಸೆ ಇರಬೇಕು. ಆಸೆ ಇರಬೇಕು ಶರೀರದ ಮೇಲೆ ಅಂದರೆ ಆಸೆ ಅನ್ನೋದು ಶರೀರದ ಮೇಲಿದೆಯಾ? ಶರೀರದ ಒಳಗಡೆ ಎಲ್ಲಿದೆ? ಅಂತಃಕರಣದಲ್ಲಿದೆ. ಅದು ಲಿಂಗ, ಅದು ಗುರುತು. ಎಲ್ಲ ಇಲ್ಲಿಂದ ಜ್ಞಾನ 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 ಜ್ಞಾನದಲ್ಲೇ ನೋಡಬೇಕು. ನೀವು ಯಾರನ್ನಾರು ಬಗೆದುಬಿಟ್ಟು ಲಿಂಗ ಇಲ್ಲಿದೆ ಹುಡುಗ ಸಿಗಲ್ಲ. ಅದಲ್ವಾ ಅರ್ಥ ಆಯ್ತಲ್ಲ? ನಾನು ಸುಖವಾಗಿದ್ದೇನೆ ಅಂತ ನೀವೇನೇ ಪದದಲ್ಲಿ ಹೇಳಿದ್ರು ಸುಖವಾಗಿದ್ದೇನೆ ಅಂತ ಅವನಂತ ಇದಲ್ಲ, ಅದು ಅವನ ಅರಿವಿನಲ್ಲಿದೆ. ಅರಿವಿನಲ್ಲಿ ಏನಾಗಿದೆ? ಆಸೆಯ ಗುರುತಾಗಿದೆ. ಯಾವುದಾದ್ರೂ ಒಂದು ಆಸೆ ಈಡೇರಿದ್ದರೆ ಅವನು ಅದರ ಫಲವಾಗಿ ಏನಂತೇಳನೆ? ನಾನು ಸುಖವಾಗಿದ್ದೇನೆ, ನಾನು ದುಃಖವಾಗಿದ್ದೇನೆ. ಈ ದುಃಖವು ಸುಖವು ಲಿಂಗ ರೂಪದಲ್ಲಿ ಪಡೆದಂತ ಎಲ್ಲಿ? ಅರಿವಿನಲ್ಲಿ. ಗೊತ್ತಾನೆ? ಹಾಗಾದ್ರೆ ಅರಿವಿನಲ್ಲಿ ಸುಖ ರೂಪಗಳ, ಸುಖದ ದುಃಖದ ರೂಪಗಳನ್ನು ಪಡೆಯುವುದು ಯಾವುದು? ಆಸೆಯೇ. ಆಸೆಯೇ ದುಃಖಕ್ಕೆ ಮೂಲ. ಆಸೆ ಆಶಾ ಪರಿಮಿತಿ ಇದ್ದಾಗ ನಿಮ್ಗೆ ಇದೆಲ್ಲ ಗೊತ್ತಾಗ್ತಾ ಇದೆ. ಸ್ಥೂಲ ದೂರದಲ್ಲಿ ಸ್ಥೂಲ ಶರೀರದಲ್ಲಿ ಸ್ಥೂಲ ಶರೀರವು ಸ್ಥೂಲ ಶರೀರವನ್ನ ಇದು ನಾನೆಂದು ಬಯಸಿ ಖುಷಿ ಪಡುವುದಕ್ಕೆ ಸ್ಥೂಲ ಶರೀರಕ್ಕೆ ಯಾವುದೇ ಪ್ರಾಣ ಇಲ್ಲ. ಅದಲ್ವ? ಎಷ್ಟೇ ಸುಂದರವಾಗಿರುವ ಯುವಕನೊಬ್ಬ ಹೋಗಿಬಿಟ್ಟರೆ
ಏನೇ ಮಾಡಿದರೂ ನಾನು ಸುಂದರವಾಗಿದೆ ಎದ್ದಿತ್ಕೊಳಕ್ ಆಗೋದೇ ಇಲ್ಲ, ಹೌದಲ್ವಾ? ಅವನು ಇದ್ದಾಗ ಎದ್ದಾಗ ಎದ್ದು ಓಡಾಡಿದಾಗ ಮಾತ್ರ ಇದು ನಾನು ನಾನು ಸುಂದರವಾಗಿದ್ದೇನೆ ಎಂಬ ಅರಿವು, ಅರಿವಿನಲ್ಲಿರುವ ಆಸೆಯು ಅವನನ್ನು ಎಚ್ಚೆತ್ತಿರುವಂತೆ, ಪ್ರಗತಿಗೆ ಹೊಡೆದಾಡುವಂತೆ, ಸಂಸಾರದಲ್ಲಿ ಮುಳುಗುವಂತೆ, ಅದ್ದುವಂತೆ, ಹೇಳುವಂತೆ ಮಾಡುತ್ತದೆ, ಹೌದಲ್ವಾ? ಅದಕ್ಕೋಸ್ಕರ ಎಲ್ಲದಕ್ಕೂ ಮೂಲ ಯಾವುದು? ಆಸೆನೇ. ಅದಕ್ಕೋಸ್ಕರ ಒಂದೊಂದು ಹೇಳ್ತಾ ಇದ್ದಾರೆ, ಈ ಶರೀರದ ಮೇಲೆ ಆಸೆಯನ್ನು ಬಿಡು, ಶರೀರದ ಮೇಲೆ ಆಸೆ ಬಿಡೋದು ಯಾಕೆ ಸ್ವಾಮಿ? ಇದೆಲ್ಲ ನಿಮಗೆಲ್ಲ ಪ್ರಶ್ನೆ ಬರುತ್ತೆ, ನಾನು ಸೇರಿಸ್ಕೊಂಡು ಹೇಳ್ತಿರೋದು. ಶರೀರದ ಮೇಲೆ ಆಸೆ ಬಿಡೋದು ಹೇಗೆ? ದುಃಖ ದೋಷಾನು ದರ್ಶನಾನು. ಈ ಶರೀರದಲ್ಲಿ ಇದು ಯಾವಾಗಲೂ ದುಃಖಮಯ ಎಂಬ ಪದೇ 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 ಪಾಠವನ್ನು ನಾವು ಅದರಲ್ಲೇ ನೋಡುತ್ತಾ ನೋಡುತ್ತಾ ತಿಳಿಯುತ್ತಾ ತಿಳಿಯುತ್ತಾ ಆ ದರ್ಶನದಿಂದಲೇ ಈ ದುಃಖದ ಈ ಶರೀರದ ಮೇಲಿನ ಮೋಹ ಹೋಗುತ್ತದೆ. ಮಾಡಿ ನೋಡಬೇಕಾದ್ರೆ, ಅಯ್ಯೋ ಎಲ್ಲ ಶರೀರ ಹೋಗೋದೆ ಹೇಳ್ತೀವಿ ನಾವೆಲ್ಲ, ಆದರೆ ನಾನು ನಾನು ಅಂತ ನಾನು ಯಾವ ಶರೀರ ಅನ್ಕೊಂಡ್ಬಿಟ್ಟಿದ್ದೀನೋ ಇದರ ಮೇಲೆ ನಮಗೆ ಯಾವಾಗಲೂ ವ್ಯಾಮೋಹ ಇದ್ದೇ ಇರುತ್ತೆ. ಮೊದಲು ವ್ಯಾಮ ಹೋಗಿ ಆಮೇಲೆ ಮೋಹ ಹೋಗುತ್ತೆ, ಬಹಳ ಕಷ್ಟ ಇದು. ಅದಕ್ಕೋಸ್ಕರ ದೇಹದ ಮೇಲಿನ ಆಸೆಯೇ ದೇಹವನ್ನು ನಾನು ನಾನು ಎಂದು ಹೇಳಿಕೊಳ್ಳುವುದಕ್ಕೆ ಮೂಲ ಕಾರಣವಾಗುತ್ತದೆ ಎಂಬುದು ನನ್ನ ಅರಿವಿನಲ್ಲಿದೆ. ಇದಾವುದು ಇಲ್ಲದೇ ಇದ್ದರೂ ನಾನು ಅರಿವಿನ ಸ್ವರೂಪವಾಗಿರುವುದರಿಂದ, ನಾನು ಅರಿವಿನ ಸ್ವರೂಪವಾಗಿರುವುದು ನಾನು ಶರೀರದಿಂದ ಸೌಂದರ್ಯವನ್ನು ಗುರುತಿಸುವುದಕ್ಕಿಂತ ಹೆಚ್ಚು ಸೌಖ್ಯದ ನೆಲೆ ಎಂದು ತಿಳಿಯುವುದು ಆತ್ಮದರ್ಶನಕ್ಕೆ ಬೇಕಾಗಿರುವ ದಾರಿನಲ್ಲಿ. ಯಾಕೆಂದ್ರೆ ಬದಲಾಗುತ್ತಿರುವ ಶರೀರದಲ್ಲಿ ಬದಲಾಗುತ್ತಿರುವ ಸೌಂದರ್ಯದ ಶಾಖೆಗಳು ಏನೇನಿದೆಯೋ ಈ ಶರೀರದಲ್ಲಿ, ಕಣ್ಣು ಮೂಗು ಕಿವಿ ಚರ್ಮ ಇದೆಲ್ಲವೂ, ಬೆಳ್ಳವೋ ಕೊಳ್ಳವೋ ತೆಲ್ಲವೋ ಏನಿದೆ ಇದೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಹೋಗಕ್ಕೆ ಮುಂಚೆ ಬದಲಾಗುತ್ತಿರುವಂಥವುದು. ಮೊದಲದು ಬದುಕಿರುವಲ್ಲೇ ಬೇಕಲ್ಲ. ಸೊ ಸದಾ ಬದಲಾಗುತ್ತಿರುವ ಇದನ್ನ ಏನು ನೆಚ್ಚುಗೆಯಿಂದ ಇದನ್ನ ನಾನು ಆಭರಣವೆಂದು ತೊಡಲಿ ಅಂತ ನಮ್ಮ ಜ್ಞಾನದಲ್ಲಿ ಬಂದರೆ ಅವಾಗ ನಮ್ಗೇನಾಗುತ್ತೆ ಅಂದ್ರೆ ಇದನ್ನೆಲ್ಲ ಬಿಟ್ಬಿಡುತ್ತಲ್ಲ. ಪೂರ್ಣ ಸನ್ಯಾಸ ಭಾವದಲ್ಲಿ ಶಂಕರ ಭಗವತ್ಪಾದರು ಹೇಳಿದ್ರು ಕೂಡ ಆತ್ಮದರ್ಶನಕ್ಕೆ ಹೋಗುವ ಮುನ್ನ ಇದರ ಯೋಗ್ಯತೆಯನ್ನ ಅಯೋಗ್ಯತೆಯನ್ನ ಯೋಗಾಯೋಗ ಭಾವವನ್ನ ಸರಿಯಾಗಿ ಪರಿಶೀಲಿಸಬೇಕು ಅನ್ನೋದಕ್ಕೆ ಅವರು ಮೊದಲು ನಮ್ಗೆ ನಿತ್ಯಾನಿತ್ಯ ವಸ್ತು ವಿವೇಕ ಅದಲ್ವ, ಆತ್ಮ ಅನಾತ್ಮ ಇದೆಲ್ಲ ವಿಚಾರವನ್ನು ಯಾಕೆ ಹೇಳಿರೋದು, ಅದೆಲ್ಲವನ್ನ ಈ ನಿಮಗೆ ಈಗ ಈ ಸಮಯದ ಸಹಾಯಕ್ಕೆ ಬರಲಿ ಅಂತ ಅರ್ಥ. ಶರೀರವನ್ನ ಬಿಟ್ಬಿಡಿ ಅಲ್ಲ, ಶರೀರವನ್ನು ನಾವ್ಯಾರು ಬಿಡೋದಕ್ಕೆ ಅರ್ಗದಾಗ ಫಸ್ಟ್ ನಮಗೆ ಯಾಕೆ ನಾವ್ಯಾಕೆ ಬಿಡೋದಕ್ಕೆ ಅಂದ್ರೆ ಶರೀರವನ್ನು ಬಿಡಬೇಕಾದ ಕಟ್ಟುಕೊಳ್ಳಬೇಕಾದ ಪ್ರಶ್ನೆಯೇ ಇರುವುದಿಲ್ಲ. ಏಕೆ? ನಾನು ಆತ್ಮವಾಗಿರುವುದರಿಂದ ನನಗೆ ಯಾವ ಶರೀರವೂ ಇಲ್ಲ, ಯಾವ ಹುಟ್ಟು ಇಲ್ಲ, ಯಾವ ಸಾವು ಇಲ್ಲ. ಹಾಗೆಲ್ಲ ಅಭ್ಯಾಸ ಮಾಡ್ತಿರೋ ಏನು ಮಾಡ್ತೀರ ಕೇಳಿ ನೋಡ್ತೀವಿ ಬೇರೆಯವ್ರನ್ನ, ನೀವು ಎಲ್ಲಿದ್ದೀರಿ ಅಂತೀರಿ. ನಾನು ಏನೋ ನೋಡಿ ಮೊನ್ನೆ ತಾನೇ 60 ಕ್ಯಾಂಡಲ್ ಹೂ ಬಂದೆ ಅಂತಾರೆ. ಅದೆಲ್ಲ ನೀವೇನೇ ಮಾಡಿದರೂ ಅದೆಲ್ಲವನ್ನು ಕಳಚಿಡುವ ವಿಧಾನವೇ ಆತ್ಮದರ್ಶನಕ್ಕೆ ಕೊನೆಯ ಮೆಟ್ಟಲು. ಕಳಚಬೇಕು ಆಭರಣ ಎಲ್ಲ. ಯು ಕೆನಾಟ್ ಸ್ಲೀಪ್ ವಿತ್ ಆಲ್ ದಿ ಆರ್ನಮೆಂಟ್ ರೈಟ್. ನೀವು 5 kg ಚಿನ್ನ ಇರ್ಬೋದು, ನಿಮಗೆ ರೇಷ್ಮೆ ಸೀರೆ ಎಷ್ಟಾದರೂ ಇರ್ಬೋದು ಅಲ್ವಾ, 100,000 ಸೀರೆ ತಗೊಂಡಿರ್ಬೋದು. ಅಪ್ಪ ನಂಗೆ ಸುಸ್ತಾಗಿತ್ತು ಹಾಗೆ ಆಸೆ ಬರೋದು ಎಲ್ಲ ಚುಚ್ಚುತ್ತೆ. ಯು ಕ್ಯಾನ್ ಸ್ಲೀಪ್ ಅದಲ್ವಾ, ಹಾಯಾಗಿ ಶಾಂತವಾಗಿ ನಿದ್ದೆ ಮಾಡ್ಬೇಕಾದ್ರೆ ಏನಿರ್ಬೇಕು, ಏನಿರ್ಬೋದು, ಒಂದು ಬರೀ ಗೌನ್ ಗೌನದ ಯಾವ್ದದ ನೈಟಿ ಹೌದಾ, ಅದೇ ನೇರ ಗೌ ಅನ್ಬೇಕು. ಅವನೇನಾದ್ರು ಎದ್ರೆ ಇವ್ರಿಗೆ ಏನೋ ಹತ್ತು ಮೇಲೆ ಕೂತಿದ್ರೆ ಅವ್ರಿಗೆ ಗಡ 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 ಆಗ್ಬಿಟ್ಟು ಆ ಥರ ಹೌದಾ. ಸೊ ಈ ಸಂಸಾರದ ಯಾವುದೇ ಆಭರಣದಿಂದಲೂ ಈ ನಿರಾಭರಣ ಸೌಂದರ್ಯ ಸೌಖ್ಯದ ಅರಿವು ಆಗುವುದಿಲ್ಲ. ಯಾಕಾಗಿ ಹೇಳ್ತೀನಿ ನಾನು ಅಂದರೆ ಅದು ನಮ್ಮ ಆತ್ಮಸುಖ, ಅದು ಯಾವುದರ ಅವಲಂಬನವಿಲ್ಲದೆ ಸ್ವಸುಖ ನಿರತಿಶಯ ಸುಖ ಚೆನ್ನಾಗಿದ್ರು ನಿರತಿಶಯ ಸುಖ. ಅದರಿಂದ ಅದರಲ್ಲಿರ್ಬೇಕು ನೀವು. ಆಮೇಲೆ ಬೆಳಗಾಗಿ ತೊಟ್ಕೊಂಡ್ರಪ್ಪ ಬೇಡ ಅಂತಲ್ಲ, ಬಟ್ ಯಾವಾಗಲೂ ಇದರಲ್ಲಿ ಇರೋದು ಜ್ಞಾನ ಇರಲಿ. ನಿತ್ಯ ಎಚ್ಚರ ಬಹಳ ಮುಖ್ಯ. ಅದಕ್ಕೋಸ್ಕರ ಪದ ಹೇಳ್ತಾರೆ, ಶಾಸ್ತ್ರಗಳಿಂದ ಹೊಗಳಲ್ಪಟ್ಟ ಕೀರ್ತಿ ಉಳ್ಳವನು ನಿತ್ಯನು. ಎರಡನೇ ನೋಡಿ, ಶಾಸ್ತ್ರಗಳಿಂದ ಹೊಗಳಲ್ಪಟ್ಟಿರುವವನು. ಹಾಗಾದ್ರೆ ವೇದಗಳೆಲ್ಲವೂ ಏನ್ ಮಾಡುತ್ತೆ, ಅದನ್ನು ತೋರಿಸತ್ತಾ ಇಲ್ಲ? ಶಾಸ್ತ್ರಗಳೆಲ್ಲವೂ ಅಂದ್ರೆ ನಮ್ಮ ಉಪನಿಷತ್ತೆಲ್ಲವೂ ಅದನ್ನ ಹೊಗಳುತ್ತದೆ. ಏಕೆ ಹೊಗಳುತ್ತದೆ? ಯಾವುದೇ ಕಾರಣವಿಲ್ಲದೆ, ಯಾವುದರ ಅವಲಂಬನವಿಲ್ಲದೆ, ಬೇರೆ ಇನ್ನೊಂದು ಪ್ರತ್ಯಯವಿಲ್ಲದೆ ತಾನೇ ತಾನಾಗಿ ಆನಂದಘನನಾಗಿ ವಿಜೃಂಭಿಸುವುದನ್ನ ಹೊಗಳುವುದು ಬಿಟ್ಟು ಬೇರೆ ಏನು ಮಾಡಲು ವೇದಕ್ಕೆ ಬರುವುದಿಲ್ಲ. ಇದೇ ಒಂದು ಯು ಹ್ಯಾವ್ ಟು ಅದ
ಏನು ವಿಧಿನೇ ಇಲ್ವಲ್ಲ, ವಿಧಿನೇ ಇಲ್ಲ ಅಂತ ಅರ್ಥ ಎನ್ನುತ್ತಾ ಯಾವುದೇ ಧರ್ಮ ಅಧರ್ಮಗಳ ವಿಚಾರ ಅಲ್ಲಿರೋದಿಲ್ಲ, ಕೇವಲ ತತ್ವವನ್ನು ತತ್ವವಾಗಿ ಹೇಳತಕ್ಕಂಥ ಆನಂದ ಘನದ ವಿಚಾರ ಆಗಿರೋದ್ರಿಂದ ಶ್ರುತಿಗಳಲ್ಲೂ ಅದನ್ನು ಹೊಗಳುತ್ತದೆ. ಏಕೆ ಹೊಗಳುತ್ತದೆ? ಮೊದಲನೇ ಲಕ್ಷಣವೇ ನಿತ್ಯತ್ವ, ನಿತ್ಯವಾಗಿರುವ. ನೋಡಿ, ನಿತ್ಯವಾಗಿರುವ, ನಿತ್ಯವಾಗಿರುವ ಅಂತ ಅರ್ಥ ಏನು? ಯಾವುದು ನಿತ್ಯ, ಯಾವುದು ಅನಿತ್ಯ ನಿಮಗೆ ಗೊತ್ತಿದೆಯಲ್ಲ. ಯಾವುದಕ್ಕೆ ಹುಟ್ಟು ಸಾವುಗಳಿದೆಯೋ, ಅದೆರಡರ ನಡುವೆ ಬದಲಾವಣೆಗಳಿದೆಯೋ, ಅದೆಲ್ಲವೂ ಅನಿತ್ಯ. ಹೌದಾ? ಅದೆಲ್ಲವೂ ಯಾವುದರಲ್ಲಿ ಇದೆಯೋ ಅದು ಜ್ಞಾನ ಸ್ವರೂಪವಾಗಿದೆ, ಅದು ಯಾವಾಗಲೂ ನಿತ್ಯವಾಗಿದೆ. ನಿತ್ಯತ್ವ, ಸತ್ಯತ್ವ, ನಿರಂತರತ್ವ, ನಿರಂತರವಾಗಿರಬೇಕು, ನಿತ್ಯತ್ವ ಇರಬೇಕು, ಮತ್ತೆ ಸತ್ಯವಾಗಿರಬೇಕು. ಸತ್ಯವೇ ಸತ್ಯವಾಗಿರಬೇಕು ಅಂದರೆ ಮೊದಲೇನಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ನಾನು ಪದೇ ಪದೇ ಕರೆಕ್ಷನ್ ಮಾಡ್ತೀನಿ ಆದಷ್ಟು, ಯಾಕೆ ನಾನೇ ಬ್ರಹ್ಮಜ್ಞಾನ ನಿಂತಲ್ಲ, ಬಟ್ ಬೋಧನೆಯಲ್ಲಿ ಇದು ಹೇಳಬೇಕು ಅದಕ್ಕೋಸ್ಕರ. ಹೌದಾ? ಸತ್ಯ, ಇದು ಸತ್ಯವಾಗಿರುತ್ತದೆ ಅಂದರೆ ಮೊದಲೇನಾಗಿತ್ತು? ಆ ಥರ ಬರ್ಕೂಡ್ದು ಇದ್ರೊಳಗೆ ಮೊದಲು. ಅದರಿಂದ ಅದು ಸತ್ಯವೇ ನಿತ್ಯವಾಗಿರುತ್ತದೆ, ಸತ್ಯವೇ ನಿರಂತರ, ಸತ್ಯವೇ ನಿತ್ಯ, ಸತ್ಯವೇ ಅದೇ ಆನಂದ. ಹೌದಾ? ಯಾಕೆ ಅಂದರೆ ಆನಂದ ಅನ್ನೋದು ತನ್ನಷ್ಟಕ್ಕೆ ತಾನು ಪರಿಪೂರ್ಣವಾಗಿರೋದು. ಹೌದಾ? ಯಾವುದರಿಂದಲೋ ಬಂದ ಆನಂದ ಅಲ್ಲ, ಆನಂದದಿಂದ ಎಲ್ಲದರಲ್ಲಿಯೂ ಕಾಣುವುದು ಯಾವುದೋ ಅದು ಆನಂದದ ಅಂಶವಾಗಿರುವ ಹರ್ಷ, ಖುಷಿ, ಸಮಾಧಾನ, ಅದೆಲ್ಲ ಆಮೇಲೆ ಶಾಂತಿ ಎಲ್ಲ ಕೂಡ ಶಾಂತಿ ಕೂಡ ಈ ಆನಂದದಿಂದ ಬಂದಿರೋದ್ರೆ ಅದಲ್ವ. ನೀವು ಆನಂದದಲ್ಲಿ ಶಾಂತಿ ಎಲ್ಲ ಸಿಗುತ್ತೆ? ಅದಕ್ಕೋಸ್ಕರನೇ ಶಾಂತಿ ಸಾಗರ, ಆನಂದ ಸಾಗರ ಅಂತ ಇಟ್ಬಿಟ್ಟು ಕೊನೆಗೆ ದರ್ಶಿನಿಗೆ ಹೆಸರಿಟ್ಬಿಟ್ಟು ದರ್ಶಿನಿ. ಅದೇ ಆತ್ಮದರ್ಶಿನಿ ಏನ್ ಮಾಡೋಣ ನಾವು? ಶಾಂತಿ ದರ್ಶನ ಅಲ್ಲ, ಸತ್ಯ ದರ್ಶಿನಿ ಆತರ ಹೇಳೋದು. ಮುಂದಕ್ಕೆ ನಿತ್ಯನು ಆನಂದ ಸ್ವರೂಪನೂ ಆದ ಪರಮಾತ್ಮನೇ ನಾನು ಎಂದು ನಿಶ್ಚಯಿಸಿಕೊಂಡು ಬ್ರಹ್ಮರೂಪದಿಂದ ನಿಲ್ಲು. ಬ್ರಹ್ಮರೂಪದಿಂದ ನಿಲ್ಲು, ಇದೊಂದು ಮಾತ್ರ ವ್ಯಾಖ್ಯಾನಕ್ಕೆ ಬೇಕು. ಬ್ರಹ್ಮರೂಪದಿಂದ ನಿಲ್ಲು ಅಂದರೆ ಚಿಕ್ಕದಾಗಿ ಯೋಚನೆ ಮಾಡೋಣ ಅಂತ. ಏನು ಬ್ರಹ್ಮರೂಪದಲ್ಲಿ ನಿಲ್ಲೋದು ಏನಂತ? ಸಕಲವು ಎಲ್ಲವೂ ಕೆಟ್ಟದ್ದು ಒಳ್ಳೆಯದು ಅದು ಇದು ಅದಲ್ವ. ನಾವೆಲ್ಲ ಡಿವೈಡ್ ಮಾಡ್ಕೋತೀವಲ್ಲ, ಇದು ಅರಿಷಡ್ ವರ್ಗ, ಇದೆಲ್ಲ ನಮ್ಮ ಶತ್ರು, ಸರಿ ಇಲ್ಲ ಅದಾಯ್ತು, ಇವಳು ನನ್ನ ಗೆಳತಿ, ಇವಳು ನನ್ನ ಗೆಳತಿ ಎಲ್ಲ, ಇವ್ರ ಅಮ್ಮ ಅವರ ಚಿಕ್ಕ ಎಲ್ಲ ಇಲ್ಲ. ಆಲ್ ಆರ್ ಆಂಟಿ ಟಿಕ್. ಹೌದಾ? ಹಾಗಾದ್ರೆ ಏನು ಮಾಡ್ಬೇಕಿಲ್ಲಿ? ಎಲ್ಲ ಒಂದು ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಬ್ರಹ್ಮ ಎನ್ನುವಾಗ ಸತ್ಯ ಜ್ಞಾನ ಮಾತ್ರ ನಿಂತ್ಕೊಳ್ಳೋದು. ಜ್ಞಾನದಿಂದ ನೋಡಿದಾಗ ಮಾತ್ರವೇ ಇದೆಲ್ಲ ಮೇಲಿನ ಬಲಗಳೆಲ್ಲವೂ ಕಳಚಿದ ಮೇಲೆ, ಕಳಚಿದ ಮೇಲೆಂದೇನು ಯಾವುದರಲ್ಲಿ ಅದನ್ನು ನಿರ್ವಾಣ ಸ್ಥಿತಿಗೆ ತಂದು ನಿಲ್ಲಿಸಿಕೊಳ್ಳುತ್ತೀರೋ ಅದು ಯಾವಾಗಲೂ ಕೂಡ ಏನಾಗಿರುತ್ತೆ? ಕೇವಲ ಆನಂದ, ಕೇವಲ ಅಖಂಡ ಚಿನ್ಮಾತ್ರ. ಕೇವಲ ಏವ, ಏವ ಅಂದರೆ ಕೇವಲ ಅಂತ ಅರ್ಥ. ಅದರೊಳಗಡೆ ನಿಂತ್ಬಿಡುತ್ತೆ ಅವನ ಮನಸ್ಸು, ಬ್ರಹ್ಮದಲ್ಲಿ ನಿಲ್ಲುತ್ತದೆ. ಏನನ್ನು ನೋಡಿದ್ರು ಅವನು ಅದನ್ನು ಇನ್ನೊಂದು ದೊಡ್ಡದಾಗೋ ಇನ್ನೊಂದಕ್ಕಿಂತ ಚಿಕ್ಕದಾಗೋ ಅಂದ್ಕೊಳ್ಳೋದೇ ಇಲ್ಲ. ಅಂದ್ಕೊಳ್ಳೋದೇ ಇಲ್ಲ ಅಂದ್ರೆ ಏನು? ಅಂದ್ಕೊಳ್ಳೋದೆಲ್ಲನೂ ಕೂಡ ಸಂಸಾರದಲ್ಲಿ ನೋಡಿದಾಗ ಇರೋವಂಥದ್ದು. ಅದು ಅದರಂತೆ ವ್ಯವಹರಿಸುತ್ತಿದ್ದರೂ ಅವನ ಒಳಗಡೆ ಅದರ ಬಗ್ಗೆ ಯಾವುದೇ ಅಭಿಪ್ರಾಯ ತಾಳುವುದಿಲ್ಲ. ಯಾಕೆಂದ್ರೆ ಅಲ್ಲಿ ಇಲ್ಲವೇ ಇಲ್ಲ ಅಭಿಪ್ರಾಯ ತಾಳೋದು ಅನ್ನೋದೇ ತಪ್ಪು. ಅಭಿಪ್ರಾಯವೇ ಇಲ್ಲ, ಯಾಕೆ? ಅದರಿಂದ ನಡೀತಾ ಇದೆ ಅಲ್ವಾ. ಅವನು ಉಸಿರಾಡುತ್ತಿದ್ದಾನೆ. ನೀವು ಹೇಳಿ ಎಲ್ಲ ಮಾಡಿ ಅಧ್ಯಯನ ಮಾಡಿದ್ರೆ ಉಸಿರಾಡ್ತೀಯಾನ? ಇಲ್ಲ, ಉಸಿರಾಡ್ತಾನೇ ಇದ್ದಾನೆ. ಉಸಿರು ನಿಂತು ಹೋಯಿತು. ಇದೆರಡರೊಳಗೆ ನಿಮ್ದೇನು ಕಾಮೆಂಟ್ರಿ? ಏನು ಅಧ್ಯಯನ ಮಾಡೋದು ನೋಡಿಪ್ಪ. ಈ ಲೋಕದ ಯಾವುದೇ ವಿಚಾರ ತೊಗೊಳ್ಳಿ ನೀವು, ಬೇಕಾದ್ರೆ ನಿಮ್ಗೆ ಈ ಆತ್ಮದರ್ಶನದ ವಿಚಾರದಲ್ಲಿ ಹೇಳಬೇಕಾದ್ರೆ ಏನಾದರೂ ನೀವು ತೊಗೊಳ್ಳಿ. ಎಷ್ಟು ಸಾವಿರ ವರ್ಷನಾರೋ ನೀವು ಇದನ್ನು ಪ್ರಯೋಗ ಮಾಡಿ, ಎಷ್ಟಾರೋ ಚಿಂತನೆ ಮಾಡಿ, ಎಲ್ಲರೂ ಕೂತ್ಕೊಂಡು ಏನಾದರೂ ಮಾಡಿ, ಅಲ್ಲಿ ಯಾವುದೇ ಬದಲಾವಣೆಯನ್ನು ನೀವು ಬದಲಾಯಿಸಲಾಗುವುದಿಲ್ಲ. ಬದಲಾವಣೆಯು ಸದಾ ಬದಲಾವಣೆಯೇ. ಹೌದಾ? ಈ ಬದಲಾವಣೆಯು ಸದಾ ಬದಲಾಗುತ್ತಲೇ ಇರುತ್ತದೆ ಎಂಬುದು ಸುಧಾರಣೆಯಾಗುವುದು ಅಂತಃಕರಣದಲ್ಲಿ ಮಾತ್ರ. ಆ ಸುಧಾರಣೆಯ ಕೊನೆಯ ಮೆಟ್ಟಲೇ ಆತ್ಮದರ್ಶನ, ಬೇರೇನಲ್ಲ. ಕೊನೆಯ ಮೆಟ್ಟು ನೀವು ಬೇಕಾದ್ರೆ ತಿಳ್ಕೊಳ್ಳಿ, ತಿಳ್ಕೊಳ್ಳೇ ಇರಲಿ. ಟೈಮ್ ಪಾಸ್ಗೋ ಏನೋ ಒಂದು ಪಾಸ್, ನಾವು ಪಾಸ್ ಆಗೋವರೆಗೂ ಟೈಮ್ ಪಾಸ್ ಆಗಬೇಕಲ್ಲ ಅಲ್ವಾ. ಹಿ ಈಸ್ ಪಾಸ್ಡ್ ಅವೇ ಅಲಾಂಗ್ ವಿತ್ ಹಿಮ್, ಎವರಿಥಿಂಗ್ ಈಸ್ ಬಿಲಾಂಗ್ಸ್ ಟು ಹಿಮ್ ಪಾಸ್ಟ್. ಅದ್ರ ತಮಾಷೆ ಏನಂದರೆ ಅವನು ಇರುವಾಗಲೂ ಯಾವುದೋ ಅವನಿಗೆ ಬಿಲಾಂಗಿಂಗ್ ಅಂತ ಇರಲೇ ಇಲ್ಲ ಅಂದ್ಕೊಂಡಿದ್ದ. ಹೌದಾ? ನಿಮ್ಗೆ ಯಾವುದಾದ್ರೂ ಪ್ರಿಯವಾದದ್ದನ್ನು ಅಥವಾ ನಿಮಗೆ ಪ್ರಿಯವಾದವರನ್ನು, ಪ್ರಿಯವಾದದ್ದನ್ನು
ನೀವು ಕಳೆದುಕೊಂಡೆ ಅಂತ ನೀವು ಒಂದು ಕ್ಷಣದಲ್ಲಿ ಏಕೆ ನೀವು ಅದನ್ನು ಇಟ್ಟುಕೊಳ್ಳಲಾಗಲಿಲ್ಲ? ಇಟ್ಟುಕೊಳ್ಳಲು ಬರುವುದಿಲ್ಲ. ಹಾಗೇನೆ ಈ ಶರೀರನೂ ಕೂಡ, ನಾವು ಎಷ್ಟೇ ಇದಾಗಿದ್ರು ನಮ್ಮ ಪ್ರೀತಿಯ ಗುರುಗಳು, ನಾವು ಇದನ್ನು ಬಿಡಲ್ಲ, ಎಲ್ಲ ಕಟ್ ಮಾಡಿ ಎಲ್ಲರೂ ಜೋಬಲ್ಲಿ ಚೂರ್ಚೂರು ಇಟ್ಕೋತೀವಿ ಅಂತ ಹೇಳಕ್ಕಾತ ಇಲ್ಲ. ಎಷ್ಟೊತ್ತಿಟ್ಕೋತೀರ? ಏನೋ ಅಂತ ನಮ್ಮ ಜೋಬಿಂದನೇ ಒಂದು ಭಾಷೆ ಬರ್ತೀರ, ಅದು ಗುರುಗಳು ಚೂರು ಬಿಸಾಕ್ಬಿಡ. ಸೊ ಇದೆಲ್ಲ ಸ್ಥೂಲ ಭಾವ, ಲಿಂಗಭಾವ, ಅದರಲ್ಲಿರತಕ್ಕಂಥ ಭಾವ ಭೇದವೆಲ್ಲವೂ ಅಭಿಪ್ರಾಯಗಳು ಮಾತ್ರ. ಸೊ ಅದಕ್ಕೆ ನಾವು ತಲ್ಲಣಗೊಳ್ಳುವುದಲ್ಲ, ಅದನ್ನು ಮೊದಲೇ ಧೀರತ್ವದಿಂದ, ಬುದ್ಧಿಯಿಂದ, ನಿಶ್ಚಯಾತ್ಮಕವಾಗಿ, ನಿರ್ಣಯಾತ್ಮಕವಾಗಿ ತೀರ್ಮಾನವನ್ನು ಜ್ಞಾನದಲ್ಲಿ ತೆಗೆದುಕೊಳ್ಳಬೇಕು. ವ್ಯವಹಾರ ಏನು ಬೇಕಾದ್ರೂ ಮಾಡಿ, ಸಿ ಅದೇನು ಯಾರಿಗೂ ಡಂಗುರ ಮಾಡೋಕ್ಕಾಗಿಲ್ಲ ಇದನ್ನು ಅದಲ್ವ. ಸೊ ಅದರಿಂದ ಈ ಸಿದ್ಧಾಂತದ ಭಾಗಗಳೆಲ್ಲವನ್ನು ಕೂಡ ನೀವು ಯಥಾರ್ಥವಾಗಿ ಆಲ್ರೆಡಿ ಇದು ಇರೋದೇ, ಆಮೇಲೆ ಮಾಡಬೇಕಾದ್ದಲ್ಲ, ಹಿಂದೆ ಯಾವತ್ತೋ ಮಾಡಿಟ್ಟಿರೋದಲ್ಲ, ಮುಂದೆ ಯಾವತ್ತೋ ಇದು ಬದಲಾಗೋದಲ್ಲ ಅನ್ನುವ ಪರಿಪೂರ್ಣ ಜ್ಞಾನ ಇದೆಯಲ್ಲ, ಅದಕ್ಕೆ ನೆಲೆಯೇ ಆನಂದ, ಅದೇ ನೀವು. ಸೊ ಅದಕ್ಕೋಸ್ಕರನೇ ಆನಂದ ಮಯಾಕೋಶ, ಎಲ್ಲೆಲ್ಲಿ ಮಯ ಬರುತ್ತೆ ಅದು ತೆಗೆದುಬಿಡ್ಬೇಕು. ಆನಂದ ಅನ್ನೋದು ಕೋಶ ಅಲ್ವೇ ಅಲ್ಲ, ಆನಂದ ಅನ್ನೋದು ಸ್ಥಿತಿ. ಅದಕ್ಕೋಸ್ಕರ ಆನಂದ ಘನ ಸ್ಥಿತಿಯಲ್ಲಿ ಇದಾನೆ ಬರೀತಾ ಇರೋದು. ಮೊದಲೆರಡು ಕೂಡ ಕೋಶ ಥರ ಹೇಳ್ಬಿಟ್ರು, ಮೊದಲು ಅನ್ನಮಯ ಕೋಶ ಹೇಳಿದ್ರು, ಆಮೇಲೆ ಕೋಶ ಬೆಳೆಸೇ ಇಲ್ಲ ಅವರು. ಯಾಕೆ ಅಂದರೆ ಅನ್ನಮಯ ಕೋಶದಲ್ಲೇ ಇದೆಲ್ಲ ಆಗುವ ಅವಾಂತರಗಳೆಲ್ಲವೂ ಪುಟ್ಟ ಪುಟ್ಟ ಕೋಶಗಳು, ಹೌದಾ? ಅನ್ನಮಯ ಕೋಶನೇ ತೆಗೆದು ಬಿಸಾಕ್ಬಿಟ್ರೆ ಅದರಲ್ಲಿಡೋ ವ್ಯವಹಾರ ಎಲ್ಲ ಏನಿರುತ್ತೆ? ಇರಲ್ಲಲ್ವಾ. ಸೊ ಈ ಶರೀರ ನಾನು ಅನ್ನುವುದು ಪ್ರಧಾನವಾಗಿರುವುದರಿಂದ, ಆತ್ಮವು ನಾನು ಅನ್ನುವ ಒಂದೇ ಒಂದು ಏಕಮಾತ್ರ ಪಾರ್ಶ್ವಶಾಸ್ತ್ರದಿಂದ ಅನ್ನಮಯ ಕೋಶವು, ಮಿಕ್ಕ ನಾಲ್ಕು ಕೋಶವು ತನ್ನಷ್ಟಕ್ಕೆ ತಾನು ಹೋಗಲೇಬೇಕು. ಆದರೆ ಇದೇ ಹೋಗಲ್ಲ ಫಸ್ಟು, ಅಲ್ಲ ನಾನು ಈ ಶರೀರ ಅನ್ನೋದು ಹೋಗ್ಬೇಕಲ್ಲ. ಹಾಗೆ ಹೋದಾಗ ಕೊನೆಯಲ್ಲಿ ಏನು ಮಾಡ್ತಾನೋ, ಬ್ರಹ್ಮದಲ್ಲಿ ಆನಂದ ಸ್ವರೂಪನೂ ಆದ ಪರಮಾತ್ಮನೇ ನಾನು ಎಂದು ನಿಶ್ಚಯಿಸಿಕೊಂಡು ಬ್ರಹ್ಮರೂಪದಿಂದ ನಿಲ್ಲು. ಬ್ರಹ್ಮರೂಪದಿಂದ ನಿಲ್ಲುಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಎಂಬ ರೂಪದಲ್ಲಿ, ರೂಪದಲ್ಲಿ ಅಂದ್ರೆ ಏನರ್ಥ? ಇಲ್ಲಿ ಕಣ್ಣಿನಲ್ಲಿ, ಕಣ್ಣಿನಲ್ಲಿ ಯಾವ ಕಣ್ಣದು? ಜ್ಞಾನ ಚಕ್ಷುವಿನಲ್ಲಿ ತುಂಬಿಕೋ. ಬೇರೆ ಇನ್ನೇನು ಇದ್ರಲ್ಲಿ ಅಜ್ಞಾನ ಯಾವುದೇ ಒಂದು ಕೊರತೆ ಇರ್ಕೂಡುದು. ಜ್ಞಾನ ಚಕ್ಷುವಿನಲ್ಲಿ ತುಂಬಿಕೋ, ಒಳಗಣ್ಣಿನಲ್ಲಿ ಇದು ಆ ನೋಟವನ್ನು ಇಟ್ಟುಕೋ. ನೋಟವನ್ನು ಇಟ್ಟುಕೋ ಅಂದ್ರೆ ಏನರ್ಥ ಅರ್ಥ? ಯಾವುದೋ ಒಂದು ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೊಂತಲ್ಲ ಅರ್ಥ, ಅಲ್ಲಿ ಸೀನೇ ಇಲ್ಲ, ಸೀನ್ ಇರೋದಲ್ಲ ಇಲ್ಲಿ. ಈ ಜ್ಞಾನ ಇಟ್ಕೋ ಯಾವುದೇ ಆದರೂ ಕೂಡ ನೋಡಿ, ಜ್ಞಾನ 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 ಅಂತ ಪದೇ ಪದೇ ಹೇಳೋ ಕಾರಣವೇ ಅದು. ನೀವೆಷ್ಟೇ ಒಂದು ದೊಡ್ಡ ಮರವನ್ನು ನೋಡಿದರೂ, ದೊಡ್ಡ ಮರದಲ್ಲಿ ಬಣ್ಣವನ್ನು ಭಂಗಿಗಳನ್ನು ನೋಡಿದರೂ ಅದೆಲ್ಲವೂ ಪುಟ್ಟ ಬೀಜದ ಒಳಗಡೆ ಇರತಕ್ಕಂಥ ಆ ಪರಮಶಕ್ತಿಯೇ ಅನ್ನುವ ಪರಮಾತ್ಮ ಭಾವವನ್ನು ಸದಾ ತಲೆಯಲ್ಲಿಟ್ಟುಕೊಳ್ಳುವುದಕ್ಕೆ ಏನು ಗುನುಗು? ಕಾಣಲಿ ಬೇರೆ ಬೇರೆ ಎಲೆ ಹಸಿರು, ಹೌದು ಎಲೆ ಹಸಿರು, ಏನೀಗ ಆ ಹೂವು ನೋಡಿ ಕೆಂಪು, ಹೌದು ಕೆಂಪು, ಏನೀಗ ಅಂದರೆ ಇದು ಹೇಗೆ ಬರಬೇಕು ಪುನಃಶಂಗೆ ಅಂದರೆ, ನಾನು ಅಂದ್ಕೊಂಡಿರೋ ನನ್ನ ಅಭ್ಯಾಸದ ಪ್ರಕಾರ ಹೇಳ್ತೀನಿ ನಿಮಗೆ, ಅದೆಲ್ಲವೂ ಕೂಡ ನನಗೆ ಹಾಗೆ ಕಾಣಬೇಕಾದ್ರೆ ಯಥಾರ್ಥ ಜ್ಞಾನದ ಯಥಾರ್ಥ ಜ್ಞಾನ ಬರೋದು ಹೇಗೆಂದರೆ, ಯಾವುದೇ ಜಗತ್ತಿನ ಯಾವುದೇ ವಿಚಾರಕ್ಕೆ ವಿಸ್ಮಯಗೊಳ್ಳಬಾರದು. ಫಸ್ಟ್ ಅದು ವಿವೇಕಾನಂದರು ಮಾತಿದ್ರು, ತನ್ಮಯರಾಗಬೇಕಾದಿಲ್ಲ. ಸುಂದರಿ ಅವ್ರು ಸುಂದರಿ ಏನೀಗ ಅಂತ ತಲೆಯಲ್ಲಿರ್ಬೇಕು ನಿಮಗೆ, ಅದು ಅನ್ಬಾರ್ದು. ಏನು ಮಹಾ ಸುಂದರಿ ಇದು ಅನ್ಬಾರ್ದು, ಅವಳು ಅನ್ಕೋತಾ ಇದ್ದಲ್ಲ, ಅನ್ಕೊಳ್ಳಿ ಬಿಡಿ ಅಲ್ವಾ. ಹಾಗೆ ಹೀಗೆ ಅಂದ್ಕೊಂಡ್ರೆ ನಮ್ಮ ಥರ ಯಾರೇ ಚೆನ್ನಾಗಿದೆ ಅಂದ್ಲಿ ಬಿಡಿ, ನಿಮಗೇನು ಏನು ನಿಮಗೆ ಏನು ನೋಡ್ಬೇಕು? ಲೀಲಾ ಮಾತ್ರ ಮಿದಂ ಗೋಳಾಟಂ ಅಲ್ವ, ಅಂದ್ಲಿ ಬಿಡಿ, ಏನು ತಪ್ಪು? ಹೌದಾ? ಅದನ್ನಾಗಿ ನಾವು ಕೆಡಿಸ್ಕೋ. ನಮಗೆ ನೋಡಿ ಆತ್ಮಜ್ಞಾನ ಇರೋದ್ರಿಂದ ಸಿ ಇದೆಲ್ಲ ಐ ಡೋಂಟ್ ಲೈಕ್, ನಿನ್ಯಾರೇ ಕೇಳಿದ್ರು ಹೌದಲ್ವ. ಸೊ ಎಲ್ಲವನ್ನ ಬಗೆ ಬಗೆಯಾಗಿ ಕಾಣುವುದನ್ನು ಬಗೆಯಲು ಹೋಗಬಾರದು. ಇದು ಬಗೆ ಬಗೆಯಾಗಿದೆ ಎಂದು ಏಕ ಬಗೆಯಲ್ಲಿ ಅರಿತುಕೊಂಡು ನಿಂತು ಬಿಡುವುದು ರೂಪ. ರೂಪ ಅನ್ನೋ ಪದ ಬರದೆ ಅದಕ್ಕೋಸ್ಕರ ಕಣ್ಣಿನಲ್ಲಿ ತುಂಬಿಕೊಳ್ಳುವುದು, ದೃಷ್ಟಿಯಲ್ಲಿ ತುಂಬಿಕೊಳ್ಳುವುದು, ಅಂತಃಚಕ್ಷುವಿನಲ್ಲಿ ಪರಬ್ರಹ್ಮ ವಸ್ತುವಿನ ಪರಿಪೂರ್ಣವಾದ ಜ್ಞಾನವನ್ನು ಅದಕ್ಕೆ ತುಂಬಿಕೊಂಡಾಗ ಅದು ಚರ್ಮಚಕ್ಷುವಾಗಿರುವುದಿಲ್ಲ, ಜ್ಞಾನ ಚಕ್ಷುವಾಗಿರುತ್ತದೆ, ಅಂತರ್ಚಕ್ಷುವಾಗಿರುತ್ತದೆ. ಹೌದು, ಅಂತರ್ಬಹಿಷ್ಠ ಏಕಃ ಅಂದರೆ ಆ ಪರಬ್ರಹ್ಮವೇ, ಪರಮಾತ್ಮನೇ. ನೋಡಿ, ಪರ ಅಂದರೆ ಬೇರೆ, ಮಾ ಅಂದರೆ ನಾನು, ಎರಡು ಸೇರಿಬಿಟ್ರೆ ಪರಮ. ನೀನು ಬೇರೆ ಆತ್ಮ, ನಾನು ಬೇರೆ ಆತ್ಮ, ಇದು ಇನ್ನೂ ಸಿಂಪಲ್ ಆಗಿ ಮಾಡ್ಕೋಬಹುದು. ಪರ ಅಂದರೆ ಬೇರೆ ಅಂತ ಅರ್ಥ ಇದ್ದಲ್ಲ, ಅವರು ಪರರು, ಹೌದು, ಪರಸ್ತ್ರೀ, ಪರಪುರುಷ, ಇದೆಲ್ಲ ವ್ಯವಹಾರದಲ್ಲಿ ಇದೆಯಲ್ಲ, ಇದಿಲ್ಲ ಅದಿಲ್ಲ, ಆ ಥರದ್ದೆಲ್ಲ ಇಲ್ಲ. ಹೌದು, ಏಯ್ ತೆಗೀರಿಕಾಯಿ ಏನು ನನ್ಬಿಟ್ಟು ಯಾರು ನೀವು, ಆ ಥರ ಇಲ್ಲ ಇಲ್ಲ ಇಲ್ಲ. ಇದು ಪರ ಅಂದರೆ ಬೇರೆ ಅಂತ ಇದೆಯಲ್ಲ, ಅದಾದ ತಕ್ಷಣ ಮಾ ಅಂದರೆ ನಾನು, ನಾನೇ ಬೇರೆ ಆತ್ಮ, ನೀನೇ ಬೇರೆ ಆತ್ಮ ಅಂತ ಏನೇನು ಈ ಜಗತ್ತಲ್ಲಿ ಕಾಣುತ್ತೋ
ನೀನೇ ಬೇರೆ ನಾನೇ ಬೇರೆ, ನಿನ್ನ ದೇಹವೇ ಬೇರೆ ನನ್ನ ದೇಹವೇ ಬೇರೆ ಅಂತ ಇದೆಯೋ ಅದನ್ನು ಸೇರಿಸಿದಾಯ್ತು. ಪರ ಪ್ಲಸ್ ಮಾ ಪರಮ ಆತ್ಮ, ಪರಮ ಆತ್ಮ ಅನ್ನೋದು ಪರಮ ಅಂದರೆ ಶ್ರೇಷ್ಠ, ಶ್ರೇಷ್ಠ ಅನ್ನೋದು ಜ್ಞಾನದಲ್ಲಿ ನಿರ್ಣಯ ಆಗಬೇಕು ಹೊರತು ಶರೀರ ಶರೀರ ಒಂದು ಗುರುತಿಟ್ಕೊಂಡು ಗುರುತಿಟ್ಕೊಂಡು ನಾನು ನೀನು ಒಂದೇ ನಾನು ನೀನು ಒಂದೇ ಆ ಥರ ಕುಂಟೆ ಮೇಲೆ ಆಡೋಕ್ಕೆ ಕಾಲು ತಕ್ಕೊಂಡು ಕಳಿಸ್ಬಿಟ್ಟ ಜಗತ್ತಲ್ಲಿ ನಡೆಯೋದಿಲ್ಲ ಅಲ್ಲೊಂದು ಅರ್ಥ ಆಯ್ತಲ್ಲ. ಇದನ್ನ ನಿರ್ಣಯಾತ್ಮಕವಾಗಿ ನಿಶ್ಚಯಾತ್ಮಕ ಬುದ್ಧಿಯಲ್ಲಿ ಬ್ರಹ್ಮ ಸತ್ಯಂ ಇತ್ಯೇವ ರೂಪೋ ವಿನಿಶ್ಚಯ ನಪ್ಕೋಬೇಕು ನೀವು. ಯೋಯಂ ನಿತ್ಯಾನಿತ್ಯ ವಸ್ತು ವಿವೇಕ, ಆ ವಿವೇಕ ಇಲ್ಲಿ ನಮಗೆ ಹೆಚ್ಚಲು ಸದಾ ಎದ್ದುಬಿಟ್ರಾಯ್ತು. ಅದೇನು ಪ್ರಾಬ್ಲಮ್ ಇಲ್ಲ, ಯಾರು ಹಿಂದೆನಾದ್ರು ಹೋಗಿ, ಯಾರು ನಿಮ್ಮ ಹಿಂದೆನಾದ್ರು ಬರಲಿ, ನೋಡೋದು ನನ್ನ ಹಿಂದೆ ನಾನೇ ಬರ್ತಾ ಇದ್ದೀನಿ, ನನ್ನ ಮುಂದೆ ನಾನೇ ಹೋಗ್ತಾ ಇದ್ದೀನಿ ಹಾಗೆ ಹೇಳ್ಕೊಂಡು ಅವ್ರು ಹೇಳಕ್ಕೋಗಬಾರ್ದು ಏನು ನಮ್ಮ ಮುಂದೆ ಆ ಥರ ಎಲ್ಲ ಎಲ್ಲಿ ಇದ್ರಲ್ಲಿ ಎಲ್ಲ ಅದೆಲ್ಲ ಇಲ್ಲ. ಇದು ನಿಶ್ಚಯಾತ್ಮಕವಾಗಿ ತಲೆಯಲ್ಲಿ ನಿರ್ಣಯಾತ್ಮಕವಾಗಿ ಇಟ್ಕೊಳ್ಳುವಂಥ ಪರಮ ಸೋಪಾನ ಅನ್ನೋದಕ್ಕೆ ಮನೆಯ ಮೆಟ್ಟಲು, ಸೋಪಾನ ಅಂದರೆ ಮೆಟ್ಲು, ಅದ್ರಲ್ಲಿ ಲಾಸ್ಟ್ ಮೊಜಲು ತೋಣಕ್ತಾ ಇದ್ದಾರೆ. ಅಲ್ಲಿ ನಿಲ್ಲುತ್ತಾನೆ ಬ್ರಹ್ಮವಾಗಿ ಎಲ್ಲರಲ್ಲಿಯೂ ತನ್ನನ್ನು, ತನ್ನಲ್ಲಿಯೂ ಎಲ್ಲರನ್ನೂ ಕಾಣುವುದು ಬ್ರಹ್ಮಭಾವ. ಆ ಬ್ರಹ್ಮಭಾವದ 10 ಶ್ಲೋಕಗಳನ್ನು ನೀವು ಆಗಾಗ್ಗೆ ಮನದಲ್ಲಿ ಗಮನಿಸ್ತಾ ಇರ್ತೀರಿ ಅಂತ ನಾನು ಭ್ರಮಿಸುತ್ತೇನೆ. ಆ 10 ಶ್ಲೋಕ ಮಾತ್ರ ಇಟ್ಕೊಂಡಿರಬೇಕು, ಕೇಳಿದ್ದೀರಾ? ಹಾಗಾಗಿ ಓದ್ತಾ ಇಲ್ಲ. 10 ಶ್ಲೋಕದಿಂದ ನಿಮಗೆ 10 ಶ್ಲೋಕ ಇದೆಯಲ್ಲ, 10 ಶ್ಲೋಕದಲ್ಲಿ ಎಷ್ಟು 10 14 40 ಇದೆಯಲ್ಲ, 40 20 ಲೈನ್ ನಿಮ್ಗೆ ನಾವು ಕಟ್ಕೋಬೇಕಾಗಿರೋದು, ಮಿಕ್ಕಿದ್ದೆಲ್ಲ ಕಾಮನ್ನು ತತ್ವಮಸಿ ಭಾವಯಾತ್ಮನಿ ಅದ್ಬಿಟ್ಟು ಮಿಕ್ಕಿದ್ದೆಲ್ಲ ಎರಡೆರಡೆಲ್ಲ ಇಲ್ಲ. ಜಾತಿ ನೀತಿ ಕುಲಂ ಗೋತ್ರ ದೂರಗಂ ಅಲ್ಲಿಂದ ಶುರು. ಅದರಲ್ಲಿ ನಿಷ್ಠೆ ಬಂದ್ರೆ ಇದು ಗೊತ್ತಾಗುತ್ತೆ ಬ್ರಹ್ಮಭಾವ ಏನು ಕರೆಕ್ಟಾ. ಆಮೇಲೆ ಶವಾಕಾರಂ ಯಾವದ್ ಭಜತಿ ಮನುಜಸ್ತಾವದ ಶುಚಿಃ ಪರೇಭ್ಯಸ್ಯ ಕ್ಲೇಶೋ ಜನನ ಮರಣ ವ್ಯಾಧಿ ನಿಲಯಃ ಯದಾತ್ಮಾನಂ ಶುದ್ಧಂ ಕಲಯತಿ ಶಿವಾಕಾರಮಚಲಂ ತದಾತೇಭ್ಯೋ ಮುಕ್ತೋ ಭವತಿ ಹಿ ತದಾಹ ಶ್ರುತಿರಪಿ ಶವಾಕಾರಂ ಯಾವತ್ ಭಜತಿ ಮನುಜಸ್ತಾವದ ಶುಚಿಃ ಪರೇಭ್ಯಸ್ಯ ಕ್ಲೇಶೋ ಜನನ ಮರಣ ವ್ಯಾಧಿ ನಿಲಯಃ ಯದಾತ್ಮಾನಂ ಶುದ್ಧಂ ಕಲಯತಿ ಶಿವಾಕಾರಮಚಲಂ ತದಾ ತೇಭ್ಯೋ ಮುಕ್ತೋ ಭವತಿ ತದಾಹ ಶ್ರುತಿರಪಿ. ಇದಕ್ಕೆ ಏನು ಶಬ್ದಗಳಲ್ಲಿ ಹೇಳ್ತಾರೆ ನೋಡಿ, ಇದರೊಳಗೆ ಶವಾಕಾರ ಶಿವಾಕಾರ ಎಲ್ಲರೂ ಗಂಭೀರ ಆಗುತ್ತಾರೆ ಅವಲ್ಲ, ಹಿಂಗ ತಿನ್ನಪ್ಪ ಎಲ್ಲದಕ್ಕೂ ಶವ. ಇದಕ್ಕೆಲ್ಲ ಒಂದೇ ಗತಿ ಅಲ್ಲ, ಗತಿನೇ ಇಲ್ಲ ಅಂದರೆ ಮುಕ್ತಿ, ಗತಿ ಇದೆ ಅಂದರೆ ಶವಾಕಾರ. ಯಾವುದಕ್ಕೆ ಗತಿ, ಯಾವುದಕ್ಕೆ ಇದೆಯೋ ಇಲ್ಲ ನಮ್ಗೆ ಕಾಣ್ತಾ ಇದೋ ಎಲ್ಲ, ಈ ಭ್ರಮೆಗೆ ಒಂದು ಗತಿ ಕಾಣಿಸಿದರೆ ಅದ ಮುಕ್ತಿ ಹೌದಲ್ವ. ಸೊ ಈ ಪ್ರಗತಿ ಮತ್ತು ಗತಿ ಅಂತ ಏನಿದೆ ಇದೆಲ್ಲವೂ ಕೂಡ ಶವಾಕಾರದಲ್ಲಿರತಕ್ಕಂಥ ಈ ಶರೀರಕ್ಕೆ, ಸ್ಥೂಲ ಶರೀರಕ್ಕೆ ಹೇಳಲಾಗಿದೆ, ವರ್ಣಿಸಲಾಗಿದೆ. ಅದನ್ನೇ ನೆಚ್ಚಿಕೊಂಡು ಈ ಜೀವವು ಈ ಶರೀರದಲ್ಲಿ ಆದಷ್ಟು ಕುಂಟುಕೊಂಡಾದರೂ ಇದರಲ್ಲಿ ಇದ್ದು ಬಿಡುವ, ಒದ್ದಾಡುತ್ತಿರುವ, ಮತ್ತೆ ಮತ್ತೆ ಇದಕ್ಕೆ ಬರುವ ಹುನ್ನಾರವನ್ನೇ ಮಾಡುತ್ತಿರತಕ್ಕಂಥ ಯಾವ ದೊಡ್ಡ ಸರ್ಕಸ್ ಇದೆಯೋ ಅದೇ ಸಂಸಾರ. ಸಂಸಾರದಲ್ಲಿ ಇದು ಮತ್ತೆ ಮತ್ತೆ ಬರುವ ಹುನ್ನಾರ ಮಾಡುತ್ತೆ. ಯಾಕೆಂದರೆ ಈ ಶರೀರದಲ್ಲಿರುವಾಗ ಇನ್ನೊಂದು ಕಾಣದ, ಕೇಳದ, ವಿಚಾರಿಸಲಾಗದ, ಅನುಭವಕ್ಕೆ ಬರಬಹುದಾದರೂ ಸಾಧನೆಯನ್ನು ಹೆಚ್ಚು ಬಯಸುವ ಯಾವ ಪ್ರಕಾರ ಇದೆಯೋ ಅದಕ್ಕಿಂತ ಇದೇ ವಾಸಿ. ಅದಲ್ವ, ನೋ ಡೆವಿಲ್ ಈಸ್
ಬೆಟರ್ ದನ್ ಅನ್ನೋನ್ ಏಂಜಲ್. ನಮಗೆ ಸ್ವರ್ಗ ಗಿರ್ಗ ಬೇಡ ಸ್ವಾಮಿ, ಇದೇ ಥರ ಒಳ್ಳೆ ಮನುಷ್ಯ ಒಂದು ಸಿಕ್ಬಿಟ್ಟು ಇನ್ನು ಅಜ್ಜನ್ಮ ಅದು ಕೊಡೋಲ್ಲ ಹೇಳ್ದಾಗ ಕೇಳ್ಕೊಂಡು ದುಡ್ಡು ಕಾಸು ಇರೋನು ಒಂದಲ್ಲಿರೋನು ಹೇಳ್ದಾಗ ಇಷ್ಟೆಲ್ಲ ಕಂಡೀಷನ್ ತಲೆಯಲ್ಲಿ ಇಟ್ಕೊಂಡು ಅಂತ ಒಂದು ಸಿಕ್ಕರೆ ಎಷ್ಟೇ ಬೇಕಾದ್ರು ಜನ್ಮ ತಾಡ್ತೀನಿ ಹೆಣ್ಣು ಅವನು ಅನ್ಕೋತಾ ಇದ್ದಾನೆ. ಏನಾರಾಗಲಿ ಮದುವೆಗಿರ್ಬೇಕು, ಬೇಡ ತುಂಬ ಫೈನ್ ಆಗಿರಬೇಕು, ಯಾವಾಗ ಎಲ್ಲಿ ಹೇಗೆ ಬೇಕಾದ್ರೂ ಓಡಾಡ್ಕೊಂಡಿರೋವಂಥದ್ದು ಜನ್ಮ ಇದ್ದರೆ ಎಷ್ಟಾದ್ರು ಬರಲಿ, ಕೋಟಿ ಕೋಟಿ ದುಡ್ಡಿರಬೇಕು, ನಾನು ಹೇಳ್ದಾಗ ಎಲ್ಲರೂ ಕೇಳಬೇಕು ಯಾವಾಗಲೂ ಕೇಳಬೇಕು ಅಂತ ಅವನ ತಲೆಯಲ್ಲಿ ಈ ಜಗತ್ತಲ್ಲ ಅದು ನೋಡಿದ್ರೆ ತಕ್ಷಣ ಹೇಳ್ಬಿಟ್ಟಿರುತ್ತರ. ಯಾಕಂದರೆ ಈಗ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋದೇ ಅದು ಅಲ್ವಾ. ಯಾವುದು ಯಾರೋ ಏಕೆ ಅಟ್ಲೀಸ್ಟ್ 14 ಬಂದಿರೋ ಒಂದಾರು ನಿಮ್ಗೆ ಗೊತ್ತಾಗಬೇಕು, ನನ್ನ ಶರೀರವೇ, ನನ್ನ ಬುದ್ಧಿಯೇ, ನನ್ನ ಮನಸ್ಸೇ, ನನ್ನ ವೃತ್ತಿಯೇ, ಯಾವುದೇ ನಿಯಂತ್ರಣ ಇಲ್ಲಿ ಎತ್ತಲು ಹೋಗ್ತಾ ಇದೆ ಅಲ್ವ. ಆತ್ಮ ಆವಾಗ ಪ್ರತಿನ ಬಿದ್ದಿ ಎಲ್ಲ ಕತೆ ಎಷ್ಟೇ ಹೇಳ್ಕೊಂಡ್ರು ಬಂಡಿ ಎತ್ತಲು ಹೋಗ್ತಾ ಇದೆ. ಒಂದು ವ್ರತ ಅನ್ನತ್ತೆ, ಕತೆ ಅನ್ನತ್ತೆ, ಭಯ ಹುಟ್ಟಿಸುತ್ತೆ, ದಾನ ಅನ್ನತ್ತೆ, ಧರ್ಮ ಅನ್ನತ್ತೆ, ಯಜ್ಞ ದಾನ ತಪಸ್ಸು ಎಲ್ಲ ಮಾಡಿದ್ದಾಯ್ತು, ಏನು ಮಾಡಿದ್ರು ಕೂಡ ಇದರಿಂದ ಅದಾಗಲ್ಲ ಕಣ ಅಂತ ಜ್ಞಾನ ಮಾತ್ರ ಬರಲೇ ಇಲ್ಲ. ಇದೆಲ್ಲದರಿಂದ ಅದೆಲ್ಲ ಅಲ್ವ ಅಂತ ಜ್ಞಾನವೇ ಬರಲಿಲ್ಲ. ಅದಕ್ಕೋಸ್ಕರ ವಿವೇಕ ಚುನಾವಣೆ ಹೇಳ್ತಾ ಇರೋದು, ನೀನೇನಾದ್ರು ಮಾಡಯ್ಯಾ ಹೌದಲ್ವಾ, ಏನು ಮಾಡಿದ್ರು ಕೂಡ ಅದು ಅದೇ ಗೊತ್ತಾಗಬೇಕಾದ್ರೆ ಹೇಗೆ ಗೊತ್ತಾಗಬೇಕು, ಅದು ಅದಲ್ಲ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಗೊತ್ತಾಗಬೇಕಾದ್ರೆ ವಿವೇಕ ಚುನಾವಣೆಯಲ್ಲಿ ಇರತಕ್ಕಂಥ ಇಂಥ ಗ್ರಂಥ ಭಾಗದ ಅತಿ ಅಮೂಲ್ಯವಾದ ಶ್ಲೋಕಗಳನ್ನು ನಾವು ಆಗಾಗ್ಗೆ ನೋಡ್ತಿರ್ಬೇಕು ಅದಲ್ವಾ. ಏಕೆಂದರೆ ನಾವು ಹೊಡೆಸಿಕೊಳ್ಳುವವರೋ ಹೊಡೆಯುವವರೋ ಅಂತ ತಲೆಕ ಹಾಕೊಂಡ್ರೆ ಕೊನೆಗೇನೆಂದರೆ ತಲೆ ಮೇಲೆ ಒಂದು ಇದಿಟ್ಕೊಂಡು ಅವನೇ ಹಿಂಗೆ ಹೊಡ್ಕೊತಾನಲ್ಲ ಟೋಟಲ್ಲಿ ನೋಡಿದ್ದೆ ರೋಡ್ ರೋಡಲ್ಲೇ ರುವಿ 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 ಅಂತ ಆ ಥರ ಆಗ್ಬಿಟ್ಟಿರ್ತಾನೆ. ಆದರೆ ಅವ್ನಿಗೆ ಅದೇ ಖುಷಿ, ಒಂದು ದಿವಸ ಹಿಂಗೆ ಅಂದ್ಕೊಳ್ಳದೆ ಇದ್ರೆ ಅವನಿಗೆ ಒಂಥರ ಆಗ್ಬಿಡ್ತಾನೆ. ಅದಕ್ಕೆ ಮಧ್ಯರಾತ್ರಿ ನಿಂತು ತಾನೇ ಅದನ್ನೆಲ್ಲ ಈಗಲ್ಲ ಒಂದು 5 ಅರ್ಥ ಹೊಡ್ಕೊಂಡು ಆಮೇಲೆ ಮಲ್ಕೋಬೇಕು. ನಿಜ ಅಂತ ಒಬ್ಬನು ಕೇಳ್ದೆ ನಾನು, ನಿಜ ಅಲ್ಲ ಅವ್ನು ನಮ್ಗೆ ಅಭ್ಯಾಸ ಸರ್ ಒಂದು ವಾರ ಎಲ್ಲೂ ಹೋಗದೆ ಇದ್ರೆ ಒಂಥರ ಆಗ್ಬಿಟ್ಟಿರುತ್ತೆ. ಮನೆಯಲ್ಲೇ ಬೆಳಗ್ಗೆ ಒಂದು ಸಲ ನನ್ನ 15 ಹೇಳ್ಕೊಂಡು ಆಮೇಲೆ ಯಾಕೆಂದ್ರೆ ಅಭ್ಯಾಸ ಹಾಗೆ ಏನು ಹೌದಾ. ಎಲ್ಲ ನೋಡಿ ನಾವು ಒಳ್ಳೇದು ಕೆಟ್ಟದ್ದು ಅಂತಲ್ಲ, ಈ ಸಂಗೀತ ಅಭ್ಯಾಸ ಮಾಡೋದು ಬೆಳಗಾಗಿತ್ತು ಅಭ್ಯಾಸ ಸಾಪಾಸ ಹೇಳಬೇಕು, ಇಲ್ಲದೇ ಹೇಳಿದಾಗತ್ತೆ ಆಗದೇ ಇಲ್ಲ. ವಿಷ್ಣು ಸಹಸ್ರ ಹೇಳಿದವರು ಆ ವಿಷ್ಣು ಏನಾರು ಮಾಡ್ಬಿಟ್ರೆ ಭಯಕ್ಕೋ ಭಕ್ತಿಗೋ ಏನೋ ವಿಷ್ಣು ಸಹಸ್ರ ಹೇಳುತ್ತೆ. ಇಲ್ಲಿ ಏನು ಮಾಡಬೇಕು, ಆ ಬೆಳಗಾಗಿದ್ದು ವೆಂಕಟೇಶ ಸುಪ್ರಭಾತ ತಮ್ಗೆ ಹಾಡೋಕ್ಕಾಗಲ್ಲ, ಟಕ್ ಅವ್ರು ಪಾಡಿಯವ್ರು ಹೇಳಿ 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 ಸಾಕಾಗಿ ಅದೆಲ್ಲ ಟೇಪ್ ಎಲ್ಲ ಹೋಗಿ ಸಿ ಡಿ ಎಲ್ಲ ಹೋಗಿ ಕೊರ್ದೋದು ಕೂಡ ಹೇಳ್ತಾರೆ. ನೀವು ಹೇಳಿ ಸ್ವಲ್ಪ ವೆಂಕಟೇಶ ಸುಪ್ರಭಾತ ನಿಮ್ಗೆ ಬೇಕಾ ಟಕ್ ಕೇಳಿಸ್ಕೊಳ್ಳಿ ನಾನು ಹೋಗ್ತೀನಿ ಆ ಥರ ಅಲ್ವಾ. ಅದೆಲ್ಲನೂ ಬಾಹ್ಯದಲ್ಲಿ ಏನಾದರೂ ಮಾಡ್ಕೊಳ್ಳಿ, ಅದನ್ನೇನು ಒಳಗಡೆ ನಿಮಗೆ ವೆಂಕಟೇಶ ಭಾತದಲ್ಲಿದ್ದರೆ ಭಾತದಲ್ಲಿದ್ದರೆ ಅದು ಯಾವ ಅಲುಸು ನೀವೇ ಜ್ವರ ಕಿರಿಸ್ಬೇಕಂತ ಏನು ಅನಿಸ್ತೀವಿ ಇಲ್ಲ ಅಲ್ಲೋ ಹೋ ಅಪ್ಪ ಅದನ್ನು ಕಿರಿಸ್ಬೇಕಾ ಅದು ಮೈಗೆ ಹಾಕ್ಕೊಂಡು ಏನಿಲ್ಲ. ಯಾಕೆಂದ್ರೆ ಅವ್ರಿಗೆ ನೋಡಿದ್ರೆ ನಾವಿನ್ನೂ ಇದ್ದೀವಿ ನಾವಿನ್ನೂ ಆ ಥರ ಹೇಳ್ಕೋಬೇಕು. ಅದರಲ್ಲಿ ಐಡೆಂಟಿಟಿ ಇದೆ ಅಂತ ಬೇರೆಯವ್ರಿಗೆ ಗೊತ್ತಾಗಲಿ ಐಡಿಯಾ ಇದ್ದರೆ ಅದು ಓಂ ನಮ ಶಿವಾಯ ಇಲ್ಲದ ಭಿಕ್ಷೆ ಅದು ಹಾಕಲ್ಲ. ಅದೆಲ್ಲನೂ ಒಂಥರ ಮಜಾ ಇರುತ್ತೆ ಅಲ್ವಾ. ಲೀಲಾ ವಿನೋದ ಜಗತ್ತು ಅನ್ನೋದು ಲೀಲಾಗಳು ಒಬ್ಬೊಬ್ಬ ಒಂದೊಂದು ಡ್ರೆಸ್ಸು ಒಂದೊಂದು ಥರ ಇದು ಟಿ ವಿನಲ್ಲೇ ನೋಡಿ ಅಲ್ಲ. ಆಸ್ತಾದೆಲ್ಲ ನೀವು ಹಾಕಿದ್ರೆ ಅವ್ರು ಇಷ್ಟು ಗಾತ್ರ ಕೂತು ಖರೀದಿಟ್ಕೊಂಡು ಇಷ್ಟು ಗಾತ್ರ ಕೂತ್ಕೊಂಡು ಇಲ್ಲೆಲ್ಲ ಒಂಥರ ಹಾಕ್ಸ್ಕೊಂಡು ನಂಗೆ ಆ ಥರ ಎಲ್ಲ ಆಸೆ ಮಾಡೋಣ ಅಂತ ನೀವೆಲ್ಲ ಆಡ್ಕೋತೀರಾ ಅಂತ ನಾನು ನಿಮ್ಗೆಲ್ಲರಿಗೂ ಆ ಥರ ಡ್ರೆಸ್ ಹಾಕ್ಕೊಂಡು ನಾನು ಡ್ರೆಸ್ ಹಾಕ್ಕೊಂಡು ಇಡೀ ರಾಜಾಜನದಲ್ಲಿ ಒಂದು ಇದು ಪ್ರೊಸೆಷನ್ ಹೇಗಿರುತ್ತೆ ಏನು ಬಂತಾರೆ ನಿಮಗೆ ನಾವು ಇವಾಗೆಲ್ಲ ಮುಕ್ತರು ಯೋಚನೆ ಮಾಡಿ ಯಾಕೆ ನೀವು ಏನು ಹೆಸರಿಟ್ಕೊಂಡಿರಾ ರುದ್ರಾಕ್ಷಿ ಮುಕ್ತರು. ಏನೇ ವಿವೇಕ ಚುನಾವಣೆಯಲ್ಲಿ ಜ್ಞಾನ ಎಷ್ಟು ಪ್ರಧಾನವಾಗಿದೆ ನೋಡಿ, ಅದು ಮನುಷ್ಯನಾಗಿರೋದ್ರಿಂದ ನಮಗೆ ಕೊನೆಯ ಪಕ್ಷ ಅಷ್ಟಾದ್ರೂ ಅರ್ಥ ತಿಳ್ಕೊಳ್ಬೇಕು. ನೀವೇನಾದ್ರು ಮಾಡಿ ಮಡಿ ಮೇಲ್ಗೆನಾರು ಮಾಡಿ ದಿವಸಕ್ಕೆ 20 ಸ್ನಾನ ಮಾಡಿ ಎಂಥದಾರ ಮಾಡ್ಕೊಳ್ರಪ್ಪ, ಆದರೆ ಈ ಮಾಡುತ್ತೇನೆ ಅನ್ನುವುದಕ್ಕೆ ಇರುವುದಕ್ಕೂ ಯಾವ ಸಂಬಂಧವೂ ಇರೋದಿಲ್ಲ. ಮಾಡುವುದೆಲ್ಲವೂ ಶುರುವಾಗುತ್ತದೆ, ಇದ್ದಂತೆ ಕಾಣುತ್ತದೆ, ಮುಗಿದು ಹೋಗುತ್ತದೆ ಅಂತೆ ಕರ್ಮ. ತಪ್ಪು ಸರಿ ಅಂತಲ್ಲ, ಅದನ್ನು ಮಾಡ್ತಾ 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 ಕೊನೆಗೆ ಈ ಜ್ಞಾನನಾದ್ರೂ ಬರೋಕೆ ಇದೇನೇ ಮಾಡೋದು ಇಷ್ಟೇನಲ್ಲಪ್ಪ ಎಲ್ಲ ಹೊಳೆನಲ್ಲಿ ನೋಡಿದ್ರೆ. ಯಾಕೆಂದ್ರೆ ಆಮೇಲೆ ಸಂಕಟ ಪಡೋದು ಹೊಳೆ ಅಂತ ಗೊತ್ತಿದ್ರು ಕೆ ಜಿ ಗಟ್ಟಲೆ ಬರುತ್ತೆ ಅಂತ ತೊಗೊಂಡು ತೊಗೊಂಡು ಹಾಕೋದಲ್ಲ ಹೌದಲ್ವಾ. ಯಾಕೆಂದ್ರೆ ಒಬ್ಬನ ಯಾರೋ ಕೇಳಿದ್ರಂತೆ ಅಲ್ಲಪ್ಪ ಈ ಸಮುದ್ರದ ಉಪ್ಪು ಸಮುದ್ರದ ನೀರು ಕುಡಿದು ಉಪ್ಪಾಗಿದೆಯಲ್ಲ ಯಾಕೆ ಅಂತ ಒಬ್ಬ ಪ್ರಶ್ನೆ ಕೇಳಿದ. ಇವನಿಗೆ ಹೇಳಕ್ ಗೊತ್ತಾಗಲಿಲ್ಲ, ಆದರೆ ನಂಗೆ ಹೇಳಕ್ ಬರಲ್ಲ ಅಂತ ಗೊತ್ತಾಗದು ಯಾವುದೇ ಗೊತ್ತಾನೋ ಅಂತ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ನು ಹೇಳಂತೆ. ಇಲ್ಲ ಇಲ್ಲ ಬಹಳ ವರ್ಷಗಳಿಂದ ಒಂದಾಯ್ತು, ಯಾವುದೋ ದೇಶದಿಂದ ದೊಡ್ಡ ಹಡಗೊಂದು ಉಪ್ಪಿನನ್ನು ತುಂಬಿಕೊಂಡು ಬರ್ತಾ ಇತ್ತು, ದಾರಿಲಿ ಒಡೆದೋಗ್ಬಿಟ್ಟು ಮುಳುಗೋಯ್ತದ್ರು. ಅವತ್ತಿಂದ ಸಮುದ್ರದ ನೀರು ಉಪ್ಪಾಯಿತು. ಅವ್ರಿಗೆ ಗೊತ್ತಿಲ್ಲ ಇವ್ನು ಹೇಳ್ತಾ ಇದ್ದಾರೆ ಗೊತ್ತಿಲ್ಕೊಳ್ಳೋಕೆ
ಇಬ್ರು ಹೌದಾ? ಹಾಗ ಸರಿ, ಅದೇ ತರ ನಮ್ಮ ಸಂಸಾರ ನಡ್ಕೊಂಡು ಬಂದಿರೋದು ಅದಲ್ವಾ? ಯೋಚನೆ ಮಾಡಿ, ಆಕಾಶವು ಏಕೆ ನೀಲಿಗಿದೆ, ಸಮುದ್ರದ ನೀರು ಏಕೆ ಉಪ್ಪಿದೆ, ಏಕೆ ಗಾಳಿಯು ಬೀಸುತ್ತಿದೆ, ಮನುಷ್ಯನಿಗೆ ಏಕೆ ಹಸಿವಾಗುತ್ತದೆ ನೋಡಿ. ಇದು ಎಷ್ಟೇ ಚರ್ಚೆ ಮಾಡಿದ್ರು ಆಗುತ್ತದೆ ಅಷ್ಟೇ, ಕಡೆಯ ಚರ್ಚೆ ಯಾಕೆ ಮಾಡ್ತೀಯ? ಹಸಿವು ಆಗುತ್ತದೆಯೋ ಹಸಿವು ಇದೆಯೋ ಗೊತ್ತಿಲ್ಲ. ಸೊ ಎಲ್ಲನೂ ಮಿಥ್ಯೆ ಮಿಥ್ಯೆ ಅಂತ ಯಾಕೆ ಸೇರಿಸ್ಕೊಳ್ತೀನಿ ಅಂದರೆ ಈ ಕಾರಣದಿಂದ ಎಲ್ಲವೂ ಮಿಥ್ಯೆಯೇ. ಹಸಿವು ಅನ್ನುವುದು ಮಿಥ್ಯೆ, ಊಟ ಅನ್ನುವುದು ಮಿಥ್ಯೆ, ಆಮೇಲೆ ಹೊಟ್ಟೆ ತುಂಬಿತು ಅನ್ನುವುದು ಮಿಥ್ಯೆ. ಏಕೆ ಮತ್ತೆ ಹಸಿವಾಗುತ್ತದೆ? ಅಷ್ಟೇ ಜಾಣ ಇವಾಗ ಅಷ್ಟು ವೇದಾಂತ ಬಂದರೆ ಮಿಕ್ಕಿದೆಲ್ಲ ಬಂದಾಗ. ಆಮೇಲೆ ಈ ಶ್ಲೋಕದ ಅರ್ಥವನ್ನು, ಮನುಷ್ಯನು ಯಾವತ್ ಎಲ್ಲಿಯವರೆಗೆ ಶವಾಕಾರಂ ಹೆಣದ ರೂಪವನ್ನು ಭಜತಿ ಸೇವಿಸುತ್ತಾನೆಯೋ ತಾವತ್ ಅಲ್ಲಿಯವರೆಗೆ ಅಶುಚಿಹಿ ಅಶುಚಿಯಾಗಿರುತ್ತಾನೆ, ಮತ್ತು ಪರೇಭ್ಯಃ ಶತ್ರುಗಳಿಂದ ಕ್ಲೇಶಃ ಸ್ಯಾತ್ ಕ್ಲೇಶ ಉಂಟಾಗುತ್ತದೆ. ಯದಾ ಯಾವಾಗ ಆತ್ಮಾನಂ ತನ್ನನ್ನು ಶುದ್ಧನೆಂದು ಶಿವಾಕಾರಂ ಮಂಗಳ ಸ್ವರೂಪನೆಂದು ಅಚಲಂ ಅಚಲನೆಂದು ಕಲಯತಿ ತಿಳಿಯುತ್ತಾನೆಯೋ ಆಗ ತೇಭ್ಯಃ ಆ ಕ್ಲೇಶಗಳಿಂದ ಮುಕ್ತಃ ಭವತಿ ಮುಕ್ತನಾಗುತ್ತಾನೆ. ಶ್ರುತಿ ಅಪಿ ಉಪನಿಷತ್ತು ತದ್ಧಿ ಅದನ್ನೇ ಆಹ ಹೇಳುತ್ತದೆ. ನೋಡಿ ಇವಾಗ ಇದು ಏಕದಂ ಮಾಡಬಾರ್ದು ಪಾಠ ಕರೆಕ್ಟಾಗಿದೆ. ಎಲ್ಲಿಯವರೆಗೂ ಈ ಮನುಷ್ಯನಾದವನು ಅದೇ ಇವಾಗ ನೀವೇನು ಮಾಡಿದ್ದೀರಿ, ಯಾಕೆ ಆ ಥರ ಹೇಳಿದ್ದಾರೆ? ಎಲ್ಲಿಯವರೆಗೂ ನೀನು ತ ಶಿಷ್ಯಂಗೆ ಹೇಳಿಲ್ಲ ಶಂಕರಾಚಾರ್ಯರು. ಪದದ ಒಂದೊಂದನ್ನು ಗಮನಿಸಿದ್ರೆ ನಿಮ್ಗೆ ವ್ಯತ್ಯಾಸ ಗೊತ್ತಾಗಬೇಕು, ಇದ್ರ ಕಷ್ಟ ಇರುತ್ತೆ. ಎಲ್ಲಿಯವರೆಗೂ ಮನುಷ್ಯನಾದವನು ಅಂತ ನೀವು ಅನ್ಕೋಬೇಕಾದ್ರೆ ನೀವು ಅದರಿಂದ ಆಚೆ ನಿಂತಿರ್ಬೇಕೋ ಬಿಡುವ, ನೀವೇ ಅದ್ರಗಿದ್ರೆ ಇನ್ನೂ ಕನ್ಫ್ಯೂಷನ್ ಇದ್ದೀರಾ ಅಂತ ಅರ್ಥ. ಅದಕ್ಕೆ ಯೋಗೇಂದ್ರಾದ ಶಂಕರ ಭಗವತ್ಪಾದರು ಆಚೆ ನಿಲ್ಲಿಸಿ ಹೇಳ್ತಾ ಇದ್ದಾರೆ, ಮಗು ಎಲ್ಲಿಯವರೆಗೂ ಮನುಷ್ಯನಾದವನು ಇದನ್ನೇ ಸೇವಿಸುತ್ತಿರುತ್ತಾನೋ, ಯಾವ್ದನ್ನ? ಈ ಸ್ಥೂಲ ಶರೀರವನ್ನು, ಇದೇ ನಾನೆಂದು ತಿಳಿದಿರುತ್ತಾನೋ, ಎಲ್ಲಿಯವರೆಗೂ ಸೇವಿಸ್ತಾನೋ ಇದನ್ನೇ ಪೋಷಣೆ ಮಾಡಿ ರಕ್ಷಣೆ ಮಾಡಿ ಇದಕ್ಕೆ ಬೇಕಾದ್ದೆಲ್ಲ ಕೊಟ್ಟು ಅತಿಯಾದ ಮಮತೆಯಿಂದ ಮೋಹದಿಂದ ಸಾಕುತ್ತಿರುತ್ತಾನೋ ಅಲ್ಲಿಯವರೆಗೂ ಇವನು ಅಶುಚಿ. ಅಶುಚಿ ಅಂದ್ರೆ ಅರ್ಥ ಕೆಟ್ಟದಲ್ಲ, ಇಲ್ಲಿ ಪರಮಾರ್ಥದಲ್ಲಿ ಅಶುಚಿ ಅಂದರೆ ಅಜ್ಞಾನಿ ಅಂತ. ಅವನು ಅಜ್ಞಾನದಲ್ಲೇ ಇರ್ತಾನೆ, ಅವನಿಗೆ ಆತ್ಮಜ್ಞಾನ ಎಂದಿಗೂ ಬರೋದೇ ಇಲ್ಲ ಅಂತ ಅರ್ಥ. ಇಷ್ಟೊಂದು ವಿವೇಕ ಚುನಾವಣೆ ಕೇಳಿದೀವಲ್ಲ ಸರ್, ಕೇಳಿರ್ಬೋದು. ಆದರೆ ನೀನೇನಪ್ಪ ಅಂದರೆ ಅದರಿಂದ ಹೊರಗೆ ನಿಂತು, ಸ್ಥೂಲ ಶರೀರದಿಂದ ಹೊರಗೆ ನಿಂತು, ಹೇ ಶರೀರವೇ ನೀನು ನಾನಲ್ಲ ಅಂತ ಹೇಳೋ ತಾಕತ್ತು ಬಂದಿಲ್ಲ ಇರೋದ್ರಿಂದ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬರೋದು ನೋಡಿ, ಮನುಜರೆಲ್ಲರೂ ಕೂಡ ಎಲ್ಲಿಯವರೆಗೆ ಈ ಶರೀರವನ್ನೇ ಪೋಷಿಸುತ್ತಾ ಇದನ್ನೇ ತಾನೆಂದು ತಿಳಿಯುತ್ತಾ ಅದರ ಸೇವೆಯನ್ನು ಗೈಯುತ್ತಾ ಹೌದಲ್ವೋ, ಅದರಲ್ಲಿ ಅಹಂಕಾರ ಉಪಕಾರಗಳನ್ನು ಅದರಲ್ಲಿ ನಾನು ಮಾನವ ಮರ್ಯಾದೆಗಳನ್ನು ಗುರುತಿಸುತ್ತಾ ಇದರಲ್ಲಿಯೇ ಎಲ್ಲವೂ ಇದೆ ಎಂದು ಅನುಭವಿಸುತ್ತಾ ಇದೇ ಪರಮಶ್ರೇಷ್ಠವಾದದ್ದು ಪರಮವಾದದ್ದು ಅಂತ ಯಾರೋ ಆತ್ಮಬುದ್ಧಿಯನ್ನು ದೇಹದಲ್ಲಿ ಇಟ್ಟು ಬಿಡುತ್ತಾರೋ, ಅಂದರೆ ಆತ್ಮವೇ ನಾನು ನಾನು ಎಂದು ಅಂದುಕೊಂಡು ಬಿಡುತ್ತಾರೋ, ಅವನು ಅಲ್ಲಿಯವರೆಗೆ ಎಲ್ಲಿಯವರೆಗೂ ಈ ಭಾವ ಇರುತ್ತೋ ಅಲ್ಲಿವರೆಗೂ ಕೊನೆ ಸಾಯ್ಬೋದು, ಇನ್ನು ಚೆನ್ನೇನೋ ಬರ್ಬೋದು, ಅಲ್ಲಿಯವರೆಗೂ ಕೂಡ ಅವನು ಅಶುಚಿ. ಅಶುಚಿ ಆಗಿರ್ತಾರೆ ಅಂದರೆ ಅಜ್ಞಾನದಲ್ಲಿ ಇರ್ತಾನೆ. ಅವನಿಗೆ ಇದ್ರೂ ಈ ದರ್ಶನದ ಪ್ರಶ್ನೆ ಇಲ್ಲ, ಬರೋದೇ ಇಲ್ಲ ಅಂತ. ಆಮೇಲೆ ಮನುಷ್ಯನು ಎಲ್ಲಿಯವರೆಗೆ ಶವಾಕಾರವಾದ ಶರೀರವನ್ನು ಸೇವಿಸುತ್ತಾನೋ ಅಲ್ಲಿಯವರೆಗೆ ಅಶುಚಿಯಾಗಿರುತ್ತಾನೆ. ಅಶುಚಿಯಾಗಿರುತ್ತಾನೆ. ಶತ್ರುಗಳಿಂದ ಕ್ಲೇಶವನ್ನು ಪಡೆಯುತ್ತಾನೆ. ಶತ್ರುಗಳಿಂದ ಕ್ಲೇಶವನ್ನು ಪಡೆಯುತ್ತಾನೆ. ಶತ್ರುಗಳು ಯಾರು? ಈ ಶರೀರನೇ ನಾನು ಅಂದ್ಕೊಂಡ ತಕ್ಷಣ ನನ್ನ ಶತ್ರು ಇಬ್ರೇ ಮೇನು, ಅಹಂಕಾರ, ಅವರೇ ನಮ್ಮ ಶತ್ರುಗಳು, ರಾಗ ದ್ವೇಷ ಅವರೇನೆ. ಅದರಿಂದ ಉಂಟಾಗತ್ತಲ್ಲ ಆ ಶತ್ರುವಿನ ಹೊಡೆತದಂತ ತಿರ್ಗಾ ಯಾವ್ದಾಗತ್ತೆ? ತಿರ್ಗಾ ಮರಣ, ತಿರ್ಗಾ ಜನನ, ತಿರ್ಗಾ ಅದೆಲ್ಲನೂ ನಮಗೆ ಶತ್ರುಗಳ ಕಾಟ. ಅವರವರನ್ನು ಬಿಡೋದಿಲ್ಲ, ಮತ್ತೆ ರೋಗ ಜನಗಳು, ಅಯ್ಯೋ ನನ್ನ ಶರೀರ ಎಷ್ಟು ಚೆನ್ನಾಗಿತ್ತು, ಮೊನ್ನೆ ಹೋದ ಸತಿ ಗೌರಿ ಹಬ್ಬದಲ್ಲ ಹತ್ತೊಬ್ಬಟ್ಟು ತಿಂತಾ ಇದ್ದೆ, ಈಗ ಒಂದೊಬ್ಬಟ್ಟು ತಿನ್ನೋಕ್ಕಾಗ್ತಾ ಇಲ್ಲ, ಏನು ಬಂದಿಯಾ ದೇವರಿಗೆ ಸಿಕ್ಕಿದ್ರೆ ಕಪಾಳ ಕೊಟ್ಬೋಣ ಅನ್ಸುತ್ತೆ, ದೇವೇ ಸಿಗಲ್ಲ ಏನು ಕಪಾಳ ಸಿಗತ್ತಾ ಅಂತ ಅಂತಲ್ವೋ. ಇಷ್ಟಿಷ್ಟು ಮಿಠಾಯಿ ತಿಂತಾ ಇದ್ದೆ, ನನಗೆ ಏನು ಬಂದಿದೆ ರೋಗ ಅಂತ ಅಲುಪ್ತಾ ಇರೋದಕ್ಕೆ ಕಾರಣ ಏನೋ, ನಾನೇ ಈ ಶವಾಗಾರನೇ ನಾನು ಅನ್ಕೊಂಬಿಟ್ಟೆ ಅಂತ. ಇದರಲ್ಲಿ ಶವ ಇದಲ್ವಾ, ಓಡಾಡುವ ಹೆಣ, ಓಡಾಡುವ ಹೆಣ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಹಾಗಾಗ್ಬಿಟ್ಟು ತಿನ್ಬಾರ್ದು ಮಾಡಬಾರ್ದು ಅಂತಲ್ಲ ಇದರ್ಥ. ಹೌದಲ್ವ, ಯಾವಾಗ ಅವನಿಗಿದೆಯೋ ಶತ್ರುಗಳು ಬಾಧಿಸುತ್ತಾರೆ ನನಗೆ ನಿಜವಾಗಲೂ. ಯಾರಪ್ಪ ನಿಜವಾಗಲೂ ಶತ್ರುಗಳು ಅಂದರೆ ನನ್ನ ಮನಸ್ಸೇ ನನಗೆ ಶತ್ರು. ಮನೆಯೋ ಮನುಷ್ಯನ ಕಾರಣ ಬಂಧ ಮೋಕ್ಷ. ಹೌದಲ್ವ, ಅದರಿಂದ ಯಾರ್ಯಾರು ಶತ್ರುಗಳು ಅಂತ ಭಗವದ್ಗೀತೆಯಲ್ಲಿ ಏನು ಬರುತ್ತೆ? ಆತ್ಮದ ವಿಚಾರದಲ್ಲಿ ಬರುವಾಗ ಬರುತ್ತೆ, ಬರುತ್ತೆ ತಾನೆ. ಹಾಂ, ಅವನೇ ದೀಪೋ, ಹೌದಲ್ವ, ಅವನೇ ನನಗೆ ಮಿತ್ರ.
ಆತ್ಮವನ್ನು ನಾನೆಂದು ತಿಳಿದರೆ ನನಗೆ ಅದು ನಾನೇ ಮಿತ್ರ, ನನಗೆ ನಾನೇ ಮಿತ್ರ, ನನಗೆ ನಾನೇ ಶತ್ರು. ನನಗೆ ನಾನೇ ಶತ್ರು ಅಂದರೆ ನನಗೆ ನಾನು ನಾನು ಎಂದು ಗುರುತು ಸ್ಥೂಲ ಭಾವದಲ್ಲಿ ನನ್ನನ್ನು ನಾನು ಗುರುತು ಮಾಡಿಕೊಂಡಿರುವ ಜ್ಞಾನವೇ ಅಂದರೆ ಅಜ್ಞಾನವೇ ಶತ್ರು. ಹರಿ ಅದನ್ನು ತಿಳಿ, ಅವಾಗೇನಾಗುತ್ತೆ ಅಹಂತೆ ಮಮತೆಗಳು ಹೋಗುತ್ತೆ. ಅವೆರಡು ನಮ್ಮ ಬಲವಾದ ಶತ್ರುಗಳು. ಅವರು ನಮ್ಮನ್ನು ಆತ್ಮಜ್ಞಾನಕ್ಕೆ, ಆತ್ಮಜ್ಞಾನದ ಆ ಬಂಧಕ್ಕೆ, ಆತ್ಮಜ್ಞಾನದ ಸುಖ ಸೌಖ್ಯದ ನಿಲಯಕ್ಕೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಆದ್ದರಿಂದ ನಮಗೆ ಸೌಖ್ಯದ ಅರಿವು ಉಂಟಾಗೋದೇ ಇಲ್ಲ. ಮಿಕ್ಕಿದೆಲ್ಲವೂ ಮಾಮೂಲು, ಇದೆಲ್ಲ ಇದ್ದಿದ್ದೇನೆ ಅಲ್ವಾ. ಅದರಿಂದ ಅದನ್ನೇನು ಕರೆದ್ರೆ ಅವನು ಅಶುಚಿವಾಗಿದ್ದಾನೆ ಅಂದರೆ ಅಜ್ಞಾನದಲ್ಲಿದ್ದಾನೆ. ಮತ್ತು ಶತ್ರುಗಳು ಅವನನ್ನು ಕ್ಲೇಶಗಳು ಕಾಡುತ್ತವೆ. ಪಂಚಕ್ಲೇಶಗಳು ಪಟ ಆಗಿದೆ ನಿಮಗೆ, ತಿರುಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾವುದು ಪಂಚಕ್ಲೇಶ? ಅಜ್ಞಾನ, ಅಸ್ಮಿನ್ ರಾಗ, ಇದು ಪಂಚಕ್ಲೇಶಗಳು. ಅದಲ್ಲೋ ಈ ಪಂಚಕ್ಲೇಶಗಳಲ್ಲಿ ಒಂದಿದ್ರೆ ಸಾಕು, ಮಿಕ್ಕಿದ ನಾಲ್ಕು ಬಂದೇ ಬರುತ್ತೆ ಅಂತ ನೀವು ಒಂದು ಜ್ಞಾಪಕ ಇಟ್ಕೊಂಡಿಲ್ಲ. ಅದಲ್ವಾ, ಒಂದು ಅಮ್ಮ ನೆಲ್ಕೊಂಡು ಹೋದ್ರೆ ಹಿಂದೆ ಐದು ಕರುಗಳು ಬಲ್ವಾ ಆ ಥರ. ಅದರಿಂದ ಮುಂದಕ್ಕೆ ಅದರಿಂದ ಉಂಟಾಗತಕ್ಕಂಥ ಈ ಕ್ಲೇಶಗಳಿಂದ ಉಂಟಾಗುವ ಪರಿಣಾಮಗಳು ಜನ್ಮ ಮೃತ್ಯು. ಹೌದಾ, ಅವಾಗ ಅವನೇನಾಗ್ತಾನೆ, ಈ ಸ್ಥೂಲ ಭಾವದಿಂದ ಇರತಕ್ಕಂಥ ಭಾವವನ್ನು ಏನ್ ಮಾಡುತ್ತೆ, ಜನ್ಮ ಮರಣ ವ್ಯಾಧಿ ಇದಕ್ಕೆ ಆಶ್ರಯನಾಗುತ್ತಾನೆ. ಅಂದ್ರೆ ಈ ಅಜ್ಞಾನದಿಂದ ಕೂಡಿರತಕ್ಕಂಥ ಮೌಢ್ಯವೇ, ಮೌಢ್ಯದ ಆಗಿರತಕ್ಕಂಥ ಮನುಜನೇ ಈ ತರ ಆಗ್ತಾನೆ ಅಂತ ದಾಚೆ ನಿಂತು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದರೊಳಗೆ ನಿಲ್ಲೋದಲ್ಲ. ಆದ್ದರಿಂದ ಅಜ್ಞಾನವೇ ಸಂಸಾರ ಹೇತು, ನಿರ್ಣಯ ಆಗಿವೆಲ್ಲ ಹಿಂದೆ ಎಲ್ಲ ಹೇಳಿದೆ. ಇದನ್ನ ಸಂಸಾರ ಕಾರಣ ಏನು? ಅಜ್ಞಾನ. ಯಾವುದು ಅಜ್ಞಾನ? ಅದು ಅಹಂಕಾರ ಉಪಕಾರಗಳ ಯುಕ್ತವಾಗಿರತಕ್ಕಂಥ ದೇಹಾಭಿಮಾನ. ದೇಹಾಭಿಮಾನ ದೇಹವೇ ಗೊತ್ತಾನೆ, ದೇಹದಲ್ಲಿರುವ ಉಪಕಾರ ಅಂದ್ರೇನು? ದೇಹದಲ್ಲಿ ನಾನು ನಾನು ಎನ್ನುವ ಆಸೆ. ಇವತ್ತು ಹೇಳಿದ್ರಲ್ಲ ಒಂದು ಶ್ಲೋಕದಲ್ಲಿ, ಆಸೆ ಇದು ನಾನು ನಾನು ನನಗೆ ತುಂಬ ಆಸೆ ಅನ್ಕೋಪ. ಹೌದಾ, ಇಷ್ಟೊಂದು ನೀನು ಇದು ನಿಂದು ನಿಂದು ಅಂತ ಅಂದ್ಕೊಂಡಿರೋ ವಿಷಯ ಯಾರಿಗಾದ್ರು ಕೊಟ್ಬಿಡಯ್ಯ. ಯಾರು ತಗೋತಾರೆ ಸ್ವಾಮಿ, ಅವ್ರದೇ ಅವರ ದೇಹದ ಮೇಲೆ ಆಸೆ ಇಟ್ಕೊಂಡು ಕೂತಿದ್ದಾರೆ ಅವರು. ಹೌದಲ್ವಾ, ಐ ಲವ್ ಯು ಅಂತ ಯಾರಿಗಾರು ಹೇಳಿದ್ರೆ ಕಪಾಳ ಕೊಡಿದ್ರು, ವಾಟ್ ಯುವರ್ ಲವ್ ಅಂತ ಅಂತಾರ ಇಲ್ವಾ? ಯಾಕಾಗಲ್ಲ ಅವ್ರಿಗೆ, ಅವ್ರು ಯಾವುದೋ ಪರ್ಟಿಕ್ಯುಲರ್ ಆ್ಯಂಗಲಲ್ಲಿ ಪರ್ಟಿಕ್ಯುಲರ್ ಯಾವುದೋ ಒಂದು ಇನ್ನೊಂದು ಯಾವುದೋ ಒಂದು ಅವ್ರ ಥರದ್ದೇ ಒಂದು ಇಟ್ಕೊಂಡಿರ್ತಾರೆ, ಅದರೊಳಗಡೆ ನಂಗೆ ಲವ್ ಇರ್ಬೋದು ಅಂತ ಅನ್ಕೋತಾ ಇರ್ತಾರೆ. ಅದಲ್ವಾ, ಅಂದುಕೊಳ್ಳುವುದಷ್ಟೇ ನೋಡಿ. ಎವರಿ ಲವ್, ಐ ಟೆಲ್ ಯು, ಎವರಿ ಲವ್ ಇದು ಅನ್ ಒಪಿನಿಯನ್ ವಿಚ್ ಇಸ್ ಸಬ್ಜೆಕ್ಟೆಡ್ ಟು ಚೇಂಜ್ ಟೈಮ್ ಟು ಟೈಮ್. ಅದು ಲೋಕದಲ್ಲಿ ಪದಾರ್ಥದ ಮೇಲಿನ ಮೋಹವೇ ಎಂದಿಗೂ ಪ್ರೇಮವಾಗಲಾರದು, ತಿಳ್ಕೊಳ್ಳಿ. ಪದಾರ್ಥದ ಮೇಲಿರುವ ಮೋಹವೆಲ್ಲವೂ ತಾತ್ಕಾಲಿಕ ಒಡಂಬಡಿಕೆ ಮಾತ್ರ. ಅದೆಲ್ಲವೂ ಕೂಡ ಯಾವುದರಿಂದ ಬಂದಿದೆಯೋ ಅದು ಮೌಲ್ಯ. ಆ ಮೌಲ್ಯವೇ ಪರಮ ಪ್ರೇಮ. ಅಂದರೆ ಅದು ಭಗವಂತನ ಭಕ್ತಿಯೇ ಪರಮ ಪ್ರೇಮ. ಅದು ಜ್ಞಾನಯುಕ್ತವಾಗಿದ್ದರೆ ಮಾತ್ರವೇ ಆವಾಗ ನಮಗದು ನಮಗೆ ಅರಿವಿನಲ್ಲಿ ನಿಲ್ಲುತ್ತದೆ. ಇಲ್ಲದ್ರೆ ಎಲ್ಲರೂ ಸಸ್ಪೆಕ್ಟ್ ಮಾಡ್ತೀವಿ, ಹೌದಲ್ವಾ? ಈ ಥರ ಮಾತಾ ಬರ್ತಲ್ಲ, ನಾನು ಏನು ಐಡಿಯಾ ಇಟ್ಕೊಂಡಿರೋ ಏನೋ ಆಗಲೇ ನಮಗೆ, ಹೌದಲ್ವಾ? ಏನಾರೋ ಐಡಿಯಾ ಇಟ್ಕೊಂಡಿರಲ್ಲ, ನಿಮ್ಮ ಐಡಿಯಾ ಏನೋ, ಹೌದಲ್ವಾ? ಎರಡರಿಗೂ ಇದ್ದಾಗಲೂ ನೀವು ಹೇಗಿರಬೇಕು ಅಂತ ತಾನೇ ಜ್ಞಾನದ ವಿಚಾರ. ಹೌದಾ, ಅದರ ಆಚೆಗೆ ನಿಂತಾಗಲೇ ನಮ್ಗೆ ಅದು ಕಾಣೋದು, ಇಲ್ಲದ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ತಾಜ್ಮಹಲ್ ಹೋಟೆಲ್ ಕೂತಿದ್ರು, ಆರಾಮಾಗಿ ಒಳಗಡೆ ಕೂತಿದ್ರು, ಟೀ ಕುಡಿತಾ ಇದ್ರು, ಯಾರೋ ಬೇರೆ ಎಲ್ಲ ಮಾದಕ ದ್ರವ್ಯ ಇಟ್ಕೊಂಡಿದ್ರು, ಎಲ್ಲ ಮಾಡ್ತಾ ಇದ್ರು. ಬೆಂಕಿನೇ ಏನು ಕಾಣ್ತಿಲ್ಲ ಅಂದರು, ಬೆಂಕಿ ಹುದಿತ ಆಜ ಮೂಲೆಯಲ್ಲಿ ಬಾಂಬೆ. ಹೌದಾ, ಆಚೆ ಒಂದು ನಿಂತ್ಕೊಂಡ್ರೆ ಯಪ್ಪ ಏನೋ ಅಲ್ವಾ, ನನ್ನ ಫ್ಲೋರ್ನಲ್ಲಿ ಹಟ್ಕೊಂಡ್ಬಿಟ್ಟಿತ್ತಲ್ಲ, ಇನ್ನೇನು ನನ್ನ ಗತಿ ಅಂತ ಅಲ್ವಾ? ತಾಜ್ಮಹಲಲ್ಲಿ ಎಲ್ಲ ಹಟ್ಕೊಂಡಾಗ ಎಷ್ಟು ಜನ ಮಾಡಿ ಮೇಲೆ ಇಳಿಯೋಕ್ಕೆ ಪ್ರಯತ್ನ ಪಟ್ಟರು. ಅದಕ್ಕೆ ಮುಂಚೆ ಅವ್ರು ಹೇಗಿದ್ರು ಅಲ್ಲೆಲ್ಲ ಆರಾಮ ಹಾಯ ಅಂತ ಹೇಗಂತ ಗೊತ್ತಿದ್ರು? ಗೊತ್ತಿಲ್ಲ. ಈ ಶರೀರದಲ್ಲೂ ಅಷ್ಟೇ, ಕಾಲು ಮೇಲೆ ಕಾಲು ಹಾಕ್ಕೊಂಡು ನೀವು ಕೂತಿದ್ರೆ ಒಂದು ಸೈಡ್ ಬಿದೋಗುತ್ತೆ. ಯಾವುದು ಶರೀರ? ದರ್ಬಾರ್ ನಡೆಯೋದೇ ಇಲ್ಲ. ದರ್ಬಾರ್ ಮುಗಿಸಿದ ಎದುಕುಲ, ದರ್ಬಾರ್ ಮುಗಿಸಿದ ಎದುಕುಲದ ಒಡೆಯ. ನೀವು ಒಡೆಯರ್ರೆ ಹೋದ್ಮೇಲೆ ಎರಡು ಹೊಟ್ಟೋಗುತ್ತೆ, ಇರೋರೆಲ್ಲರೂ ಏನು ಮಾಡ್ತಾರೆ ಅಂತೆ. ಇದು ಓ ಇದು ಒಡೆಯರಿಂದ ಅದು ಒಡೆಯ. ಆಮೇಲೆ ಯಾವಾಗ ತನ್ನನ್ನು ಶುದ್ಧನೆಂದು ಅಚಲನೆಂದು ಶಿವಾಕಾರನೆಂದು ತಿಳಿಯುತ್ತಾನೆಯೋ ಯಾವಾಗ ಕ್ಲೇಶದಿಂದ ಮುಕ್ತನಾಗುತ್ತೆ. ಈ ಕ್ಲೇಶಗಳೆಲ್ಲೂ ಹೋಗ್ಬೇಕಾದ್ರೆ ಈ ಕ್ಲೇಶವೆಲ್ಲೂ ಯಾವ್ದರಿಂದ ಉಂಟಾಗಿರೋದು? ಅಜ್ಞಾನದಿಂದ. ನಮ್ಗೆ ಹೋಗ್ಬೇಕಾಗಿರೋ ಕ್ಲೇಶ ಅಲ್ಲ, ಅದರ ಬಗ್ಗೆ ಇರುವ ಅಜ್ಞಾನ ಹೋಗ್ಬೇಕು. ಕ್ಲೇಶ ಹೋಗೋದಿಲ್ಲ, ಹೋಗತ್ತಾ ಇಲ್ಲ, ಗೊತ್ತಾಗ್ಬಿಡುತ್ತೆ ಕ್ಲೇಶ ಅಂತ. ಆಮೇಲೆ ಅದು ನಿಮ್ಗೆ ಏನು ತೊಂದರೆ ಮಾಡೋಕ್ಕಲ್ಲ, ಅದು ಪಾಠ ಇರುತ್ತೆ.
ಹುಟ್ಟಿದ ಮೇಲೆ ಸಾಯಲೇಬೇಕು ಅಲ್ವಾ? ಗೋಳಾಡಿದ್ರು ಸಾಯಲೇಬೇಕು, ಗೋಳಾಡದೇ ಇದ್ರು ಸಾಯಲೇಬೇಕು, ಗೋಳಾಡೋದೆ ಸುಮ್ಮನಿದ್ರೆ ಆಯ್ತು, ಸುಮ್ಮನಿರೋದು ಹ್ಯಾ ಸ್ವಾಮಿ. ಅದೇ ಹೇಳ್ತಾರೆ, ಯಾವಾಗ ಇದರಿಂದ ಅಜ್ಞಾನದಿಂದ ಹೊರಬರ್ತಾನೋ ಕ್ಲೇಶವೆಲ್ಲವನನ್ನ ಬಿಡುಗಡೆ. ಇಲ್ಲಿ ಕ್ಲೇಶ ಅಂದ್ರೆ ಅಜ್ಞಾನವೇ ಮತ್ತೆ ಅದಲ್ವೋ. ಸಂತ ಅಜ್ಞಾನ ಹೇತುವಾಗಿರತಕ್ಕಂಥ ಸಂಸಾರದಲ್ಲಿ ಸಂಸಾರ ಇರುತ್ತದೆ, ಹೋಗಬೇಕಾದದ್ದು ಅಜ್ಞಾನವೇ ಹೊರತು ಸಂಸಾರ ಅಲ್ಲ ಅನ್ನೋದು ಪರಿಪೂರ್ಣ ಪಾಠ. ಸಂಸಾರ ಹೋಗೋದಿಲ್ಲ ಅದಲ್ವ? ನಾವಿರ್ಲಿ ಇಲ್ಲದೆ ಇರಲಿ ಜಗತ್ ನಡೆಯಲ್ವೇನಾ? ಅನ್ವನ್ವ ನಾನಿದೆ ನಡೆಸ್ತೀರ ಕಲ್ ನೋಡ್ರ ಕ್ಲಾಸ್ ನಾನೇ ಕಟ್ಟ ಮಾಡಲೆ, ನನಗೆ ಚೆನ್ನಾಗಿ ಗೊತ್ತು ನೀವಿಲ್ಲದೆ ಇದ್ರು ಕ್ಲಾಸ್ ನಡೆಸ್ಬೇಕಾದ ಅವಶ್ಯಕತೆ ಇಲ್ಲ ಇಲಾಖೆ, ನಾನೇ ಇರಲ್ವ. ಸಿ ಸೊ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಹೌದಾ? ಅದರಿಂದ ಆಯಾ ಕಾಲದಲ್ಲಿ ಆಯಾ ಇದರಲ್ಲಿ ಆಯಾ ಘಟ್ಟದಲ್ಲಿ ಆಯಾ ಗದ್ದೆಗಳಲ್ಲಿ ಹರಿಯುವ ನೀರಿನಲ್ಲಿ ಬರೆಯುವ ಪೈರುಗಳೆಲ್ಲವೂ ಆಯಾ ಕಾಲದಲ್ಲಿ ಬಿಡುವ ಬೆಳೆಯ ಮೇಲೆ ಜಗತ್ತಿನ ವ್ಯಾಪಾರ ಸಂಸಾರ ನಿಂತಿರುತ್ತದೆ. ತದನಂತರ ಅಲ್ಲ, ಮತ್ತೊಮ್ಮೆ ಮರುಕಳಿಸುತ್ತದೆ ಪುನರಾವರ್ತಿಯ ಜಗತ್ತಿನ ಎಲ್ಲವೂ ಹಾಗೆ ಹೌದಾ? ಹೀಗೆಂದು ತಿಳಿಯುವವನು ಅಜ್ಞಾನದಿಂದ ಹೊರಬಂದಂತೆ ಎಲ್ಲ ಮರುಕುಲವನ್ನ ಆಚೆ ನಿಂತು ನೋಡಬಲ್ಲ ಅದಲ್ಲೋ. ಆದ್ದರಿಂದ ನಮಗೆ ಯಾರಿಗೆ ಮುಮುಕ್ಷತ್ವ ಇದೆಯೋ ಅವನು ಮನುಜತ್ವದಿಂದ ಮನುಷ್ಯತ್ವದಿಂದ ಆಚೆ ನಿಂತು ಮಾನವನನ್ನು ಕಾಣಬಲ್ಲ. ಅದಕ್ಕೆ ಬೇಕಾಗಿರೋದೆ ಯಾವುದು? ಮಹಾಪುರುಷ ಸಂಶಯ. ಆ ಥರ ಇರತಕ್ಕಂಥ ವಿವೇಕ ಚೂಡಾಮಣಿಯೇ ಗ್ರಂಥ ರೂಪದಲ್ಲಿ ಗುರು ರೂಪದಲ್ಲಿ ನಮ್ಮ ಮುಂದೆ ನಿಂತಿದೆ. ಅದರಿಂದ ನಾವು ದರ್ಶನ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಎಲ್ಲ ಕಡೆಯೂ ಅದೇ ಇರೋದ್ರಿಂದ ಇದೊಂದು ಜ್ಞಾನ ದರ್ಶನ, ಇದೊಂದು ನಿತ್ಯ ಜ್ಞಾನ ದರ್ಶನ, ಇದೊಂದು ಆತ್ಮದರ್ಶನ ಅಂತಾನೆ. ಆಮೇಲೆ ಉಪನಿಷತ್ತು ಅದನ್ನೇ ಹೇಳುತ್ತದೆ ಅಲ್ಲ, ಉಪನಿಷತ್ತು ಅದನ್ನೇ ಹೇಳುತ್ತದೆ. ಉಪನಿಷತ್ತು ಯಾವುದನ್ನು ಹೇಳುತ್ತದೋ ಅದನ್ನೇ ಈ ಆತ್ಮದರ್ಶನ ಎಂದು ಹೇಳಲಾಗುತ್ತದೆ, ತಿಳಿಸಲಾಗುತ್ತದೆ, ಅರಿಯಲಾಗುತ್ತದೆ ಮತ್ತು ಅದರಲ್ಲಿಯೇ ಬ್ರಹ್ಮದಂತೆ ಇದ್ದು ಬಿಡಲಾಗುತ್ತದೆ. ಯಾರು ಚೆನ್ನಾಗಿ ಹೇಳ್ಬಿಟ್ಟು ನೋಡಿಲ್ವಾ? ಅದ್ರ ಪಾಡಿಗೆ ಅದಿದೆ ನಮ್ಮ ಪಾಡಿನ ಆಗುತ್ತಾ ಅವರು ಕರೆಕ್ಟ್ ಅಲ್ವಾ? ಅದರಿಂದ ಇದು ಆತ್ಮದರ್ಶನದ ಭಾಗ ಆಗಿದೆ. ಆದರೆ ಹಾಗನ್ಬಿಟ್ಟು ನಮಗೆ ಆಮೇಲೆ ತಿರುಗಿ ಇದಾದ್ಮೇಲೆ ಆತ್ಮದರ್ಶನ ಅನ್ನೋದು ಎಲ್ಲವೂ ಆಗಿರ್ತಕ್ಕಂಥ ಪರಮ ಚೈತನ್ಯವನ್ನು ಗೊತ್ತಾದ ಮೇಲೂ ಹುಳುಕುಗಳಿದ್ದರೆ ಇನ್ನೊಂಚೂರಿದ್ದರೆ ಅಲ್ವಾ, ದರ್ಶನವಾದ ಮೇಲೆ ಆಚೆ ಕಡೆ ಬಂದರೆ ಹೇಗಿರುತ್ತೆ? ಆವಾಗ ನಮಗೆ ಅದನ್ನು ಕ್ಲೀನಾಗಿ ಡಿವಿಷನಲ್ಲಿ ಎಲ್ಲ ಡಿವಿಷನಲ್ಲೂ ವಿಷನ್ ಇರುತ್ತೆ. ಇಲ್ಲಿವರೆಗೂ ನಮ್ಮ ವಿಷನಲ್ಲಿ ಏನಿತ್ತು? ಡಿವಿಷನ್ ಇತ್ತು. ಇವಾಗ ಈ ಆತ್ಮದರ್ಶನ ಅನ್ನುವ ಯಾವ ಜ್ಞಾನ ಇದೆ, ಇದರ ಬೋಧನೆಯಿಂದ, ಇದರ ನಿಬೋಧದಿಂದ ಇಲ್ಲಿಂದ ನಮ್ಗೆ ಇವಾಗ ಏನ್ ಅರ್ಥ ಆಯ್ತು? ಇವಾಗ ನಮಗೆ ವಿಷನ್ನಲ್ಲಿ ಡಿವಿಷನ್ನು ಇಲ್ಲ. ಈಗ ಆಚೆ ಹೋದ್ಮೇಲೆ ಡಿವಿಷನ್ನಲ್ಲಿ ಪರಿಪರಿಯಲ್ಲಿ ಇರತಕ್ಕಂಥ ವಿಷನ್ ಬ್ರಹ್ಮ ಏನಿದೆ ಅದು ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೆ ಮುಂದಿನ ವಾರ ಹೇಳ್ತಾರೆ. ಆವಾಗ ಮಿಥ್ಯ ಮತ್ತು ಪರಮಾರ್ಥದ ವಿಚಾರವನ್ನು ಮಾತಾಡ ಅಂತ ಹೇಳಿ ನನ್ನ ವಾಣಿಯನ್ನು ನಾನು ಮುಗಿಸ್ತಾ ಇದ್ದೇನೆ. ಮಂಗಳಾಚರಣೆಯನ್ನು ಮಾಡೋಣ.